छत्तीसराजी सारी गोविंद नन सैकल ओडसक गु हे के गल गलवा अय्यो तुम्बा पेट आयता अय्योनवन पेटिंदी ना हे बिड़ गिरीश आद्र मुं बर कष्ट नेक्र नदी दसक या गोविंद ऐन एस कोप बंदो बारे अवेल बड़ो विषय नोड़ नीन गई सिद्धप रंग चना याग्रय्या सस्पेंसल सायस्ता बाय बिट हेल्रय्या नन्नेव केस डिस्मिस इला नानेव मर्डर केस सिक्कोड्रीवल नाने नोड़ता ऐनय्या इंत समय गुंडे ना गट्टिगे माड्को ना एस ऐ करीता इद्दाने ಸತ್ತಲ್ಲಪ್ಪ ದೇವ್ರೆ ಇವತ್ ನಮ್ಮ ಎಸ್ ಐ ಅವ್ರ ಹೆಂಡತಿ ಜೊತೆ ಜಗಳ ಮಾಡ್ಕೊಂಡ್ ಬಂದಿರ್ತಾರೆ ಹೋಗಿ ಹೋಗಿ ಆ ಕೋಪ ನನ್ ಮೇಲೆ ತೋರಿಸ್ತಾರಲ್ಲ ಶಿವನೇ ಸರ್ ತಡವಾಗಿ ಬಂದಿದ್ದಕ್ಕೆ ನನಗೆ ಕ್ಷಮಿಸಿ ಸರ್ ಕಾರ್ಪೊರೇಷನ್ ಲಾರಿನೋ ಬಿಟಿಎಸ್ ಬಸ್ ನಿನ್ನ ಸೈಕಲ್ ಗೆ ಅಡ್ಡ ಬಂದಿರಬೇಕು ಅದಕ್ಕಿಂತಲೂ ಹೆಚ್ಚಾಗಿ ಪ್ರತಿ ರೋಡ್ ನಲ್ಲೂ 25 ಅಂಶ ಹಾಕಿರ್ತಾರೆ ಅದನ್ನೆಲ್ಲ ದಾಟಕೊಂಡು ಹಾಗೋ ಬಂದಿಲ್ಲ ಆದರೂ ನಾನೇನು ಕ್ಷಮಿಸ್ತೀನಿ ಆದರೆ ಆ ದೇವರೇ ನಿನ್ನ ಭಾಗಕ್ಕೆ ವಕ್ರ ದೃಷ್ಟಿ ಬೀರಿ ಬಿಟ್ಟಿದಾರಲ್ಲಪ್ಪ ಏನಾಯ್ತು ಸರ್ ಇನ್ನೇನ ಆಗಬೇಕು ನನ್ನ ಬಾಯಲ್ಲಂತೂ ಹೇಳೋಕೆ ಆಗ್ತಾ ಇಲ್ಲ ನೀನೇ ನೋಡು ಗಿರೀಶ ಎಸ್ ಪಿ ಮನೆ ಡ್ಯೂಟಿ ಮಾಡೋದು ಯಾರು ಅಂತ ಪ್ರತಿದಿನದ ಹಾಗೆ ಲಾಕಪ್ ನಲ್ಲಿರೋ ಕೈ ದಿನ ಕರೆಸಿ ಲಾಟರಿ ಹೆಚ್ಚಿದ್ವಿ ಇವತ್ತು ನಿನ್ನ ಹೆಸರು ಬಂದು ಬಿಡ್ತಲ್ಲೋ ಗಿರೀಶ ಎಂತ ಮದ್ರು ಅಂತ ಮಾತಾಡಿದ್ರಿ ಸರ್ ನನ್ನನ್ನ ಎಸ್ ಪಿ ಮಾಡ್ದ ಗಿರೀಶ ಅಲ್ಲ ನಿಮ್ಮನ್ನ ಎಸ್ ಪಿ ಮಾಡ್ದ ಸಂತೋಷ ಆಗ್ತಿದೆ ಸರ್ ನನಗೆ ಗಿರೀಶ ಸರ್ ಎಸ್ ಪಿ ಅವರ ಹೆಂಡತಿ ವಿಷಯ ನಿನಗೆ ಗೊತ್ತಿದೆ ತಾನೇ ಇದು ಬಟ್ಟೆ ಹಾಗೆ ಪದ್ಧತಿನ ಇದಿಷ್ಟೇನ ನೋಡು ನಾನು ಎಂತವಳು ಅಂತ ನಿನಗೆ ಇನ್ನು ಗೊತ್ತಿಲ್ಲ ಅಂತ ಕಾಣುತ್ತೆ ಸಿಟ್ ಬಂದ್ರೆ ಸಿಗದ ಹಾಕಿ ನಿನ್ನ ತೋರಣ ಕಟ್ಬಿಡ್ತೀನಿ ಹುಷಾರ್ ಆಕೆ ಅತ್ರ ಹೇಗೋದು ಮಹಾ ಕಷ್ಟ ಕೋಪಿಸ್ತೆ ದುರಹಂಕಾರಿ ಕಟ್ಕೊಂಡ ಗಂಡನ್ನೇ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಇದು ತಿಂದಿನ ಮಾಮಾ ಏನಿದು ನಾನು ರಾವ್ ಬಹದ್ದೂರ್ ವಂಶದಲ್ಲಿ ಹುಟ್ಟೋಳು ನಮ್ಮ ಮನೆಯಲ್ಲಿ ಇಂತ ಹೊಲಸ್ ತಿಂದಿನ ನಾಯಿ ಕೂಡ ಮುಟ್ಟೋದಿಲ್ಲ ನನ್ನ ಟೇಸ್ಟ್ ಪ್ರಕಾರ ಮಾಡೋದಾದ್ರೆ ಮಾಡು ತಿಳಿತಾ ಆ ಮಹಾ ತಾಯಿ ಹತ್ರ ಅಷ್ಟೊಂದು ಕಷ್ಟ ಅನುಭವಿಸ್ತೀಯಾ ಒಳ್ಳೆ ಮಾತು ಹೇಳಿದ್ರಿ ಸರ್ ಒಳ್ಳೆಯವರಾಗಿ ಮಾಡ್ಕೊಳ್ಳೋ ಹೊಲಸಂಚು ತಿಳ್ಕೊಂಡಿರ್ಬೇಕು ಸರ್ ಹೆಂಗಸರ ಮನಸ್ಸು ಅಂದ್ರೆ ಬೆಣ್ಣೆ ತರ ನೀವು ಆಶೀರ್ವಾದ ಮಾಡಿ ನಾನು ಹೇಗೆ ಕೆಲಸ ತಂದು ಕೆತ್ಕೊಂಡು ಬರ್ತೀನಿ ನೋಡಿ ಸಾರಿ ಸರ್ ಸಾರಿ ಬರ್ತೀನಿ ಸರ್ ಬರ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಕನ್ನಡ ಜಾಗೃತ ಮಹಿಳಾ ಸಂಘದ ಪರವಾಗಿ ಬಂದಿದ್ದೀವಿ ಚಂದಾಗೋಸ್ಕರ ತಾನೆ ಸಂಕೋಚ ಯಾಕೆ ನಾನು ಕೊಡ್ತೀನಿ ಅಂತ ತಾನೆ ಬರ್ತೀರಾ ನಮ್ಮ ಯಜಮಾನರ ಸಂಬಳನೇ ನೆಚ್ಕೊಂಡಿದ್ರೆ ನಿಮಗೊಂದು ಬಿಳ್ಗಾಸ್ ಕೂಡ ಕೊಡಕ್ಕೆ ಆಗ್ತಿರ್ಲಿಲ್ಲ ರಾವ್ ಬಹದ್ದೂರ್ ವಂಶದ ಹೆಣ್ಮಗಳಾಗಿರೋದ್ರಿಂದ ತವರ ಮನೆ ಗೌರವ ಉಳಿಸೋಕ್ಕೋಸ್ಕರ 1000 ರೂಪಾಯಿ ಕೊಡ್ತೀನಿ ಸಾಕಾ ನಾವು ಚಂದ ವಸೂಲಿಗೋಸ್ಕರ ಬಂದಿಲ್ಲ ನೀವು ನಮ್ಮ ಸಂಘದ ಅಧ್ಯಕ್ಷನೇ ಆಗ್ಬೇಕು ಅಂತ ಕೇಳಕ್ ಬಂದಿದ್ದೀವಿ ಹೌದಾ ನಿಂತ್ಕೊಂಡೆ ಮಾತಾಡ್ತಿದ್ರಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ ರಂಗಮ್ಮ ಕೋಲ್ಡ್ ಡ್ರಿಂಕ್ಸ್ ತಗೊಂಡಾ ಥ್ಯಾಂಕ್ ಯು ಥ್ಯಾಂಕ್ಸ್ ಕೂಲ್ ಡ್ರಿಂಕ್ಸ್ ತಗೊಳ್ಳಿ ಮೇಡಮ್ ತಣ್ಣಗಿದೆ ಪ್ಲೀಸ್ ಟೇಕ್ ಇಟ್ ಮೇಡಮ್ ಈಗ ಬೆಳಗಾಯ್ತಾ ನಿನಗೆ ಸ್ಟೇಷನ್ ಅಲ್ಲಿ ಡ್ಯೂಟಿ ಮಾಡೋ ಹಾಗೆ ನಿನಗೆ ಇಷ್ಟ ಬಂದಾಗ ಬರೋದು ಹೋಗೋದು ನನಗೆ ಇಷ್ಟ ಆಗಲ್ಲ ನನಗೆ ಕೆಟ್ಟ ಕೋಪ ಬಂದ್ರೆ ಇಲ್ಲಿಂದ ಹೀಗೆ ಮನೆ ಗೇಟ್ ಪಾಸ್ ಮೈ ಮೇಲೆ ಜ್ಞಾನ ಇರಲಿ ಹಾಗೆ ಇರಲಿ ಮೇಡಮ್ ಇನ್ನು ಯಾವತ್ತೂ ತಡ ಮಾಡಲ್ಲ ತಗೊಳ್ಳಿ ತಣ್ಣಗಿದೆ ನಾವಿನ್ ಬರ್ತೀವಿ ಒಳ್ಳೇದು ಅಂದಾಗೆ ಇನ್ಮೇಲೆ ನೀವು ಯಾರನ್ನ ಚಂದ ಕೇಳಬೇಡಿ ಸಂಗತ್ ಖರ್ಚೆಲ್ಲ ನಾನೇ ಕೊಡ್ತೀನಿ ಹಾಗೆ ಆಗಲಿ ಬರ್ತೀವಿ ಬರ್ತೀವಿ ಮೇಡಂ ಏನ್ರಿ ಇದು ನೀವು ಇನ್ನು
ಮನೆಯಲ್ಲೇ ಇದ್ದೀರಾ? ಹೊರಟೋಗಿದ್ದೀರಾ ಅಂತ ತಿಳ್ಕೊಂಡಿದ್ದೆ. ನಿಮ್ಗೊಂದು ಗುಡ್ ನ್ಯೂಸ್ ಅಲ್ಲ, ಕಿತ್ತೂರ್ ರಾಣಿ ಚೆನ್ನಮ್ಮ, ಕಿತ್ತೂರ್ ರಾಣಿ ಮಹಿಳಾ ಅದ್ಯಾವುದೋ ಒಂದು ಸಂಘದವ್ರು ಬಂದು ನನ್ನ ಪ್ರೆಸಿಡೆಂಟ್ ಆಗಿ ಅಂತಂದ್ರು. ಹೌದಾ? ಸಂಘದ ಹೆಸರೇ ಗೊತ್ತಿಲ್ಲದೆ ಇರೋ ನಿನ್ನ ಸಂಘದ ಪ್ರೆಸಿಡೆಂಟ್ ಮಾಡಿದ್ದಾರೆ ಅಂತಂದ್ರೆ ಅವ್ರನ್ನ ಮೆಚ್ಕೋಬೇಕಾದ್ದೆ. ಅಫ್ಕೋರ್ಸ್ ಎಷ್ಟೇ ಆದ್ರೂ ನೀನು ಪೊಲೀಸ್ ಆಫೀಸರ್ ಹೆಂಡತಿ ಅಲ್ವಾ, ಯಾವ್ದಾದ್ರು ಉಪಯೋಗಕ್ಕೆ ಬರಬಹುದು ಅಂತ ಈ ರೀತಿ ಎಲ್ಲ ಸೆಟಪ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಇದೆಲ್ಲ ನಿಮ್ಮಿಂದಾನೇ ಅಂತೀರಾ? ರಾವ್ ಬಹದ್ದೂರ್ ವಂಶದ ಹೆಣ್ಮಗಳು ಅಂತ ನನ್ನ ಹತ್ರ ಬಂದ್ರೆ ಹೊರತು ಆಫೀಸರ್ ಹೆಂಡತಿನೇ ಬೇಕು ಅಂತಿದ್ರೆ 1000 ಜನ ಸಿಗ್ತಾರೆ. ಆದ್ರೆ ಅವ್ರ ಹತ್ರ ಯಾಕೆ ಹೋಗ್ಲಿಲ್ಲ? ತೋಳಿ ಸರ್ ಕೂಲ್ ಡ್ರಿಂಕ್ಸ್. ಇವಳೆ ಬಿಸಿ ಆಗಿದ್ದಾಳೆ ಕೊಡು. ಅದ್ ಸರಿ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಅದು ನಾನೇ ಬರ ಹೇಳಿದ್ದು ತಪ್ಪ. ಕೋತಿ ತಾನ್ ಕೆಡೋದಲ್ಲದೆ ವನ ಎಲ್ಲ ಕೆಡಿಸ್ತಂತೆ. ನೀವೇನ್ ನಂಗೆ ನೀತಿ ಹೇಳ್ಬೇಕಾಗಿಲ್ಲ. ನೀನ್ ಸ್ವಲ್ಪ ಬಾಯಿ ಮುಚ್ಚಿಯಾ? ಸಾಕು ಸುಮ್ನಿರಿ. ನಿಮ್ ಜೋರು ಜಬರ್ದಸ್ತಿ ಅಲ್ಲ, ನನ್ ಹತ್ರ ನಡೆಯಲ್ಲ. ಅದೇನಿದ್ರು ಆ ನಿಮ್ ಸ್ಟೇಷನ್ ಅಲ್ಲಿ ಇಟ್ಕೊಳ್ಳಿ. ಹಾ, ನೀನ್ ಹೋಗಿ ನಿನ್ ಕೆಲಸ ನೋಡ್ಕೊ. ನಿನ್ನೆ ನನ್ ಕೈಲಿ ಬದಲಾಯಿಸಕಾಗಲ್ಲ. ನೀನೇನ್ ಹೆದರ್ಕೋಬೇಡ, ಹೋಗಿ ನಿನ್ ಕೆಲಸ ನೋಡ್ಕೊ. ಅವ್ರನ್ನ ನಾನ್ ನೋಡ್ಕೋತೀನಿ. ಗುರು ಅರ್ಜೆಂಟು. ಏನಂತ ಹತ್ರ ಇರು, ಬರ್ತೀನಿ. ಬೇಗ ಬಾ ಅಂದ್ರೆ ಏನು? ಏನ್ ಅಷ್ಟು ಅರ್ಜೆಂಟು? ಬಾ ಗುರು, ಕೂತ್ಕೋ. ಈಗ ಹೇಳು ಗುರು, ನನ್ನ ಮಾತು ನಡ್ಸ್ಕೊಡ್ತೀಯಾ? ಇಲ್ಲಪ್ಪ, ನಾನ್ ನಡ್ಸ್ಕೊಡಲ್ಲ. ಆಮೇಲೆ ನನ್ನ ಪ್ರೇಮ್ಸ್ ಅಂತನೋ, ಮದುವೆ ಮಾಡ್ಕೊಂತನೋ, ಇಲ್ಲ ತಾಯಿ ಮಾಡೋಂತನೋ, ನಾಯಿ ಮಾಡೋಂತನೋ, ಅಯ್ಯೋಪ್ಪ ತುಂಬಾ ಬಿದ್ಬಿಡ್ತೀಯ. ಅದೆಲ್ಲ ಏನೂ ಇಲ್ಲ, ಒಂದ್ ಸರಿ ನಿನ್ ತಲೆ ಕೂದಲಲ್ಲಿ ಬೆರಳ ಆಡಿಸ್ಬೇಕು ಅಂತ. ಏನು? ಏನಿಲ್ಲ, ಕತೆ ಕಾದಂಬರಿಯಲ್ಲಿ ನಾಯಕ ಈ ತರ ಕೂತಿರ್ತಾರೆ. ನಾಯಕಿ ಅವನ್ ತಲೆ ಕೂದಲ್ ಬೆರಳ ಆಡಿಸ್ತಾ ಇದ್ರೆ ಬಹಳ ಮಜವಾಗಿರುತ್ತೆ ಅಂತ ಬರ್ದಿದ್ದಾರೆ. ಅದಕ್ಕೆ ಸರಿ ಸರಿ ಗೆದ್ದೆ. ಎಷ್ಟೊಂದು ಮಣ್ಣು! ಆ ಮಣ್ಣನ್ನೇ ನಿನ್ ಮೊದಲನೇ ತಿಂಗಳು ಸಂಬಳ ತರ ಫೀಲ್ ಮಾಡ್ಕೋತಿದ್ಯಾ? ಗೊತ್ತಿಲ್ಲ ಗುರು, ಹೆಣ್ಣು ಗಂಡಿನ ತಲೆ ಸೌರೋದೆ ಈ ಚಿಟಿಕೆ ಮಣ್ಣಿಗೋಸ್ಕರ. ಗಂಡಿನ ತಲೆಯಲ್ಲಿ ಸಿಗೋ ಈ ಚಿಟಿಕೆ ಮಣ್ಣು ಹೆಣ್ಣಿನ ಜೀವನಕ್ಕೆ ಬೆಟ್ಟದಂತ ದೀಪ ಆಗುತ್ತೆ ಗೊತ್ತಾ? ಹೆಣ್ಣು ಆಸೆ ಪಡೋದು ತಲೆ ಕೂದಲಿ ಮಣ್ಣು ಇಟ್ಕೊಂಡಿರೋನ, ತಲೆ ಒಳಗಡೆ ಜೇರಿ ಮಣ್ಣು ಇಟ್ಕೊಂಡಿರೋನಲ್ಲ. ನಿನ್ ಹುಚ್ಚಾನಂದದಿಂದ ಇಂಥ ವಿಷಯ ಅಡಗಿದ್ಯಾ? ದಿನ ಕಟಿಂಗ್ ಮಾಡಿಸ್ಕೋಬೇಕು ಅಂತ ತಿಂಗಳಿಂದ ತಲೆಗೆಣ್ಣೆ ಆದ್ದರಿಂದ ನಿನ್ಗೆ ಮಣ್ಣಿನ ಭಾಗ್ಯ ಸಿಕ್ತೇ ಹೊರತು ನನಗ್ ಬುದ್ಧಿ ಇಲ್ಲ ಅಂತಲ್ಲ. ಗೊತ್ತಾಯ್ತು, ನಾ ಬರ್ತೀನಿ. ನಿನಗೆ ಸಮ್ಮರ್ ಕಟಿಂಗ್ ಅಲ್ಲಿ ಮಾತ್ರ ಅಲ್ಲದೆ ಸಂಗೀತದಲ್ಲೂ ಪ್ರವೇಶ ಇದೆ ಅಂತಾಯ್ತು. ಏನೇನ ಹೆಸರು? ಅವತಾರಿ ಲೋಕಯ್ಯ. ಈ ಲೋಕನೇ ನಿಂದೇನಯ್ಯ? ಹಾಗಂತ ತಿಳ್ಕೋಬಹುದು, ಈ ಲೋಕದಲ್ಲಿ ನಮ್ಮಂತ ತಾನ ಜಾಸ್ತಿ ಇರೋದು. ಅಂದ್ರೆ ಸರ್ಕಾರಿ ಖಜಾನೆನ ಲೂಟ್ ಮಾಡೋರು, ಕಾಲೇಜ್ ಸೀಟ್ ನ ಚೌರ ಮಾಡೋರು ಇದಾರೆ ಅಂತಾಯ್ತು. ಗೊತ್ತಿನಂತ ಮಾತಾಡ್ದೆ ಕಣಯ್ಯ. ಟಿವಿ ಸಾಮಾನ್ಯವಾಗಿ ಸೆಲೂನ್ ಅಲ್ಲಿ ರೇಡಿಯೋ ನ್ಯೂಸ್ ಪೇಪರ್ ಇರುತ್ತೆ ಅಂತ ನನಗೆ ಗೊತ್ತಿತ್ತು. ಈ ಮಧ್ಯೆ ಟಿವಿ ಕೂಡ ಇರ್ತಾ ಇದ್ದೀರಾ? ಕಾಲಹರಣಕದೆಲ್ಲ ಒಳ್ಳೇದೆ ಅಂತ ಇಟ್ಕೋ. ಆ ಖರ್ಚು ಕೂಡ ನಮ್ಮೇಲೆ ಹಾಕ್ತೀರಾ? ಏನಾಯ್ತೆ ನಿನ್ಗೆ? ಈಗ ನಾನೇನಂದೆ ಅಂತ ಏನು ಅನ್ಬೇಡಿ, ವಾರ್ತಾ ಸಮಯ ಕೇಳಬೇಕು. ನಮಸ್ಕಾರ, ಮುಖ್ಯಾಂಶಗಳು. ಕಳೆದ ವಾರ ಬ್ರಿಟನ್ಗೆ ಭೇಟಿ ನೀಡಿದ ರಾಷ್ಟ್ರಪತಿಗಳು ಸಮಾರಂಭ. ನಿನ್ನ ಟಿವಿನಲ್ಲಿ ಇದೇನ್ ಕನಸು ನನಸು? ನೂರಕ್ಕೆ 150 ಮಾರ್ಕೊಡಿ ಅಂತ ಫೇಸು, 200 ಮಾರ್ಕೊಡಿ ಅಂತ ಕಣ್ಣು, 300 ಮೂಗು, 400 ರೇಂಜ್ ನಲ್ಲಿ ಬಾಯಿ, ಇನ್ನು ತೊಂಡೆ ಹಣ್ಣಿನಂತ ತುಟಿಗಳಿಗೆ. ಸಾಕ್ ನಿಲ್ಸಯ್ಯ, ನಾನು ಅವಾಗಿಂದ ನೋಡ್ತಾನೆ ಇದ್ರೆ ಆ ಹುಡುಗಿನ ಹೋಗ್ತಾ ಇದ್ರೆ ನಿನಗೆ ಆವೇಶ ಹೆಚ್ಚಾಗ್ತಾ ಇದೆಯಲ್ಲ. ಏನ ಕೆಕ್ಕರ್ಸ್ಕೊಂಡ್ ನೋಡ್ತಾ ಇದೀಯಾ? ಏನೋ ನೀನ್ ನೆಂಟ್ರಿದ್ದಾಗ ಇದ್ದಾಗಲ್ಲ, ನನ್ನ ತಂಗಿ, ನಮ್ಮಮ್ಮನ ಹೊಟ್ಟೆಯಲ್ಲಿ ನನಗೋಸ್ಕರ ನಾನಾದ್ಮೇಲೆ ಹುಟ್ಟಿದ ನನ್ನ ಸ್ವಂತ ತಂಗಿ. ಸಾಕ? ಹೌದಾ? ಅನ್ಕೊಂಡೆ, ಅವಳ ಮುಖ ನೋಡ್ತಿದ್ದಾಗ ನಾನು ಅನ್ಕೊಂಡೆ ಒಳ್ಳೆ ಅಚ್ಚಿಡ್ದಾಗಿದೆ. ಇಷ್ಟು ಗೊತ್ತಂದು ರಿಸರ್ವೇಶನ್ ಕೊಟ್ಟನ? ಅಲ್ಲ, ಓಪನ್ ಕಾಂಪಿಟೇಷನ್ ಆಗಿರೋದ್ರಿಂದ ಯೂನಿವರ್ಸಿಟಿ ಕೊಟ್ಟರು ಗೋಲ್ಡ್ ಮೆಡಲ್ನ ಕುತ್ತಿಗೆ ತಗೊಂಡು ಈ ಕೆಲಸ ಮಾಡ್ತಿದ್ದೀನಿ. ನಿನ್ ಕೆಲಸ ಸಿಗದೆ ಇದ್ರೇನಂತೆ? ನಿನ್ನ ತಂಗಿ ಟಿವಿಲಿ ಟಿವಿ ಆಗಿ ಸಂಪಾದನೆ ಮಾಡ್ತಿದ್ದಾಳ? ನನಗೂ ನನ್ನ ಹೆಂಡತಿಗೂ ರೋಟಿ ಕಪಡ ಮಕಾನ ಎಲ್ಲ ಅವಳೆ ನೋಡ್ಕೋತಾಳೆ. ಗಂಡಸ್ ಕಷ್ಟಬಿಟ್ರೆ ಸಾಕ, ಇನ್ನು ಎಷ್ಟೆಷ್ಟು ಖರ್ಚಿರುತ್ತೆ ಏನ್ ಕತೆ? ಬೀಡಿ ತುಂಡು ಗುಂಡು ನಿರೋದ್ ಕೊನೆಗೆ ಆ ಒಗ್ಗರಣೆ ಯಾಕೆ? ನಾನು ಇರೋ ಸ್ಪೀಡ್ಗೆ ಫ್ಯಾಮಿಲಿ ಪ್ಲಾನಿಂಗ್ ಅವ್ರು ನನ್ನ ಅರೆಸ್ಟ್ ಮಾಡಬಾರ್ದು ಅಷ್ಟೇ. ಇವತ್ತಿಗೆ ನನ್ನ ಕೋಟ ಮುಗೀತು, ನನ್ನ ಹಣ ಬಿಸಾಕಿ ಬರ್ತೀನಿ. ಶಕ್ತಿ Thank you.
ಹುಟ್ಟಿದ ಭೂಮಿಯ ಮೇಲೆ ದಶಾವತಾರ. ಅಧರ್ಮ ಬೆಳೆಸಲು ಹಣವನ್ನು ಗಳಿಸಲು ಮಾನವ ಎತ್ತಿದ ಶತಾವತಾರ. ಧರ್ಮವ ಬಳಸಲು ದೇವರು ಎತ್ತಿದ ಭೂಮಿಯ ಮೇಲೆ ದಶಾವತಾರ. ಅಧರ್ಮ ಬೆಳೆಸಲು ಹಣವನ್ನು ಗಳಿಸಲು ಮಾನವ ಎತ್ತಿದ ಶತಾವತಾರ. ಹರಿಯೋ ದಶಾವತಾರ, ಹರಿಯೋ ಶತಾವತಾರ. ಖಜಾನೆ ತೋಚುವರು, ಕಂಡೋರ ಮಾತನ್ನು ಕದ್ದು ಕೇಳಲು ದೂರವಾಣಿಯಲ್ಲಿ ಇಣುಗುವರು. ಹರಿಯೋ ದಶಾವತಾರ, ಹರಿಯೋ ಶತಾವತಾರ. ಬಡವರಿಗಾಗಿ ಯೋಜನೆ ಮಾಡಿ ಮಧ್ಯದ ಸ್ವಾಹ ಮಾಡುವರು, ಇಲ್ಲದ ಬಾವಿಗೆ ತಾಳವ ಕೊಟ್ಟು ಕಮಿಷನ್ ತಾವು ಹೊಡೆಯುವರು. ಬಡವರಿಗಾಗಿ ಯೋಜನೆ ಮಾಡಿ ಮಧ್ಯದ ಸ್ವಾಹ ಮಾಡುವರು, ಇಲ್ಲದ ಬಾವಿಗೆ ತಾಳವ ಕೊಟ್ಟು ಕಮಿಷನ್ ತಾವು ಹೊಡೆಯುವರು. ರಸ್ತೆಗೆ ತಾರು ಆಗಲು ಕಾಂಟ್ರಾಕ್ಟ್ ಕೊಟ್ಟು ಹಣವ ಗಳಿಸುವರು, ಹಿಂದೆಯ ಬೇರೆ ಮಂದಿಯು ಬಂದು ಹಾಕಿದ ರಸ್ತೆ ಅಗೆಯುವರು. ಹರಿಯೋ ದಶಾವತಾರ ಇದು, ಹರಿಯೋ ಶತಾವತಾರ. ಡಿಗ್ರಿಗೆ ಮಾರ್ಕಿಗೆ ಬೆಲೆಯೇ ಇಲ್ಲ, ಕೆಲಸವ ಕೊಡುವರು ಯಾರಿಲ್ಲ. ಮುದರ ನಿಮಿತ್ತ ಬಹುಕೃತ ವೇಷ ಹಾಕಿದರೆಂದು ತಪ್ಪಿಲ್ಲ. ಮಾನಕ್ಕೆ ಅಂಜಿ ಬದುಕುವವರಿಗೆ ಬಾಳೆ ಎಂದು ಬದುಕಷ್ಟ. ಮಾನ ಒಮ್ಮೆ ಮಾರಿ ಬಿಟ್ಟರೆ ಆಮೇಲೆ ಎಲ್ಲ ನನ್ನಿಷ್ಟ. ಹರಿಯೋ ದಶಾವತಾರ, ಹರಿಯೋ ಶತಾವತಾರ. ಧರ್ಮವ ಉಳಿಸಲು ದೇವರು ಎತ್ತಿದ ಭೂಮಿಯ ಮೇಲೆ ದಶಾವತಾರ. ಧರ್ಮ ಬೆಳೆಸಲು ಹಣವನ್ನು ಗಳಿಸಲು ಮಾನವ ಎತ್ತಿದ ಶತಾವತಾರ. ಹರಿಯೋ ದಶಾವತಾರ, ಇದು ಹರಿಯೋ ಶತಾವತಾರ. ದಶಾವತಾರ ಇದು ಶತಾವತಾರ. ಏನ್ ಮಾಡ ಎಷ್ಟೊತ್ತ ತಟ್ಟದು? ಎಮ್ಮೆ ತಿಂದಂಗ್ ತಿಂದು ಮೈ ಮೇಲೆ ಜ್ಞಾನ ಅಲ್ಲದೆ ಬಿದ್ಕೊಂಡಿದ ನೀನಾ? ನಾನ್ ಅವಳು ಅಂತಿದ್ದೆ. ಪರವಾಗಿಲ್ವೇ, ಕಂಠ ಪೂರ್ತಿ ಕುಡಿದ್ ಬಂದಿದ್ರು. ತಂಗಿಗೂ ಹೆಂಡತಿಗೂ ವ್ಯತ್ಯಾಸ ಗೊತ್ತಾಗುತ್ತಲ್ಲ ನಿನ್ಗೆ. ಅಯ್ಯೋ ಹುಚ್ಚಿ, ನಿಜವಾಗ್ಲೂ ಕುಡಿಯೋದು ವ್ಯತ್ಯಾಸ ಗೊತ್ತಾಗ್ಲಿ ಅಂತ? ಎಲೆಕ್ಷನ್ ಮುಂಚೆ ದೊಡ್ಡ ದೊಡ್ಡ ನಾಯಕರು ಚೀಕ್ ಪುಟ್ ಜನಕ್ಕೆ ಚೆನ್ನಾಗಿ ಯಾಕೆ ಕೊಡಿಸ್ತಾರೆ ಹೇಳು? ಓಟ್ ಹಾಕೋ ಪಾರ್ಟಿ ಗುರ್ತುಗು, ಅಪೋಸಿಷನ್ ಪಾರ್ಟಿ ಗುರ್ತುಗು, ನಿಜವಾಗ್ಲೂ ಇರೋ ವ್ಯತ್ಯಾಸ ಗೊತ್ತಾಗ್ಲಿ ಅಂತ. ಭಾಷಣ ಇದು ಭಾಷಣ ಅಲ್ಲ ನನ್ನ ಬಂಗಾರ ತಂಗಿ. ಈ ಲೋಕದ ಭೀಷಣ ಸರ್ವಲಂಕಾರ ಮಾಡಿಕೊಂಡು ಪಟ್ಟು ಪಿತಾಮರ ಉಟ್ಕೊಂಡು ಮನೆಗೆ ಬರೋ ಅಣ್ಣನ ಎದುರುಗೊಂಡು ಕಾಲಿಗೆ ನಮಸ್ಕಾರ ಮಾಡಿ ಕೈಯಲ್ಲಿ ಕರ್ಪೂರದ ಆರತಿ ಎತ್ತಿ ಈ ತೌರಿನ ಕುಡಿನ ಸ್ವಾಗತಿಸ್ಬೇಕು. ಅಯ್ಯೋ ನೀನಿದೆಲ್ಲ ಯಾವಾಗ ಕಲಿತೀಯೋ, ನಾನಂತೂ ಕಾಣೆ. ಲಕ್ಷ್ಮಮ್ಮ ನಿಜಕ್ಕೂ ನಿನ್ನೆ ನನ್ಬೇಕು ಅತ್ಗೆ. ನನ್ಗೇನ್ ಮಾಡು ಅಂತೀಯ, ಇದೆಲ್ಲ ನನ್ನ ಕರ್ಮ ಅಷ್ಟೇ. ಅಲ್ಲ, ಸ್ವಯಂಕೃತ ಅಪರಾಧ. ಇಂಥ ಕಂಪ್ಯೂಟರ್ ಯುಗದಲ್ಲೂ ಗಂಡನ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ನಡೆಯೋ ನಿನ್ನಂತ ಹೆಂಗಸರು ಇನ್ನೂ ಬದಲಾಗ್ಲಿಲ್ವಲ್ಲ.
ಹೋಗು. ಅವನಿಗಿರೋ ಮತ್ತಿನಲ್ಲಿ ನೀನು ಪಾಲ್ ತಗೊಂಡು ಪಾತ್ ಸೇವೆ ಮಾಡು. ಹೋಗು. ಗಂಡ್ಸ ಹುಟ್ಟಿ ನಾಚಿಕೆ ಅಭಿಮಾನ ಜವಾಬ್ದಾರಿ ಇಲ್ದೆ ಬೀದಿ ಗೂಳಿ ಆಗಿದ್ರೆ ಏನ್ ಬಂತು ಪ್ರಯೋಜನ? ಹಾಳ್ ಜನ್ಮ. ಕೆಂಗಲ್ ಹನುಮಂತೆಯವ್ರು ಕಟ್ಸಿರೋ ಇಂಥ ಸುಂದರವಾದ ವಿಧಾನಸೌಧ ಭಾರತದಲ್ಲೇ ಬೇರೊಂದಿಲ್ಲ. ಇದ್ ನಮ್ ಕರ್ನಾಟಕದಲ್ಲಿರೋದು ಹೆಮ್ಮೆ ಪಡುವಂತ ವಿಷಯ. ಅಷ್ಟೇ ಅಲ್ವೇ, ಇದ್ರ ಒಂದೊಂದು ಕಲ್ಲುಗಳನ್ನು ಎತ್ತಿಟ್ಟು ಶ್ರಮ ಪಟ್ಟಿರೋದು ಖೈದಿಗಳಂತೆ. ಹೌದಾ? ಹಾಗಾದ್ರೆ ಇದ್ರ ಮುಂದೆ ನಿಂತ್ಕೊಂಡು ಒಂದು ಸೀಲ್ ತಗೊಳ್ಳೋಣ. ಓಹ್ ಶೂರ್, ಮೊದಲು ನಾನ್ ನಿಂತ್ಕೋತೀನಿ ನೀತಿಗೆ. ಓಕೆ, ನಿಂತ್ಕೋ. ರೆಡಿ? ನೀ ನಕ್ರೆ ಮುತ್ತೇನು ಉದ್ರೋದಿಲ್ಲ, ಸ್ವಲ್ಪ ನಗೆ. ಇಲ್ಲಿ ಕೋಟೆ ಮೇಲಿರೋ ಕೋತಿ ತರ ಇದೀಯ. ನಿನಗ್ ತೆಗಿಯಕ್ ಬಂದ್ರೆ ತಾನೇ ಲೇವಂಜ, ನಾವಿಬ್ರು ನಿಂತ್ಕೊಂಡು ಇದ್ರ ಮುಂದೆ ಸ್ಟಿಲ್ ತೆಗೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ? ಆದ್ರೆ ತೆಗಿಯೋರು ಯಾರು? ಹೌದಲ್ವಾ? ಹೇ ಮಿಸ್ಟರ್ ಮನುಜಾ, 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 ನಾನಾ? ಹಾ, ನೀವೇ ಬನ್ನಿ. ಅಯ್ಯೋ, ನನ್ನಿಂದ ಏನ್ ಸಹಾಯ ಬೇಕೇಳಿ? ಸ್ವಲ್ಪ ವಿಧಾನಸೌಧ ತೆಗೆದುಕೊಡ್ತೀರಾ? ಓ ಲೈ, ಹುಡುಗಿ ಕೇಳುದು ಅಂತ ವಿಧಾನಸೌಧ ತಕ್ಕೊಡಕ್ಕಾಗುತ್ತೇನೋ? ನಿಮ್ ಕೈಯಿಂದಾಗಲ್ಲ ಬಿಡಿ, ನಾವಿಬ್ರು ಅಲ್ಲಿ ನಿಂತ್ಕೋತೀವಿ, ಒಂದ್ ಫೋಟೋ ತೆಗೆದುಕೊಡ್ತೀರಾ? ಬನ್ನಿ ನಿಂತ್ಕೊಳ್ಳಿ, ಬನ್ನಿ, ನಾನ್ ತಕ್ಕೊಡ್ತೀನಿ, ಬನ್ನಿ. ಏನೇ ಹುಡುತಿದ್ಯಾ? ಅಂಕದಲ್ಲಿ ಅಂತ ಎಲ್ಲ ಮುಗ್ಬೇಕು ಅಂತ ಒಂದ್ ಚೂರು ಗೊತ್ತಾಗಲ್ಲ, ಅಲ್ಲೇ ಮೇಲೆ ಇದೆ ನೋಡಿ. ಮೇಲ ಮುಗ್ಬೇಕಾ? ಅಲ್ಲೇ ರೆಡಿ ಅಮುಗ್ತಾ ಇದ್ದೀನಿ. ರೆಡಿ ಅಮುಗ್ದೆ ತಗೊಳ್ಳಿ. ಥ್ಯಾಂಕ್ ಯು, ಚೆನ್ನಾಗಿದೆ ಅಲ್ವಾ? ಟಿವಿ ಸಮಾಚಾರ ಓದೋ ಈ ಮನುಜಾ ಅಂದ್ರೆ ನನಗೆ ಬಹಳ ಇಷ್ಟ. ನಾನು ಅವ್ರ ಫ್ಯಾನು. ಜೊತೆ ನಂದು ಒಂದು ಫೋಟೋ. ಫೋಟೋ ಬಾಸಿತರ ಹೋಗೋಣ. ಸುಂದ್ರಿ ಇನ್ನೂ ಏನ್ ಗುರು, ಇಷ್ಟು ಧೈರ್ಯ ನನ್ ರೂಮ್ ಬಂದ್ಬಿಟ್ಟೆ, ನಾನ್ ರೇಪ್ ಮಾಡ್ತೀನಿ ಅಂತ ಭಯ ಇಲ್ಲ? ಏನಿಲ್ಲ. ಮತ್ತೆ ನಿನ್ ಗಂಡ ಸ್ನಾನ ಜ್ಞಾಪಕ ಬಂತ? ಚುಚಿ, ಸದಾಶಿವನ್ ಯಾವಲ್ಲೂ ಅದೇ ಜ್ಞಾನ ಅಂತೆ. ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಟಿವಿಲ್ ಪೊಲೀಸ್ ಪೆರೇಡ್ ತೋರಿಸ್ತಾರೆ, ಅದನ್ನ ನೋಡೋಣ ಅಂತ ಬಂದೆ. ಏನ್ ಗುರು, ಇಷ್ಟೊಂದು ಡ್ಯೂಟಿ ಮೈಂಡೆಡ್ ಆದ್ರೆ ಹೇಗೆ? ಮೈಕೈ ತುಂಬಿಕೊಂಡಿರೋ ಪ್ರಾಯ ದುಡುಗಿ ಎದುರಿಗಿರುವಾಗ ಹಾಳಾದ ಪೆರೇಡ್ ನೋಡ್ತೀನಿ ಅಂತ? ಇದು ಬರೀ 10 ನಿಮಿಷ ಅಷ್ಟೇ. ಆದ್ರಿಂದ ಟಿವಿ ನೋಡೋದ್ರಿಂದ ಏನ್ ಬಂತು ಭಾಗ್ಯ? ಆ 10 ನಿಮಿಷದಲ್ಲಿ ಎಷ್ಟೊಂದು ಮುತ್ತಿನ ಭಾಗ್ಯ ಪಡಿಬಹುದು. ಅಯ್ಯೋ, ಟೈಮ್ ಆಯ್ತು, ನಿನ್ಗೂ ನನಗೂ ಸರಿ ಬರಲ್ಲ, ನನ್ನ ದಾರಿ ನಾನು ನೋಡ್ಕೊಂತೀನಿ. ಯಾವ್ದಾದ್ರೂ ಒಂದಿನ ನೀನ್ ನನ್ನ ದಾರಿ ಬಂದೇ ಬರ್ತೀಯ. ಸಾರ್. ಏನ್ ಸರ್, ಏನ್ ಬೇಕಾಗಿತ್ತು ಸರ್? ನನ್ಗೆ ಅರ್ಜೆಂಟ್ ಒಂದು ಕಲರ್ ಟಿವಿ ಬೇಕು ಸರ್. ಯಾವ ಕಂಪನಿದ್ ಬೇಕಾಗಿತ್ತು? ಅಯ್ಯೋ ಸರ್, ಯಾವ ಕಂಪನಿದು, ಯಾವ ಮಾಡ್ಲು, ಯಾವ ಸೈಜ್ ಅಂತ ಕೇಳ, ಟೈಮ್ ವೇಸ್ಟ್ ಮಾಡ್ಬಿಡಿ ಸರ್. ನಿಮ್ ಅಂಗಡಿಲಿರೋ ಎಲ್ಲಾ ಟಿವಿನ ಆನ್ ಮಾಡಿ ಸರ್. ಕಮಾನ್ ಸರ್, ಪ್ಲೀಸ್ ಬಿ ಕ್ವಿಕ್. ರಾಜಾ ನಮಸ್ಕಾರ. ನಗರದಲ್ಲಿ ಇಂದು ಪರೇಡ್ ಮೈದಾನದಲ್ಲಿ ಪೊಲೀಸ್ ಪರೇಡ್ ನಡೆದು ಸ್ವೀಟ್ ಹಾರ್ಟ್ ಡಾರಿ ಕಾಣ್ತಾಳೆ. ಅವಶ್ಯ ಆಚೆ ತಾಳ ಸಲಾಮಲೇಕುಮ್ ಸಾಬ್. ಅಲ್ಲಾ ಬಿಸ್ಮಿಲ್ಲಾ ರಹಮತುಲ್ಲಾ ಅಮಾನುಲ್ಲಾ ಬಿಜಾಪುರದ ಬೆಲ್ಲ ಅಲ್ಲಾ ರಹಮತುಲ್ಲಾ ಎಲ್ಲಪ್ಪ ನಿನಗಲ್ಲ. ಖಂಡಿತ ನಾಳೆ 5 ಗಂಟೆಗೆ ಸಿಗ್ತೀನಿ.
ಮರಿಬೇಡ ಕಣೆ, ನಾನು ನಿಮ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ಓಕೆ. ಅನುಲ್ಲಾ ರಹಮತುಲ್ಲಾ ಬಿಜಾಪುರ ಬೆಲ್ಲ ಎಲ್ಲಪ್ಪ ನಿನಗಲ್ಲ ಅಲ್ಲ ನಿನ್ ಗಂಡನ್ ದೊಡ್ಡ ಗುಣ ನೋಡಿ ಹುಚ್ಚಾಗಿ. ದರಿದ್ರ ಜನ್ಮ, ಮಾನ ಮರ್ಯಾದೆ ಇಲ್ಲದೆ ಇಂಥ ಬಂತ ಯಾಕೆ ಬದುಕಿರ್ಬೇಕು? ಹಾಗೆಲ್ಲ ಅನ್ಬಾರ್ದಮ್ಮ, ಹೇಳಿದ ಮಾತ್ರಕ್ಕೆ ಸತ್ ಹೋಗಲ್ಲ. ನೀನು ನನ್ ತಲೆ ತಿನ್ಬೇಡ. ಲಕ್ಷ್ಮಿ ಹೂ ತಗೋ, ಸ್ವಲ್ಪ ತಲೆಗೆ ಸ್ವಲ್ಪ ತಲ್ದೆ. ನಿಮ್ಗೆ ಸಾಹೇಬ್ರ ಸಂಪಾದನೆ ಇವತ್ತು ಜೋರಾಗಿರೋ ಹಾಗಿದೆ. ಕೈ ಹೂ ಬಂದಿದೆ ಅಂದ್ರೆ ಸಾಮ್ರಾಣಿ ಹೊಗೆ ಸಖತ್ತಾಗಿರ್ಬೇಕು. ಸಾಹೇಬ್ರು ಸಾಮ್ರಾಣಿ ಏನ ಆ ಕರ್ಮ ನನ್ನ ಕಣ್ಣಿಗೆ ಬೀಳೋ ಹೊತ್ತಿಗೆ ಒಂದು ಅಂತ ತಿಳಿತು. ಇನ್ನು ಯಾವ್ಯಾವ ದಂಡದ ವೇಷ ಹಾಕ್ತಿದಿರೋ ಯಾರು ಗೊತ್ತು? ಹುಟ್ಟಿದ ಮಾತ್ರಕ್ಕೆ ಜನ್ಮ ಸಾರ್ಥಕ ಆಗಲ್ಲ. ಮನುಷ್ಯ ಅಂದ್ಮೇಲೆ ಮೇಲು ಕೇಳು ತಿಳ್ಕೊಂಡಿರ್ಬೇಕು. ನಮ್ಮನ್ ದಿಕ್ಕಿಲ್ದೆ ಬಿಟ್ಬಿಟ್ಟು ಮನೆ ವಿಷಯ ತಲೆಗೆ ಹಚ್ಕೊಳ್ದೆ ಬೀದಿ ಗೂಳಿ ಹಾಕಿ ತಿರುಗೋ ಸಾಲ್ದೆ ಹಾಳು ವೇಷ ಬೇರೆ ಬೇಕಾಗಿತ್ತ ನಿನ್ಗೆ? ಗ್ರಹಚಾರ ನರ್ಮ ಅಂತ ತಿಳ್ಕೊಂಡು ಟೈಮಿಗೆ ಸರಿಯಾಗಿ ಒಂದಷ್ಟು ಪಿಂಡ ಹಾಕ್ತಿದ್ದೀನಲ್ಲ, ತಿನ್ಕೊಂಡು ಬಿದ್ದಿರೋದ್ ಬಿಟ್ಟು ಯಾಕ ದರಿದ್ರ ವೇಷಗಳು? ಕೈಕಾಲು ಗಟ್ಟಿ ಆಗಿದ್ರು, ಬೆವರು ಸುರಿಸಿ ದುಡಿದೆ, ದಂಡ ಪಿಂಡ ತಿನ್ಕೊಂಡು ಹೆಂಡತಿ ಸಮೇತ ನನ್ನ ತಲೆ ಮೇಲೆ ಕೂತಿದೆಯಲ್ಲ, ಅದು ಸಾಲ್ದು ಅಂತ ನನ್ನ ಮರ್ಯಾದೆ ಹಾಳು ಮಾಡ್ಬೇಕು ಅಂತ ಹಾಕ್ತಿದ್ಯಾ ಹಾಳು ವೇಷನ? ಅಣ್ಣ ಆಗಿರೋದ್ರಿಂದ ನಿನ್ ಮುಖ ಕೂಗ್ಯೋಕಾಗದೆ. ಆಯ್ತಾ ತಾಯಿ, ನಿನ್ನ ಉಪನ್ಯಾಸ. ಏನಂದ್ರೂ ಅಷ್ಟೇ, ಕೋಣನ್ ಮೇಲೆ ಮಳೆ ಹುಯ್ದಾಗೆ. ತಂಗಮ್ಮ ತಪ್ಪಮ್ಮ, ನೀನು ಮಾತಿನ ದಾಟಿಯಲ್ಲಿ ಅಷ್ಟು ಕೇವಲ ಅಂತ ತಿಳ್ಕೋಬೇಡ. ಮಳೆ ಸಿಟ್ಟು ಬಂದ್ರೆ ಸುಂಟ್ರ ಗಾಳಿ, ದಿಕ್ಕು ದೆಸೆ ಇಲ್ಲದೆ ನೀನ್ ಕಷ್ಟ ಪಡ್ತೀಯ ಹೊರತು ಆ ಮಹಾವಿಷ್ಣು ಆಲನ್ ಸಮುದ್ರದಲ್ಲಿ ಹಾಯಾಗಿ ಲಕ್ಷ್ಮೀ ದೇವಿ ಹತ್ರ ಕಾಲು ಹೊತ್ತಿಸ್ಕೋದೆ ಹತ್ತು ಅವತಾರ ಯಾಕೆದ್ದ? ಅದ್ ನಿನಗೆ ಗೊತ್ತಿದ್ರೆ ಖಂಡಿತ ಆಶೀರ್ವಾದ ಮಾಡ್ತಿದ್ದೆ. ಮಹಾರಾಜರಾಗಿ ಹುಟ್ಟಿದ್ರು ಪಾಂಡವರ ಯಾಕೆ ಮಾರವೇಷ ಹಾಕಿದ್ರು? ಅರ್ಜುನ ಯಾಕೆ ಬ್ರೋನಲ್ಲೇ ವೇಷ ಹಾಕ್ದ? ಇದನ್ನ ಅರ್ಥ ಮಾಡ್ಕೊಂಡಿದ್ರೆ ನೀನ್ ಈ ರೀತಿ ಕಂಠ ಶೋಷಣೆ ಮಾಡ್ಕೋತಾ ಇರ್ಲಿಲ್ಲ. ಮಾರ್ವೇಷ ಹಾಕಿ ಜನರನ್ನ ಮೋಸ ಮಾಡಿದ್ರೆ ಆಮೇಲೆ ದೊಡ್ಡ ಮಂತ್ರಿಗಳಾಗ್ಬೋದು. ಈ ಅಣ್ಣನ ಮನಸ್ಸನ್ನ ಅರ್ಥ ಮಾಡ್ಕೊಮ್ಮ ತಂಗಿ ಅಮ್ಮ. ಲಕ್ಷ್ಮೀ ದೇವಮ್ಮ ನೀನ್ ಒಳಗ ಬಾ ಅಮ್ಮ. ಸರ್ ಯಾರು ಬೇಕಾಗಿತ್ತು? ನ್ಯೂಸ್ ರೀಡರ್ ವನಿಜ. ಬಂದ ಕೆಲಸ ಪರ್ಸನಲ್. ಅವ್ರು ನಿಮ್ಗೆ ಏನಾಗಬೇಕು? ಈಗ ಅರ್ಥ ಆಗಿರ್ಬೇಕಲ್ಲ. ಓ ಮಿಸ್ಟರ್ ಲಕ್ಷ್ಮಣ್. ಎಸ್ ಸರ್. ಇವ್ರನ್ನ ಕರ್ಕೊಂಡೋಗಿ ವನಿಜ ಅವ್ರನ್ನ ಮೀಟ್ ಮಾಡಿಸಿ ಬನ್ನಿ ಸರ್. ಬನ್ನಿ ಸರ್ ಕೂತ್ಕೊಳ್ಳಿ, ಕರಿತೀನಿ. ಮೇಡಮ್ ನಿಮ್ಮನ್ನು ಹುಡುಕೊಂಡು ಅವ್ರು ಬಂದಿದ್ದಾರೆ. ಅವರು ಅಂದ್ರೆ ಅಣ್ಣನಾ? ಅಲ್ಲ ನಿಮ್ಮವರು. ಯಾರು ನೀವು? ನಾನೇ ವಿಧಾನಸೌಧ. ಏನ್ರಿ ಇದೆಲ್ಲ, ಫ್ಯಾನ್ಸ್ ಅಭಿಮಾನಿಗಳು ಅಂತ ಬರ್ತೀರಾ, ದಾಕ್ಷಿಣಿಗೋಸ್ಕರ ಫೋಟೋ ತೆಗೆಸ್ಕೋತೀರಾ, ಕೊನೆಗೆ ಈ ತರ ವೇಷದಲ್ಲಿ ಬಂದು ಕಾಡ್ತೀರಾ? ನಿಮ್ಮನ್ನ ಇಲ್ಲ. ಏನೇ ಮನಜ, ಮದ್ವೆಗೆ ಮುಂಚೆನೆ ತುಂಟಾಟ ಜಗಳನ? ಅಲ್ಲ ಕಣೆ, ನಿನಗೊಬ್ಬ ಲವರ್ ಇದ್ದಾನೆ ಅಂತ ನನ್ನ ಹತ್ರ ಹೇಳಿದ್ರು. ಲವರು ಇಲ್ಲ ಗಿವರು ಇಲ್ಲ, ಯಾವ್ದೋ ನ್ಯೂಸೆನ್ಸ್ ಕೇಸು. ನನ್ ಮೂಡ್ ಎಲ್ಲ ಹಾಳಾಯ್ತು, ಕೆಲಸ ಮಾಡೋಕೆ ಇಂಟ್ರೆಸ್ಟೇ ಇಲ್ಲ, ಪರ್ಮಿಷನ್ ತಗೊಂಡ್ ಮನೆಗೆ ಹೋಗ್ತೀನಿ. ಬೆಳಿಗ್ಗೆನೆ ಮೂಡ್ ಅಪ್ಸೆಟ್ ಆಯ್ತು, ಇನ್ನೇನ್ ಕಾದಿದ್ಯೋ ಏನು. ಸ್ವಲ್ಪ ಹಿರಿಯಮ್ಮ, ಎಸ್ ಪಿ ಸಾಹೇಬ್ರ ಹೆಂಡತಿ ಬರ್ತಾ ಇದಾರೆ, ದಾರಿ ಬಿಡಿ. ಹಿಂದೋಗಿಮ್ಮ. ಆಕೆ ಬಂದ್ರೆ ನಮ್ಮನ್ನ ಯಾಕೆ ಹಿಂದೆ ಕಳಿಸ್ತೀರಾ? ಯಾತಕ್ಕ, ವಿಐಪಿಗಳಿಗೂ ಹಲ್ಕಾ ಜನಕ್ಕೂ ಸ್ವಲ್ಪ ವ್ಯತ್ಯಾಸ ಗೊತ್ತಾಗ್ಲಿ ಅಂತ. ಮಾತುಗಳು ಮರ್ಯಾದೆಯಿಂದ ಬರ್ಲಿ. ಮರ್ಯಾದೆ ಮನುಷ್ಯರ ಅಂತಸ್ತು ತಕ್ಕಾಗಿರುತ್ತೆ. ಅರ್ಚನೆ ಟಿಕೆಟ್ ತಗೊಳ್ಳೋಕೆ ಗತಿ ಇಲ್ಲದೆ ಅಡ್ಡದಾರಿಯಲ್ಲಿ ಗುಡಿ ಒಳಗೆ ಬರೋರಿಗೆ ಅಂತಸ್ತು ಬೇರೆ ಇರುತ್ತಾ? ಕೈಲಾಗ್ದನು ಮೈಯೆಲ್ಲ ಪರ್ಚ್ಕೊಂಡಂತೆ. ತಾಕತ್ತಿದ್ರೆ ನೀನು ನನ್ನ ಹಾಗೆ ಬರ್ಬೇಕು, ಹೊಟ್ಟೆ ಅವರಿಗೆ ಯಾಕೆ ಪಡ್ಬೇಕು?
ಯಾರ್ಯಾರನ್ನ ಎಲ್ಲೆಲ್ಲಿ ಇಡ್ಬೇಕು ಅಂತ ಆ ದೇವರಿಗೂ ಗೊತ್ತು. ಅದಕ್ಕೆ ನನ್ನ ರಾವ್ ಬಹದ್ದೂರ್ ವಂಶದಲ್ಲಿ ಹುಟ್ಟಿಸ್ತಾ ನಿನ್ನ ಕ್ಯೂನಲ್ಲಿ ನಿಂತ್ಕೊಂಡು ಕಳಿಸ್ತಾ. ಲುಕ್, ನಿಮ್ ದೊಡ್ಡ ಸ್ಕಿನ ನಿಮ್ ಮನೇಲಿ ಇಟ್ಕೊಳ್ಳಿ. ಇಲ್ಲಲ್ಲ, ಕ್ಯೂನಲ್ಲಿ ನಿಂತ್ಕೊಳ್ಳೋದು ನಮ್ ಸ್ವಂತ ವಿಷಯನೇ ಹೊರತು ಸಲ ಮಾಡ್ತಾ ಇಲ್ಲ. ನಾವು ಟಿಕೆಟ್ ತಗೊಂಡೊಳಗೆ ಹೋಗ್ತಿದೀವಿ. ವಿ ಹ್ಯಾವ್ ಗಾಟ್ ಎವ್ರಿ ರೈಟ್ ಟು ಗೆಟ್ ಇನ್ ಟು ದ ಟೆಂಪಲ್. ಓಕೆ, ಬಂದ್ರೆ ಹೋಗೋಣ. ನಿಂತ್ಕೊಳ್ಳಿ ಮಾ. ಮಿಸ್ಟರ್, ತೆಗಿತೀಯೋ ತೆಗಿಬೇಕು. ಇದೇನಿದು ಚಿಲಕ ಹಾಕೆ ಇಲ್ಲ ಇವತ್ತು. ಬಾಲ್ನಾಗಮ್ಮ ತಟಕ್ಕಂತ ನಾಯಿ ಮರಿ ಆದ ಹಾಗೆ ನಾಯ್ಕಿ ನಿಂಗಮ್ಮ ಹಾಗಿದ್ದ ನನ್ನ ಸಹೋದರಿಗೆ ಇದ್ದಕ್ಕಿದ್ದಾಗೆ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ. ಈ ಲೆಕ್ಕಾಚಾರ ನೋಡಿದ್ರೆ ಅಮೆರಿಕಾದವ್ರ ಅಣು ಬಾಂಬ್ ತಯಾರಿಕೆ ನಿಲ್ಲಿಸ್ದಾಗಾಯ್ತು. ಒಳಗಡೆ ಬನ್ನಿ. ನಿಮ್ ತಂಗಿ ಏನಾದ್ರೂ ನೋಡಿದ್ರೆ ನಿಮ್ ಜೊತೆ ನನ್ನ ತರಾಟೆಗೆ ತಗೋತಾಳೆ. ಆಯ್ ಚಿಲಿ ಚಿಲಿ ಚಿಲಿ, ಇದೆಲ್ಲ ನಿಂದ ಕಾರಬಾರು. ನನ್ನ ಪತಿವ್ರತ ಶಿರೋಮಣಿ ಈ ಲೆವೆಲ್ ಬಂದಿದ್ದಾಳ. ನಿನ್ನ ಪತಿ ಭಕ್ತಿನ ಕತೆ ಮಾಡಿ ಸಿನಿಮಾ ತೆಗೆದು ಸತಿಯೋ ಸಹೋದರಿಯೋ ಅಂತ ಹೆಸರಿಟ್ಟು ದಡಬಡ ರಿಲೀಸ್ ಮಾಡಿದ್ರೆ ಸೂಪರ್ ಡ್ಯೂಪರ್ ಸಕ್ಸಸ್. ಅದರಲ್ಲಿ ಬೇಗ ಬಾಗಲ ಹಾಕೊಂಡು ಹೊರಗೆ ಬಾ, ಇಲ್ಲದ್ರೆ ಮಲಗೇವು ಬಾಡೋಗುತ್ತ. ಚಿರಿ ಚಿರಿ ನಮಗೂ ಈ ಮಂಚಕ್ಕೂ ಆಗ್ಬರಲ್ಲ ಅಂತ ಕಾಣ. ನಮಗ್ ಚಾಪೇನೆ ಗಟ್ಟಿ. ಬಾ ಲಕ್ಷ್ಮಮ್ಮ ಬಾರ. ಮನುಷ್ಯ ಜನ್ಮ ಬೇರೆ ಕೇಳಿವ್ರಿಗೆ. ನಿಜ ಹೇಳ್ಬೇಕಂದ್ರೆ ನಮ್ ಬೆಡ್ರೂಮ್ ನ ಫುಲ್ ಆಗಿ ಸೌಂಡ್ ಪ್ರೂಫ್ ಮಾಡ್ಬೇಕು, ಇಲ್ಲ ಅಂದ್ರೆ ನಮ್ಮಂತವ್ರಿಗೆ ಬಹಳ ಕಷ್ಟ. ಮನ್ನಿಸು ಈ ನನ್ನ ಮೇಲೆ ದಯ ತೋರಿಸು, ಓ ಚಿನ್ನ ರನ್ನ ನನ್ನ ಪ್ರೀತಿಸು. ನೀವೊಂದು ಸಾರಿ ನನ್ನ ಮನ್ನಿಸು ಈ ನನ್ನ ಮೇಲೆ ದಯ ತೋರಿಸು, ಓ ಚಿನ್ನ ರನ್ನ ನನ್ನ ಪ್ರೀತಿಸು. ಪ್ರೇಮ ಭಿಕ್ಷೆ ನೀಡುವಾರೆ ಇಂಥ ಶಿಕ್ಷೆ ಏಕೆ ನೀರೆ? ಕನ್ಯಾಕುಮಾರಿ ನೀನು ಒಂಟಿ ಕುಮಾರ, ನಾನು ಜಂಟಿಯಾಗೋಣ ಬಾರೆ. ನೀವೊಂದು ಸಾರಿ ನನ್ನ ಮನ್ನಿಸು ಈ ನನ್ನ ಮೇಲೆ ದಯ ತೋರಿಸು, ಓ ಚಿನ್ನ ನನ್ನ ನನ್ನ ಪ್ರೀತಿಸು. ಪ್ರಾಣ ನಿಲ್ಲದಲ್ಲೇ
ಮಾಡೆ ನನಗೆ ಸ್ಥಳವ ನೀಡೆಯ ನೀವುಲಿದು ನಲಿದು ಬಳಿಗೆ ಬಾರೆಯ ನೀವೊಂದು ಸಾರಿ ನನ್ನ ಮನ್ನಿಸು ಈ ನನ್ನ ಮೇಲೆ ದಯ ತೋರಿಸು ಗೋಚಿನ ಕಣ್ಣ ನನ್ನ ಪ್ರೀತಿಸು ಪೊಲೀಸ್ ಬಾಸು ಪಾಶ ಹಿಡ್ಕೊಂಡು ಯಮಧರ್ಮರಾಯನ ವೇಷ ಹಾಕಿದೆಯಲ್ಲ ನಮ್ ದೇಶದಲ್ಲಿ ಬೇಡಿಗಳಿಗೂ ಬರ ಬಂದ್ಬಿಡ್ತೇನು ಏನ್ ಮಾಡದ್ ಬಾಸ್ ನನ್ನ ಬದುಕೆ ಬರಡಾಗೋಗಿದೆ ಅಬ್ಬಾ ಇಂತ ಭರ್ಜರಿ ಡೈಲಾಗ್ ಹೊಡೆದಿದ್ಯಾ ಅಂದ್ಮೇಲೆ ಫ್ಲಾಶ್ ಬ್ಯಾಕ್ ಕತೆನು ಬಂಬಾಟಾಗೆ ಇರ್ಬೇಕು ಈಗ ಅದನ್ನೆಲ್ಲ ಕೇಳಕ್ ನನಗ್ ಸಹನೇ ಇಲ್ಲ ಬಿಡುವು ಸಿಕ್ಕದಾಗ ಹೇಳ್ ಕಳಿಸ್ತೀನಿ ಆಗ್ಬಾ ಅಲ್ಲಿವರೆಗೂ ನಾನ್ ಬದುಕಿರ್ತೀನೋ ಇಲ್ವೋ ಬಹುಶಃ ಇದೇ ನಮ್ ಕೊನೆ ಭೇಟಿ ಅಂತ ಕಾಣುತ್ತೆ ಇದೇನ್ ಕರ್ಮನಯ್ಯ ನಿಂದು ಯಾವ್ದಾದ್ರು ಲಾಕಪ್ ಮರ್ಡರ್ ಕೇಸ್ ಅಲ್ಲಿ ಹಾಕೊಂಡಿದ್ಯೇನ ಅದೇನಿಲ್ಲ ಬಾಸ್ ಲವ್ ಫೇಲಿಯರ್ ಲವ್ ಈ ನಿನ್ ಮುಖಕ್ಕೆ ಲವ್ ಅದೊಂಥರ ಆಗೋಯ್ತು ಈಗ ಸಾಯಂಕಾಲದವರೆಗೂ ಒಂದು ಟೈಮ್ ಕೊಟ್ಟಿದ್ದೀನಿ ಏಳುವರೆ ಸರಿಯಾಗಿ ಐ ಲವ್ ಯು ಅಂತ ಹೇಳಿದ್ರೆ ಸರಿ ಇಲ್ಲ ಟಿವಿನಲ್ಲಿ ರೇಡಿಯೋದಲ್ಲಿ ಇದೀಗ ತಾನೇ ಬಂದ ಸುದ್ದಿ ಅಂತ ನನ್ ಸಾವಿನ ಸುದ್ದಿ ಕೇಳಬೇಕಾಗುತ್ತೆ ಅದು ಆಗ ಕೆಲಸ ಅಲ್ಲ ಬಿಡು ಅಂದ್ರೆ ನಿಮಗೆ ನನ್ನ ಮೇಲೆ ಇನ್ನೂ ನಂಬಿಕೆ ಬರ್ಲಿಲ್ಲ ನೋಡಿ ಇದು ನೇಣ ಹಗ್ಗ ಇದು ವಿಷ ಇದು ನಿದ್ದೆ ಮಾತ್ರೆ ಇದು ಎಲೆಕ್ಟ್ರಿಕ್ ವೈರು ಇದ್ಯಾವ್ದು ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಕೊನೆಗೆ ಬಸ್ ಚಕ್ರಕ್ಕೋ ಇಲ್ಲ ರೈಲ್ ಕಮ್ಮಿಗೋ ತಲೆ ಕೊಡ್ಸೋ ತಗ್ತೀನಿ ಅಷ್ಟೇ ದೇಶ್ ಪ್ರತಿ ಕುಟುಂಬದಲ್ಲೂ ಒಬ್ಬನ ಉದ್ಯೋಗ ಅನ್ನೋ ಸರ್ಕಾರದ ಯೋಜನೆ ತರ ನಿನ್ನ ಸ್ಕೀಮು ತುಂಬಾ ಚೆನ್ನಾಗಿದೆ ಬಾಸು ಇದೆಲ್ಲ ನೀನ್ ನನ್ನ ಹತ್ರ ಯಾಕೆ ಹೇಳ್ತಾ ಇದೀಯಾ ಅಲ್ಲ ಒಂದ್ ವೇಳೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ರೆ ನಾನ್ ಸಾಕ್ಷಿ ಹೇಳ್ಬೇಕಾ ಬೋಫೋಸ್ ಹಗರಣದಲ್ಲಿ ಬೇಕಾದ್ರೆ ತಲೆ ಹಾಕ್ತೀನಿ ಹೊರತು ಪೊಲೀಸ್ ಒಂದ್ ಕೇಸಲ್ಲಿ ಬೆರಳು ಕೂಡ ಹಾಕಲ್ಲ ಬೇಕಾದ್ರೆ ನನ್ನ ಆಸ್ತಿಯಲ್ಲಿ ನೀನೇ ತಗೋ ಆಸ್ತಿನ ನಿನ್ ಹತ್ರ ಏನಿದೆಯಾ ಮುರಿದೋಗಿರೋ ಲಾಟಿ ಕಿತ್ತೋಗಿರೋ ಬೂಟು ಗಿಂಬಳದಲ್ಲಿ ಏನಾದ್ರೂ ಮಿಗಿಸಿ ಬ್ಯಾಂಕ್ ಅಲ್ಲಿ ಇಟ್ಟಿದ್ರೆ ತಟ್ಟ ಅಂತ ತಗೊಂಬಾ ಆರ್ಸಿ ಅಳ್ಳಾಡ್ಸಿ ಬಿಡ್ತೀನಿ ಸದ್ಯಕ್ಕೆ ಜೋಬಲ್ಲಿ ಎಷ್ಟಿಟ್ಟಿದ್ಯಾ ಅಲ್ಲ ಚಿಲ್ರೆ ಬುದ್ಧಿ ಪರ್ಸ್ ನೋಡು ನೀನು ಸಾವಂತೂ ಗ್ಯಾರಂಟಿ ಕೊಡೋದು ಹೇಗೂ ಕೊಡ್ತೀಯಾ ಚಿಲ್ರೆ ಯಾಕೆ ನೋಟ್ ಕೊಡು ಇಲ್ಲ
ಇಲ್ಲ ಬರ್ತೀನಿ. ತಪ್ಪು ಮರಿ, ಬರ್ತೀನಿ ಏನಬಾರ್ದು. ಆತ್ಮಹತ್ಯೆ ಮಾಡ್ಕೊಳಕ್ ಹೋಗೋನು, ಹೋಗ್ತೀನಿ ಏನ್ಬೇಕು ಹೋಗೋ. ಹೋಗ್ತೀನಿ. ನಿನ್ನ ಸ್ಕೀಮ್ಗೆ ಬೇಕಾಗಿರೋ ಸ್ಪೆಷಲ್ ಪ್ರಾಪರ್ಟೀಸ್ನೆಲ್ಲ ತಗೊಂಡು ಹೋಗು, ನನಗೆ ಅರ್ಜೆಂಟ್. ಹೇಳಿ ಜ್ಞಾಪಕ ಇದೆ ತಾನೆ, ಸಂಜೆ ವಾರ್ತೆಗಳಲ್ಲಿ ಐ ಲವ್ ಯು ಅಂತ ಹೇಳ್ದ ಹೋದ್ರೆ ನಾನು ಕೂತ್ಗೆ ಕಚಕ್. ಹೇಳಿದ್ದು ಜ್ಞಾಪಕ ಇದೆ ತಾನೆ, ಸಂಜೆ ವಾರ್ತೆಗಳಲ್ಲಿ ಐ ಲವ್ ಯು ಅಂತ ಹೇಳ್ದೆ ಹೋದ್ರೆ ನನ್ ಕೂತ್ಗೆ ಕಚಕ್. ಮೊದ್ಲು ಈ ಕೆಟ್ಟ ವಾರ್ತೆಗಳನ್ನ ನಿಲ್ಲಿಸ್ಬೇಕು. ಅಬ್ಬಬ್ಬಾ, ಈ ಆತ್ಮಹತ್ಯೆ ಸುದ್ದಿ ನೋಡಿ ನೋಡಿ ತಲೆ ಚಿಟ್ಟಿಡ್ದಾಯ್ತು. ಏನು ಆತ್ಮಹತ್ಯೆ ಮಾಡ್ಕೊಂಡ್ರ? ಯಾರೇ? ವನಜ ಏನಾಯ್ತಮ್ಮ? ನಿನ್ಗೇನಾರು ತೊಂದರೆ ಇದ್ರೆ ಮನೆಗೆ ಹೋಗಮ್ಮ, ವಾರ್ತೆಗಳು ಯಾರಾದ್ರೂ ಓದ್ತಾರೆ. ನೋ ಸರ್, ನಾನೇ ಓದ್ಬೇಕು, ನಾನೇ ಓದ್ತೀನಿ. ಹೆಡ್ಲೈನ್ಸ್ ಕೊಡಿ ಸರ್. ಓಕೆ. ಸುಮ್ನೆ ಯಾಕೆ ಒದ್ದಾಡ್ತೀಯ ಗುರು? ಮೊದ್ಲು ಕಾಫಿ ಕುಡಿ. ಅವಳು ಎಸ್ ಅನ್ಲಿ ನೋ ಅನ್ಲಿ, ನೀನ್ ಮಾತ್ರ ಸಾಯಲ್ಲ, ಅದ್ ನನ್ ಗೊತ್ತು. 100% ನನ್ನ ಐಡಿಯಾ ಸಕ್ಸಸ್ ಆಗ್ಲೇಬೇಕು. ಹೇಗೂ ಟೈಮ್ ಆಗ್ತಿದ್ಯಲ್ಲ, ನೋಡೋಣ. ನಮಸ್ಕಾರ. ನಮಸ್ಕಾರ. ಇಂದಿನ ವಾರ್ತೆಯ ಮುಖ್ಯಾಂಶಗಳು. ಗುರು, ಐ ಲವ್ ಯು. ಉದ್ಯೋಗ ಸಿಗ್ಲಿಲ್ಲ ಅಂತ ಜನ ಉಸಿರು ಬಿಗಿಡ್ಕೊಂಡು ಅಳ್ತಾ ಇದ್ದಾರೆ, ಆದ್ರೆ ನಿನಗೆ ಉದ್ಯೋಗ ಕಳ್ಕೋವರೆಗೂ ನಿದ್ದೆ ಬರಲ್ಲ ಅಂತ ಕಾಣುತ್ತೆ. ಏನ್ ನೋಡ್ತಾ ಇದೀಯಮ್ಮ? ಹೋಗೋಗು ಮನೆಗೆ ಹೋಗಿ, ನಾಳೆಯಿಂದ ಮುಂದೆ ತಿಕ್ಕು. ಹೇಗೆ ನೀ ಸಾಧಾರೆ ಮರಿಷಾ? ಮರಿಷಾ, ನನ್ ಕೆಲಸ ಹೋಯ್ತು. ಹೋಯ್ತಾ? ಹೋಗ್ಲಿ ಬಿಡು. ನಮ್ಮ ಮದುವೆ ಯಾವಾಗ? ಯಾವಾಗ ಅಂತ ಯಾಕೆ ಕೇಳ್ತೀರಾ? ಎರಡೂ ಮದುವೆ ಒಟ್ಟಿಗೆ ಮುಗಿಸ್ಬಿಡೋಣ, ಖರ್ಚು ಖರ್ಚು ಒಟ್ಟಿಗೆ ಸೇರ್ಕೊಂಡ್ಬಿಡುತ್ತೆ, ನಮ್ ಶಮಾನು ಕಡಿಮೆ ಆಗುತ್ತೆ. ಏನಂತೀರಾ ಬಿಗ್ರೆ? ಆಗ್ಬಹುದು. ಪುರೋಹಿತ್ರೆ, ಇನ್ನೇ ಆಗ್ತಾಡ? ಇವ್ರ ಹುಡುಗನಿಗೆ ನಮ್ ಹುಡುಗಿನ, ನಮ್ ಹುಡುಗನಿಗೆ ಇವ್ರ ಹುಡುಗಿನ, ಪೋಸ್ಟ್ ಕವರ್ ಮೇಲೆ ಸ್ಟ್ಯಾಂಪ್ ಅಂಟ್ಕೊಳ್ಳೋ ಹಾಗೆ ಬಲವಾಗಿ ಅಂಟ್ಕೊಳ್ಳೋ ಅಂತ ಯಾವ್ದಾದ್ರು ಗಟ್ಟಿ ಮುಹೂರ್ತ ನೋಡಿ. ಅಲ್ಲಿ ನೋಡಿ, ಸಮೀರ್ ಸರಿಯಾಗಿ ಅಳಿಯಂದ್ರೆ ಬಂದ್ಬಿಟ್ರಲ್ಲ. ಯಾಕೋ ಬಾಗ್ಲಲ್ಲೇ ನಿಂತ್ಕೊಂಡ್ಬಿಟ್ಟೆ, ಒಳಗ್ ಬಾರೋ. ಇರೋ ಇರು, ಶುಭ ಕಾರ್ಯ, ಹೋಗಿ ಕೈ ಕಾ ತೊಳ್ಕೊಂಬ ಹೋಗು. ನನ್ನ ಮನಸ್ಸಲ್ಲಿದ್ದುದನ್ನ ಯಾಗೋ ಅರ್ಥ ಮಾಡ್ಕೊಂಡು ಅವನೇ ಬಂದ್ಬಿಟ್ಟಿದ್ದಾನೆ ನೋಡಿ. ನಿಮ್ ತಂದೆ ಮಕ್ಕಳ ಬಾಂಧವ್ಯ ಅಷ್ಟು ಚೆನ್ನಾಗಿದೆ ನೋಡಿ. ಚೆನ್ನಾಗಿದ್ಯಾ? ಅಲ್ವೋ, ಒಂದ್ ಕಾರ್ದಾರ ಬರಿದೆ ಇದ್ದಕ್ಕೆ ನಾವು ಬಂದ್ಬಿಟ್ಟಿದ್ಯಲ್ಲೋ. ಯಾಕೆ ನಾನ್ ಬರದೇ ಇದ್ರೆ ಚೆನ್ನಾಗಿರ್ತಿತ್ತ? ಏನ್ ಮಾತಾಡ್ತಿದ್ಯೋ? ಮತ್ತಿನೇನಮ್ಮ, ನಿಮ್ ನಿಮ್ಮಿಷ್ಟ ಪ್ರಕಾರ ನೀವೇ ಸಂಬಂಧಗಳು ನೋಡಿ ನಿರ್ಧಾರ ಮಾಡ್ಕೊಂಡ್ಬಿಟ್ರೆ ಆಗೋಯ್ತಾ? ನನಗೆ ಮದುವೆ ಇಷ್ಟ ಅಲ್ಲ. ಮದುವೆಗೆ ತಮ್ಮ ಅಭ್ಯಂತರ ಏನು ಅಂತ ತಿಳ್ಕೋಬಹುದಾ ಕುಮಾರ್ ಅವರಿಗೆ? ನಾನು ಬೇರೆ ಹುಡುಗಿನ ಪ್ರೀತಿಸಿದ್ದೀನಿ, ಮದುವೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಇಲ್ಲಿ ನಾನು ಇನ್ನೊಬ್ರಿಗೆ ಮಾತು ಕೊಟ್ಟಿದ್ದೀನಲ್ಲ, ಯಾರನ್ ಕೇಳಿ ಮಾತು ಕೊಟ್ರಿ? ನನ್ನನ್ನು ಒಂದ್ ಮಾತು ಕೇಳ್ಬೋದಾಯ್ತಲ್ಲ. ಏನೋ ಇದು ಜಾನಕಿ, ನೀನ್ ಸ್ವಲ್ಪ ಸುಮ್ಮನೆ ಇರು. ಏನೋ, ನಿನ್ನನ್ನು ಹೇರೋವಾಗ ನಿಮ್ಮ ಅಮ್ಮ ನಿನ್ನ ಅನುಮತಿ ತಗೊಂಡ್ಲ? ನೀನ್ ಅಳ್ತಿರುವಾಗ ನಿನ್ನನ್ನು ಕೇಳಿ ನಿಮ್ಮಅಮ್ಮ ಹಾಲು ಕುಡಿಸಲ್ಲ? ನಿನ್ನನ್ನು ಕೇಳಿ ನಾನು ಸಾಕದ್ನ? ನಿನ್ನ ಪರ್ಮಿಷನ್ ತಗೊಂಡು ನಿನಗೆ ವಿದ್ಯಾಬುದ್ಧಿ ಕಲಿಸದ್ನ? ಇಷ್ಟು ವರ್ಷ ಬೇಕಿಲ್ಲದೆ ಇದ್ದ ಈ ಅನುಮತಿ ಅರ್ಜಿಗಳು ಇವತ್ತು ಇವತ್ತು ನಿನಗೆ ಬೇಕಾದ್ವೇನೋ? ಅದು ಇದು ಒಂದೇನಾ, ನನ್ನ ಮದುವೆ ನನ್ನಿಷ್ಟ. ಏನು, ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಗೊತ್ತಾರೆ ನಿನಗೆ? ನೀನ್ ಯಾಕೆ ಆವೇಶ ಪಡ್ತಾ ಇದೀಯ ಜಾನಕಿ? ಸರ್ವಿಸ್ ತುಂಬಿರೋ ಪೋಸ್ಟ್ ಮಾಸ್ಟರ್ಗೆ ನಿನ್ನ ಮಗ ಹೊಸದಾಗಿ ಪೋಸ್ಟಲ್ ರೂಲ್ಸ್ ಕಲ್ಸ್ಕೊಡ್ತಾ ಇದ್ದಾನೆ ಜಾನಕಿ. ಎತ್ತು ಮಗ ಒಂದು ಪೋಸ್ಟ್ ಕಾರ್ಡ್ ಇದ್ದ ಹಾಗೆ, ಅದನ್ನ ಯಾರು ಬೇಕಾದ್ರೂ ಕೊಂಡ್ಕೋಬಹುದು, ಅದ್ರ ಮೇಲೆ ಏನ್ ಬೇಕಾದ್ರೂ ಬರೀಬಹುದು. ಆದ್ರೆ ಒಂದ್ ಸಾರಿ ಆ ಕಾರ್ಡ್ ಅನ್ನ ಡಬ್ಬಕ್ಕೆ ಹಾಕಿದ ಮೇಲೆ ಬರೆದವನಿಗೆ ಯಾವ ಹಕ್ಕು ಸಿಕ್ಕೋದಿಲ್ಲ. ಆ ಪತ್ರ ಯಾರಿಗೆ ತಲುಪುತ್ತೋ ಅವ್ರಿಗೆಲ್ಲ ಹಕ್ಕು ಸಿಗುತ್ತೆ. ಇದೇ ಜೀವನ ಅಪ್ಪ. ಮಕ್ಕಳ ಮೇಲೆ ಮಮಕಾರ ಇರಬೇಕೇ ಹೊರತು ಅಧಿಕಾರನೂ ಇರಬೇಕು ಅಂತ ಊಹೆ ಮಾಡ್ಕೊಂಡಿದ್ದು, ನನ್ನ ಮಗನ ಮದುವೆ ನನ್ನಿಷ್ಟ ಅಂತ ತಿಳ್ಕೊಂಡಿದ್ದೆ ನನ್ನ ತಪ್ಪು. ತಂದೆ ಆಗಿ ಮಾಡಬಾರ್ದು ತಪ್ಪು ಮಾಡ್ಬಿಟ್ಟೆ. ಐ ಆಮ್ ಸಾರಿ, ನನ್ನ ಕ್ಷಮಿಸ್ಬಿಡಪ್ಪ. ಗಿರಿ, ನೀನ್ ಈ ಮದುವೆ ಬೇಡ ಅಂದ್ರೆ
ನಿನ್ ತಂಗಿ ಮದುವೆ ನಿನ್ ತೊಡುತ್ತೆ ಕಣೋ. ಯಾಕೆ? ಅವಳೇನ ಅಪ್ಪನ ಮಗಳಲ್ವಾ? ಅವ್ರ ಮಗಳು ಅವ್ರಿಷ್ಟ. ಹೌದು ಕಣ, ಹೌದು. ಇವಳು ನನ್ನ ಮಗಳೇ. ನೀನ್ ಉದ್ಧಾರ ಮಾಡ್ತೀಯ ಅಂತ ಇವಳನ್ನ ನಾವು ಹೆತ್ತಿಲ್ಲ. ಇಷ್ಟೆಲ್ಲ ರಾದ್ದ ಅಂತ ಮಾಡಿರು. ನಿನ್ನ ಹತ್ರ ಬೇಡ್ಕೊಳ್ಳೋ ಅಂತ ಅವಿವೇಕಿ ನಾನಲ್ಲ. ಹೋಗೋ, ನಿನ್ನ ಜೀವನ ನಿನಗೆ, ನಿನಗಿಷ್ಟ ಬಂದಾಗ ಮಾಡ್ಕೊ ಹೋಗು. ಹೋಗೋ. ಇವಳು ನಿನ್ ರಕ್ತ ಹಂಚ್ಕೊಂಡು ಹುಟ್ಟಿದ ಪಾಪಕ್ಕೆ ಇವಳು ಕನ್ಯಾದಾನ ಮಾಡೋವಾಗ ಅವಳ ತಲೆ ಮೇಲೆ ಅಕ್ಷತೆ ಕಾರ್ಡ್ ಹಾಕೋದಕ್ಕೂ ನೀನ್ ಬರ್ಬೇಕಾದಿಲ್ಲ. ಅಪ್ಪ, ಇಷ್ಟೆಲ್ಲ ಆದ್ಮೇಲೆ ನಿನ್ ನನ್ನ ಮಗನೂ ಅಲ್ಲ, ನಾನ್ ನಿಮ್ಮ ಅಪ್ಪನೂ ಅಲ್ಲ. ಹೋಗು. ಮಾತಾಡ್ತಿದ್ದೀರಾ? ಇದ್ದಕ್ಕಿದ್ದಾಗೆ ಹೊರಟೋಗು ಅಂದ್ರೆ ಒಬ್ಳೆ ಎಲ್ಲಿಗೆ ಅಂತ ಹೋಗ್ತಾಳೆ? ಓ, ಒಬ್ಬಳೆ ಕಳ್ಸಕ್ ಆಗಲ್ಲ ಅಂದ್ರೆ ಜೊತೆಯಲ್ಲಿ ನೀನು ಹೋಗಿ ಹಲ್ಲು ಉದುರಿಸ್ಬಿಡ್ತೀನಿ. ಹೋಗಿ ಅವಳಿಗೆ. ನೀನೇನೆ ಇನ್ನು ಗರ್ಡ್ಕಂದ ಹಾಗೆ ಆಗೇನಂತಿದ್ಯಾ? ಆ ಪೊಲೀಸ್ನವನು ನಿನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ತೀಯ ಅಂತ ಬರಾಯ್ ಕೊಚ್ಕೊತಾ ಇದ್ದ? ಎಲ್ಲೇ ಅವನು? ಇನ್ಯಾಕೆ ಬರ್ತಾನೆ? ನಿನ್ನ ಕೆಲಸನೂ ಹೋಯ್ತು, ಅವನ್ ನಿಜವಾದ ಬಣ್ಣನೂ ಬಯಲಾಯ್ತು. ಅವನು ಪ್ರೀತಿಸ್ತಾ ಇದ್ದು ನಿನ್ನಲ್ಲ, ನಿನಗೆ ಬರ್ತಾ ಇದ್ದ ಸಂಬಳನ. ತಂಗಿ ಸಂಪಾದನೆ ಬದುಕ್ತಿದ್ದೆ, ಅದು ಹೋಯ್ತಲ್ಲ ಅಂತಳೋನು ನೀನು, ನಾನಲ್ಲ. ಯಾಕೆ ಹೀಗೆ ನಿಂತಿದ್ದೆ ಮನೇಜ? ಹಂಗಿನ ಮಾತುಗಳು ಕೇಳ್ಕೊಂಡು ಇನ್ನು ಈ ಮನೇಲಿರೋ ಕರ್ಮ ನಿನಗ್ಯಾಕೆ? ನಡಿ ಹೋಗೋಣ. ದಯ ಮಾಡ್ತೀನಿ, ನನ್ನ ಬಂಗಾರ ತಂಗಿ. ನಿನ್ ಜೊತೆ ಸಂಸಾರ ಮಾಡೋದಕ್ಕೆ ನಿನ್ನ ಪೊಲೀಸ್ ಗಂಡ ಬಂದಿದ್ದಾನೆ. ದೊಡ್ಡವರು ಪೊಲೀಸ್ನವ್ರು ನಂಬಾರ್ದು ಅಂತ ಯಾಕೆ ಹೇಳ್ತಿದ್ರು ಗೊತ್ತಾ? ಇದಕ್ಕೆ ಈ ರೀತಿ ಮನೆ ಹಾಳು ಮಾಡ್ತಾರೆ ಅಂತ. ಮನೇಜ, ಇದು ನಮ್ಮ ಶ್ರೀಮತಿ ಅವರಿಗೆ ಸ್ವಾಗತ ಕಹಳೆ. ಸರಿ ಕುಡಿರಿ. ನೋ, ಹಾಲು ಕುಡಿಯೋದಕ್ಕಿಂತ ಮುಂಚೆ ತಿನ್ನೋ ಐಟಮ್ಗಳು ಬಹಳ ಇವೆ. ಕಮಾನ್ ಟಾಂಟಡ. ಏನ್ರಿ ಇವೆಲ್ಲ? ಪ್ರಜೆಗಳ ರಕ್ಷಕರಾದ ನಮಗೆ ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡೋ ಪ್ರಭುಗಳು ಕೊಟ್ಟಿರೋ ತಿಂಡಿ ತಿನಿಸುಗಳು. ನೀವು ರಕ್ಷಕರಲ್ಲ, ಭಕ್ಷಕರು. ಹೊಟ್ಟೆ ಹೊರಿಯೋದಕ್ಕೋಸ್ಕರ ಪಾಪ ಫುಟ್ಪಾತ್ ನಲ್ಲಿ ಅಂಗಡಿಗಳನ್ನ ಇಟ್ಕೊಂಡು ಅವ್ರು ಕಷ್ಟಪಟ್ಟು ಸಂಪಾದಿಸ್ತಿರೋ ಶ್ರಮಾನ ನೀವು ಕಸಿದ್ಕೊಳ್ಳೋದು ನ್ಯಾಯನ? ಇಲ್ವೇ, ಇದೆಲ್ಲ ಅವರಾಗವರ ಖುಷಿಯಿಂದ ಕೊಟ್ಟರೆ ಕಾಣಿಕೆ. ನಾನು ಅಂದ್ರೆ ಒಂದ್ ರೀತಿಲಿ ಅವ್ರು ಬಹಳ ಕ್ಲೋಸ್, ಇನ್ನೊಂದ್ ರೀತಿಲಿ ನಾನು ಅವ್ರ ದೇವ್ರ ಸಮಾನ. ಇದೆಲ್ಲ ನಿಮ್ ಭ್ರಮೆ. ನಿಮ್ ಎದುರಿಗೆ ನಗನಗ್ತಾ ಕೊಟ್ಟು ಹಿಂದೆ ಅವ್ರ ಏನಂತಾರೆ ಗೊತ್ತಾ? ನನ್ನ ಮಗ ಹಾಕಿರೋ ಕಾಕಿ ಬಟ್ಟೆಗಾದ್ರೂ ಮರ್ಯಾದೆ ಬೇಡವಾ? ನಮ್ಮಂತ ಬಡವರೊಟ್ಟೆ ಮೇಲೆ ಹೊಡೆದ ಜೀವನ ಮಾಡೋದು ಫೂ ಅಲ್ಕ ನನ್ನ ಮಗನೆ. ನಾಚಿಕೆ ಇಲ್ಲದ ಬದುಕು ತಿರ್ಪಾರ ಮಗ. ಇಂಥ ಅನ್ಯಾಯ ತಿಂಡಿ ತಿಂದ್ರೆ ಅರಗುತ್ತೇನ್ರಿ? ಅದರಿಂದ ನಿಮ್ಗೆ ಒಳ್ಳೇದಾಗುತ್ತಾ ನೀವು ಯೋಚಿಸಿ. ಮನುಜ, ಇವತ್ತು ನಿಜವಾಗ್ಲೂ ನೀನು ಕಣ್ಣು ತೆರೆಸ್ದೆ. ಇಂದಿನಿಂದ ನಾನು ಯಾವ ಲಂಚಕ್ಕೂ ಆಸೆ ಪಡದೆ ಬರೋ ಸಂಬಳದಲ್ಲಿ ನಿನ್ನ ಜೊತೆ ಲಚ್ಚಕಡಕ್ಕೆ ಸಂಸಾರ ಮಾಡ್ತೀನಿ. ಆಯ್ತಾ? ಏನ್ರಿ ಅದು? ಇದಾ ದಿ ಗ್ರೇಟ್ ವಾತ್ಸಾಯನ ಕಾಮಸೂತ್ರ. ವಿನಾಯಕ ಸತ್ಯನಾರಾಯಣ ಪೂಜೆ ಮಾಡೋದಕ್ಕೆ ಹೇಗೆ ವಿಧಿವಿಧಾನಗಳಿದೆಯೋ ಹಾಗೇನೆ ಶೃಂಗಾರ ಭರಿತ ಸುಖ ಸಂಸಾರಕ್ಕೆ ವಾತ್ಸಾಯನ ಬಹಳ ಚೆನ್ನಾಗಿ ಬರ್ತಿದ್ದಾನೆ. ಇದನ್ನು ಓದಿ ಸಂಸಾರ ಮಾಡೋದು, ಟಿವಿ ನೋಡಿ ವ್ಯವಸಾಯ ಮಾಡೋದು, ಎರಡು ಒಂದೇ ಉದ್ಧಾರವಾದ. ನಾನ್ ಕಷ್ಟಪಟ್ಟು ಸಂಪಾದನೆ ಮಾಡಿ ಹಣದಿಂದ ಕೊಂಡ್ಕೊಂಡು ಮೊದಲನೇ ಪುಸ್ತಕ ಕಣೆ. ಲೇಲೆ ಅಲ್ಲೇ ಜೋಪಾನವಾಗಿ ಬಿದ್ದಿರುತ್ತೆ ಬಿಡಿ. ಈಗ್ಲಾದ್ರೂ ಹಾಲು ಕುಡಿತೀರಾ? ಅಲ್ವೇ, ಈ ಸೀರೆ ಬದಲು ನೀನ್ ಮಾಡರ್ನ್ ಡ್ರೆಸ್ ಹಾಕೊಂಡ್ರೆ ಹೇಗಿರುತ್ತೆ ಗೊತ್ತಾ? ಅದ್ ನಮ್ ಸಂಪ್ರದಾಯ ಅಲ್ಲ ರೀ. ಸಂಪ್ರದಾಯ ಏನ ಬಂತು? ಪೂರ್ತಿ ಮೈ ಮುಚ್ಕೊಂಡು ಗೌರವ ಮಂತ್ರ ಇದ್ರೆ ಮೂಡ ಬರುತ್ತೆ. ಅಂದ್ರೆ ಅಂದ್ರೆ ಈಗ ನೀನ್ ಮೈ ಸೀರೆ ಇಲ್ಲ ಅಂತ ತಿಳ್ಕೊ. ಅಂದ್ರೆ ಅದೇ ಪ್ಲೇಸ್ ಅಲ್ಲಿ ಮಿಡ್ಡಿ ಹಾಕೊಂಡಿದ್ಯಾ ಅಂತ ತಿಳ್ಕೊ. ಆ ಮಿಡ್ಡಿಲಿ
ಇಬ್ರು ಬ್ರೇಕ್ ಡ್ಯಾನ್ಸ್ ಆಡಿದ್ರೆ ಹಾಗಿರುತ್ತೆ ಗೊತ್ತಾ? ರೆಡಿ, 1, 2, 3, 4. ಹೇಳ್ಬಿಟ್ರೆ ಥ್ರಿಲ್ ಏನಿರುತ್ತೆ ನೀವೇ ನೋಡ್ ಹೇಳಿ. ನಾನು ಹೊಸ್ದಾಗ್ ಕಾಣ್ತಿಲ್ವಾ ನಿಮ್ ಕಣ್ಗೆ? ಓಹೋ, ಇದಾ ವಿಷಯ. ಇವತ್ತು ನನ್ನ ಶ್ರೀಮತಿಯವರು ಒಡವೆ ಅಂಗಡಿ ಮೇಲೆ ದಾಳಿ ಇಟ್ಟರೋ ಆಗಿದೆ. ಎಷ್ಟು ಜಾರ್ತು ಕೈಯಿಂದ? ಏನೂ ಇಲ್ಲ, ಅವಿಂದ್ಯ ರೋಡ್ ನಲ್ಲಿರೋ ಒಡವೆ ಅಂಗಡಿಯವರೆಲ್ಲ ಸೇರಿ ನನ್ಗೆ ಇದನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಯಾಕೆ?
ಯಾಕೆಂದ್ರೆ ನನ್ನ ನಿಮ್ಮ ಒಳ್ಳೆತನ ನೋಡಿ. ಓ, ಅದೇನಂತ ಒಳ್ಳೆತನ? ಅವ್ರು ಕಂಡಿದ್ ನಮ್ಮಲ್ಲಿ. ಅದೇ ರೀ, ಅವ್ರ ಅಂಗಡಿ ಮುಂದಿನ ಬೀದಿನ ಒಂದೇ ಮಾಡಿದಾರಂತೆ. ಅದರಿಂದ ಅವ್ರ ವ್ಯಾಪಾರ ತುಂಬಾ ಕಷ್ಟ ಆಗ್ತಿದೆಯಂತೆ. ಅದಕ್ಕೆ ಅವರು ನಿನ್ನನ್ನ ನನ್ನ ಮೇಲೆ ಚೂ ಬಿಟ್ಟು ಆ ರೂಲ್ಸ್ ತೆಗೆದಾಕಿಂತ ಹೇಳಿ ಈ ನೆಕ್ಲೆಸ್ ನ ಲಂಚವ ಕೊಟ್ಟಿದಾರೇನು? ಅವರೇನೋ ಅಭಿಮಾನದಿಂದ ಕೊಟ್ರೆ ಅದನ್ನ ಲಂಚ ಅಂತ ಯಾಕಂತೀರಿ? ಅಸಹ್ಯವಾಗಿ ಅಸಹ್ಯವಾಗಿರೋದು ನನ್ನ ಮಾತಲ್ಲ, ನಿನ್ನ ನಡವಳಿಕೆ. ಏನ್ ಮಹಾ ಆಗ್ಬಾರ್ದಾಗ ಹೋಗಿತ್ತು? ನಿಮಗ್ ಬರೋ ತಿಂಗಳ ಸಂಬಳದಲ್ಲಿ ಇಂಥದನ್ನೆಲ್ಲ ಕೊಂಡ್ಕೊಳ್ಳೋದಂತೂ ಕನಸಿನ ಮಾತು. ತಾನಾಗ ತಾನ್ ನನ್ನ ಹತ್ರ ಬಂದಿರೋವಾಗ ಬೇಡ ಅಂತ ಹೇಳೋ ಮುಟ್ಟಾಳಿ ನಾನಲ್ಲ. ಅಂದ್ರೆ ನನಗೆ ಅಂತ ಗೌರವ ಪ್ರತಿಷ್ಠೆ ಏನು ಇಲ್ವೇನು? ನಿನ್ನ ದೃಷ್ಟಿಯಲ್ಲಿ ಗಂಡ ಅಂತಂದ್ರೆ ಒಡವೆ ಬಟ್ಟೆಗಳನ್ನ ತಂದ್ಕೊಡೋ ಯಂತ್ರನೆ ಹೊರತು ನ್ಯಾಯನೀತಿಯಿಂದ ಇರಬೇಕಾದಂತವನಲ್ಲ. ನಾಲ್ಕು ಜನರ ಎದುರು ತಲೆ ಎತ್ಕೊಂಡು ತಿರುಗೋಕಾಗದಿದ್ರು ಪರವಾಗಿಲ್ಲ, ನಿನ್ನ ಗಂಡ ಲಂಚ ತಗೊಂಡ್ರು ಪರವಾಗಿಲ್ಲ, ನಿನ್ನ ಕುತ್ತಿಗೆಲ್ಲಿ ಮಾತ್ರ ಚಿನ್ನದ ಒಡವೆ ಬಂದ್ಬಿಡ್ಬೇಕು. ಛೇ, ನಿನ್ನಂತೂ ಬದಲಾಯಿಸಕ್ಕೆ ಸಾಧ್ಯನೇ ಇಲ್ಲ. ವ್ಯಾಪಾರ ನಿಮ್ ವೃತ್ತಿ ಇರ್ಬೋದು, ಆದ್ರೆ ಲಾ ಅಂಡ್ ಆರ್ಡರ್ ಜೊತೆ ವ್ಯಾಪಾರ ಮಾಡಿದ್ರೆ ಲಾಕಪ್ ನಲ್ಲಿ ಸಂಸಾರ ಮಾಡಬೇಕಾಗುತ್ತೆ. ಹುಷಾರ್, ನಮ್ಮ ರೂಲ್ಸ್ ಇಂದ ನಿಮ್ಗೇನಾದ್ರೂ ತೊಂದರೆ ಆಗಿದ್ರೆ ನಮ್ಮನ್ನು ಬಂದು ಕೇಳಿ, ಅದು ಬಿಟ್ಟು ನಮ್ಮನ್ನ ಲಂಚ ಕೊಟ್ಟು ಕೊಂಡ್ಕೊಳ್ಳೋ ಪ್ರಯತ್ನ ಮಾಡಬೇಡಿ. ಇದು ಮೊದಲನೇ ಸಲ ಆಗಿರೋದ್ರಿಂದ ನಿಮ್ಮನ್ನೆಲ್ಲ ವಾರ್ನ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸಲ ಏನಾದ್ರೂ ಈ ತರ ಹಲ್ಕ ಕೆಲಸ ಮಾಡಿದ್ರೆ ಒದ್ದು ಒಳಗೆ ಹಾಕ್ತೀನಿ. ಮನೀಷ, ನಮ್ ಮದುವೆ ಆದ್ಮೇಲೆ ಇದು ಬಂದ್ ನನ್ ಮೊದಲನೇ ತಿಂಗಳ ಸಂಬಳ. ಇದನ್ ಏನ್ ಮಾಡ್ತೀಯೋ, ನನ್ನನ್ನು ಹೇಗ್ ನೋಡ್ಕೋತೀಯೋ ನಿಮ್ಮಿಷ್ಟ. ಅಲ್ಲರಿ, ಸಂಬಳ ಪೂರ್ತಿ ನನ್ ಕೈಗೆ ಕೊಟ್ಬಿಟ್ರಲ್ಲ, ನನಗೇನ್ ಖರ್ಚಿರುತ್ತೆ? ಹಾಗೂ ಬೇಕಾದ್ರೆ ನಿನ್ನ ಕೇಳ ನಾನು ಇಸ್ಕೊಂತೀನಿ. ಮನೆ ಕಳ್ಸೋದ್ ಬೇಡ್ವಾ? ನಿನಗ್ ನಾನಾಗ್ಲೇ ಹೇಳದ್ನಲ್ಲ, ನನಗೂ ನಮ್ಮ ಅಪ್ಪನಿಗೆ ಲಾಠಿ ಜಾಜ್ ಆಗಿದೆ ಅಂತ. ಅವನು ಬರೀ ಶಂಕರಯ್ಯ ಅಲ್ಲ, ಹಠಮಾರಿ ಶಂಕರಯ್ಯ. ಅವನ್ ಮಾತನ್ನ ಅವನೇ ಸತ್ರು ನಂಬೋನಲ್ಲ, ಸ್ಟ್ಯಾಂಪಿನ ಮೇಲೆ ಇರೋ ಪೋಸ್ಟ್ ಮುದ್ರೆ ಹತ್ರ ಅಂಟ್ಕೊಂಡ್ಬಿಡ್ತಾನೆ. ಹಾ, ದೊಡ್ಡವರಿಗೆ ಹಠ ಸ್ವಭಾವ ಇರಬಹುದು, ಆದ್ರೆ ಹೆತ್ತು ಮಕ್ಕಳ ಮೇಲೆ ಯಾರು ಹಾಗೆ ಸಾಧಿಸಲ್ಲ ರೀ. ಅದು ಅಲ್ಲದೆ ನಿಮ್ ತಂಗಿ ಮದ್ವೆ ಮಾಡ್ಬೇಕು ಅನ್ನೋ ಜವಾಬ್ದಾರಿ ನಿಮ್ಗಿಲ್ವಾ? ನೀವೇನೋ ಪ್ರೇಮಿಸಿ ಮದ್ವೆ ಮಾಡ್ಕೊಂಡ್ರಿ ಅಂತ ಸುಮ್ನೆ ಇದ್ಬಿಟ್ರಾಗೋಯ್ತಾ? ಈಗ ನಾನು ಏನ್ ಮಾಡ್ಲಿ ಹೇಳು? ನೀವೇನು ಮಾಡಬೇಡಿ, ನನಗೊಂದು ಮನಿ ಆರ್ಡರ್ ಫಾರ್ಮ್ ತಂದ್ಕೊಟ್ಟು ಅಷ್ಟೇ. ನಮ್ ದೇಶದ ಪರಿಸ್ಥಿತಿನೇ ನನ್ಗೆ ಅರ್ಥ ಆಗ್ತಾ ಇಲ್ಲ ನೋಡು. ಒಂದ್ ಕಡೆ ವರದಕ್ಷಿಣೆಗೋಸ್ಕರ ಸೊಸೆರನ್ನ ಸುಟ್ಟು ತಿಂತಿರೋ ಅತ್ತೆ ಮಾವಂದ್ರ ಬಗ್ಗೆ ಪೇಪರ್ ನಲ್ಲಿ ಬರ್ತಾ ಇದೆ, ಇಲ್ಲಿ ನೋಡಿದ್ರೆ ಅತ್ತೆ ಮನೆಗೋಸ್ಕರ ಗಂಡನ್ನೇ ಗೆಲ್ಲೋ ಅಂತ ಪತಿವ್ರತೆ. ಈ ಮತ್ಲಬ್ ನನಗೆ ಗೊತ್ತಿದ್ರೆ ನಾನ್ ಯಾಕೆ ಕಾನ್ಸ್ಟೇಬಲ್ ಆಗಿರ್ತಿದ್ದೆ ಹೇಳು? ಈಗಲಾದ್ರೂ ಊಟ ಮಾಡ್ತೀರಾ? ಬರೀ ಊಟನಾ? ತೋಲಿ ಅಪ್ಪ, ಅಪ್ಪ ನಿಮ್ಗೆ ಮನಿ ಆರ್ಡರ್ ಕಳ್ಸಿದಾನೆ. ಏನಂದೆ? ಮನಿ ಆರ್ಡರ್ ಕಳ್ಸಿದಾನ? ಜಾನಕಿ, ನಿನ್ನ ಮಗ ಮನಿ ಆರ್ಡರ್ ಕಳ್ಸಿದಾನಂತೆ. ಎಷ್ಟು? 500 ರೂಪಾಯಿ ಅಮ್ಮ. ಹೌದಾ? ಐನೂರು ರೂಪಾಯಿ. ಆ ಮಂಜು, ಆ ಕೆಳಗಡೆ ಜಾಗ ಇದೆಯಲ್ಲ, ಅಲ್ಲಿ ನಾನು ಹೇಳ್ದಾಗ ಬರ್ಕೋಮ್ಮ. ಆಯ್ತಪ್ಪ. ಕಳ್ಳನ ಮಗನೇ ನೀನ್ ಬರ್ಕೋಮ್ಮ. ನೀನು ಹೊಲ್ಕ ನನ್ನ ಮಗನೇ, ನೀನ್ ಮನೆ ಬಿಟ್ಟು ಹೋಗೋದಕ್ ಮುಂಚೆ ಮಗನಾಗಿ ತಂದೆಗೆ ಹಣ ಕಳಿಸ್ಬೇಕಾದ್ದು ನಿನ್ ಕರ್ತವ್ಯ ಆಗಿತ್ತು, ಅದನ್ನ ತಗೊಳ್ಳೋದು ನನ್ನ ಹಕ್ಕಾಗಿತ್ತು. ಈಗ ನೀನ್ ಹೆಂಡತಿ ಗಂಡನ ಕಳಿಸ್ತಾ ಇರೋ ಹಣ ದಾನ ಧರ್ಮ ಇದ್ದಾಗೆ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ನನಗಿಲ್ಲ, ಬರೋದು ಇಲ್ಲ. ಜ್ಞಾಪಕ ಇಟ್ಕೋಬೇಕು ನನ್ನ ಮಗನೇ ಅಂತ ನನ್ನ ಪರವಾಗಿ ನೀನೇ ಸೈನ್ ಹಾಕಿ ವಾಪಸ್ ಕಳ್ಸಮ್ಮ. ಏನ್ ನೋಡ್ತಾ ಇದ್ಯಾ? ಹೋಗ ಒಳಗಡೆ ಕೆಲಸ ನೋಡೋಗು. ದುಡ್ಡು ಕಳಿಸ್ತಾನಂತ ದುಡ್ಡು. ಓ, ಆ ಹಠಮಾರಿ ಶಂಕರಯ್ಯ ನೀನ್ ಕಳಿಸಿದ ಮನೆ ಆಡ್ರ ವಾಪಸ್ ಕಳಿಸ್ಬಿಟ್ನ ನೋಡು ವನಜ. ಯಾವಾಗ್ಲೂ ನೀ ನನಗೆ ಸಂಸಾರ ಸೂತ್ರಗಳನ್ನ ಹೇಳ್ಕೊಡೋದ್ ಜೊತೆಗೆ ಆಗಾಗ ನಾನು ಹೇಳೋ ಸುಪ್ರಭಾತನು ಸ್ವಲ್ಪ ಕೇಳ್ಬೇಕು. ಈಗಲೂ ಏನು ಕಾಲ ಮಿಂಚಿಲ್ಲ. ಸತಿ ಸಕ್ಕು ಬಾಯಿ ಟೈಪ್ನಲ್ಲಿ ಅತ್ತೆ ಮನೆಗೋಸ್ಕರ ಪೂಜೆ ಪುನಸ್ಕಾರ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತೀಯೋ, ಇಲ್ಲ ಆ ಪೋಸ್ಟ್ ಮಾಸ್ಟರ್ ಪುಕ್ರ ಶಂಕರಯ್ಯನ ಈ ಪೊಲೀಸ್ ಎದುರಿಸಿ ಗೆಲ್ಲೋ ಹಾಗೆ ಮಾಡ್ತೀಯೋ, ನೀನೇ ಯೋಚನೆ ಮಾಡು. ಮಂಜು, ಬೇಗ ಬೇಗ ಕೌಂಟ್ ಮಾಡಮ್ಮ. ನಮಸ್ಕಾರ. ಊರ್ ಹೊಸಬ್ರು ಅಂತ ಕಾಣಿಸುತ್ತೆ. ಬಾಮ್ಮ, ಏನ್ ಬೇಕಮ್ಮ? ಕಾರ್ಡ್, ಕವರ್, ಸ್ಟ್ಯಾಂಪ್? ನನ್ನ ಹೆಸರು ವನಜಾ, ಊರು ಮೈಸೂರು. ನಿಮ್ಮ ನೋಡಿ ಮಾತಾಡ್ಬೇಕು ಅಂತ ಬಂದಿದ್ದೀನಿ. ಇವ್ರು ಯಾರು? ನನ್ನ ಮಗಳು. ಓಹೋ, ಹೆಸರು? ಮಂಜುಳಾ ಅಂತ. ಮನೇಲಿ ಮಂಜುಳಾ ಅಂತ ಕರಿತೀರಾ ಇಲ್ಲ ಮಂಜು ಅಂತ ಕರಿತೀರಾ? ಅದು ಹಾಗೆ ಕರೆದ್ರೆ ನನಗೇನು, ನಾನಂತೂ ಪ್ರೀತಿಯಿಂದ ಮಂಜು ಅಂತ ಕರಿತೀನಿ. ಮಂಜು, ಹೋಗಿ ನಿನ್ ತಾಯಿನ ಕರ್ಕೊಂಡ. ಅಯ್ಯಯ್ಯೋ, ನೀನ್ ಸ್ಪೀಡ್ ನೋಡ್ತಾ ಇದ್ರೆ ಇತ್ತೀಚೆಗೆ ಬಂದ ಸ್ಪೀಡ್ ಪೋಸ್ಟ್ ಜ್ಞಾಪಕ ಬರ್ತಾ ಇದೀಯಮ್ಮ. ನನ್ನ ಹತ್ರ ಏನೋ ಮಾತಾಡ್ಬೇಕು ಅಂದ್ರೆ? ನೀವು ಅವಕಾಶ ಕೊಟ್ರೆ ತಾನೆ. ಏನೋ, ನಾನು ಅವಕಾಶ ಕೊಡ್ಲಿಲ್ವಾ? ಎಲ್ಲಿ ನಿಮ್ ಕೈ ನೀಡಿ. ತಿರುಪ್ತಿ ಪ್ರಸಾದನ? ಅಕ್ಷತೆನಾ? ರಾಘವೇಂದ್ರ ಮಠದ ತಲೆಮಲ್ ಹಾಕೋತೀನಿ.
ಸ್ವಲ್ಪ ತಾಳಿ, ಆಂಟಿನು ಬರ್ಲಿ. ಆಂಟಿ ಬಾರೆ. ಬನ್ನಿ ಬನ್ನಿ, ಎದ್ದೇಳಿ ಎದ್ದೇಳಿ ಅಂಕಲ್, ಇಲ್ಲಿ ಬನ್ನಿ. ಅಲ್ಲಮ್ಮ. ಅಯ್ಯೋ ಬನ್ನಿ ಅಂಕಲ್, ಆಂಟಿ ಪಕ್ಕ ನಿಂತ್ಕೊಳ್ಳಿ. ಜುರಿಕೊಳ್ಳ. ಹಾ, ಈಗ ನಂಗೆ ಆಶೀರ್ವಾದ ಮಾಡಿ. ಏನಂಕಲ್? ಏನಿಲ್ಲಮ್ಮ, ಏನ್ ಆಶೀರ್ವಾದ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀನಿ. ನಿನಗ್ ಮದ್ವೆ ಆಗಿದ್ಯಾ? ಶುಭಂ, ದೀರ್ಘ ಸುಮಂಗಲಿ ಭವ. ಮಕ್ಕಳಿದಾರ ತಾಯಿ? ಶೀಘ್ರಮೇವ ಸುಪುತ್ರ ಪ್ರಾಪ್ತಿ ರಸ್ತು. ತವ್ರ ಮನೆ ಕೀರ್ತಿ ತಂದು ಅತ್ತೆ ಮನೆ ಬೆಳಗ್ತಾ ನೂರು ಕಾಲ ಸುಖವಾಗ್ಬಾಳಮ್ಮ. ಇಷ್ಟಕ್ಕೂ ಈ ಹುಡುಗಿ ಯಾರು ಅಂತ ಹೇಳಿಲ್ವಲ್ಲ ರೀ? ನನಗ್ ಗೊತ್ತಿದ್ರು ತಾನೆ ಹೇಳಕ್ಕೆ. ನಾನ್ ಹೇಳ್ತೀನಿ ರೀ ಆಂಟಿ, 5 ವರ್ಷದ ಹಿಂದೆ ಇವ್ರು ಮೈಸೂರು ದಸರಾ ಉತ್ಸವಕ್ಕೆ ಬಂದಾಗ ಆ ಗಲಾಟೆಲಿ ಇವ್ರು ಪರ್ಸ್ ಕಳ್ಕೊಂಡ್ಬಿಟ್ರು. ನಾನ್ ಪರ್ಸ್ ಕಳ್ಕೊಂಡ? ಸರಿ ಬಿಡು, ಇವ್ರ ವಿಷಯ ನನಗ್ ಗೊತ್ತಿಲ್ವಾ. ಶುದ್ಧ ಅರಳು ಮರಳು ಮರವಿನ ಮಹಾರಾಜ. ಒಂದ್ಸಲ ಏನಾಯ್ತು ಗೊತ್ತಮ್ಮ, ನಂಜನ್ ಗುಡು ಹೋಗಿದ್ವಿ, ದೇವ್ರ ದರ್ಶನ ಮಾಡಿ ಬರೋದ್ರೊಳಗೆ ನನ್ನೇ ಮರೆತು ಬಿಟ್ಟು ಮೈಸೂರು ಬಂದ್ಬಿಟ್ಟಿದ್ರು. ಸ್ವಲ್ಪ ಸಮಯ ಸಿಕ್ಕಿರ್ ಸಾಕು, ನಾನೇ ತಲೆ ಇಡ್ಲಿ ಅಂತ ಬಂದ್ಬಿಡ್ತಾಳೆ ನನ್ನ ಅನ್ನೋದಕ್ಕೆ. ನೀನ್ ಹೇಳಮ್ಮ, ನೀನು ಪರ್ಸ್ ಗಲಾಟೆನ? ಇಷ್ಟು ಪರ್ಸ್ ನನಗೆ ಸಿಕ್ತು ಅಂಕಲ್. ವೆರಿ ಗುಡ್. ಹಳೆ ಸ್ಟ್ಯಾಂಪ್ ನೆಲ್ಲ ಕಲೆಕ್ಟ್ ಮಾಡೋ ಹಾಗೆ ಹಳೆ ಪರ್ಸ್ ನೆಲ್ಲ ಕಲೆಕ್ಟ್ ಮಾಡೋ ಹಾಬಿ ಇದೆಯಮ್ಮ ನಿನ್ಗೆ? ಸ್ವಲ್ಪ ಸುಮ್ಮನೆ ಇರ್ತೀರಾ, ಅವ್ಳು ಏನ್ ಹೇಳ್ತಾಳೆ ಅಂತ ಕೇಳೋಣ. ಹೇಳಮ್ಮ ಹೇಳು. ಆ ಪರ್ಸ್ ನಲ್ಲಿ ನಿಮ್ ಅಡ್ರೆಸ್ ಕೂಡ ಇತ್ತು. ಆದ್ರೆ ನಾನು ಆ ಪರ್ಸನ್ ನಿಮಗ್ ತಲುಪಿಸ್ಲಿಲ್ಲ, ಯಾಕೆಂದ್ರೆ ಅದ್ರಲ್ಲಿ ಹಣನ ನಾನು ಉಪಯೋಗಿಸ್ಕೊಂಡ್ಬಿಟ್ಟಿದ್ದೆ. ಆ ಸಮಯದಲ್ಲಿ ನನಗೆ ಅದರ ಅವಶ್ಯಕತೆ ಇತ್ತು. ಹೋಗ್ಲಿ ಬಿಡಮ್ಮ, ಇಷ್ಟು ದಿವಸಕ್ಕೆ ಇವರಿಂದ ಯಾರೋ ಒಬ್ರು ಒಳ್ಳೇದಾಯ್ತಲ್ಲ, ಅಷ್ಟೇ ಸಾಕು. ಯಾಕೆ? ಇಷ್ಟು ವರ್ಷ ನಿನ್ ಜೊತೆ ಸಂಸಾರ ಮಾಡದಲ್ಲ, ಅದು ಒಳ್ಳೆ ಕೆಲಸ ಅಲ್ವಾ? ಸ್ವಲ್ಪ ಸುಮ್ಮನೆ ಇರಬಾರ್ದ, ನೀವು ನಿಮ್ ಹಾಳ್ ಮಾತು ರಾಮರಾಮ. ತಗೊಳ್ಳಿ ಅಂಕಲ್. ಏನಮ್ಮ ಇದು, ಇಷ್ಟೊಂದು ಹಣ ನನ್ನ ಪರ್ಸದಲ್ಲಿತ್ತ? ಒಳ್ಳೆ ಹುಡುಗಿ ನೀನು. ಅಲ್ಲಮ್ಮ, ಮನೆಯಾಳ ರೂಪದಲ್ಲಿ ಕೂಡ ನನ್ನ ಸರ್ವಿಸ್ ನಲ್ಲಿ ಇಷ್ಟೊಂದು ಹಣ ನಾನು ನೋಡೇ ಇಲ್ಲ, ಬೇರೆ ಯಾರ್ದೋ ಇರ್ಬೇಕು. ಅಂಕಲ್, ನೀವು ಕಳ್ಕೊಂಡ ಹಣ ಸ್ವಲ್ಪನೇ ಆಗಿದ್ರು, ಅದೇ ನನ್ನ ಜೀವನಾಧಾರ ಆಗಿದೆ. ಆ ಹಣದಿಂದಲೇ ನಾನು ಎಕ್ಸಾಮ್ ಫೀಸ್ ಕಟ್ಟಿದ್ದು, ಅದೇ ನನಗೆ ಹೊಸಬಾಳು ಕೊಟ್ಟಿದ್ದು. ನೀವು ಮಾಡಿದ ಸಹಾಯಕ್ಕೆ ಅಸಲು ಬಡ್ಡಿ ಲೆಕ್ಕ ಹಾಕಿ ನಾನು ಕೊಡ್ತಿಲ್ಲ. ಒಬ್ಬಳು ಬಾಳನ್ ಬೆಳಗ್ಸಿರೋ ಆಧಾರದ ಬೆಲೆನ್ ಕೊಡ್ತಿದ್ದೀನಿ. ಹಣದಿಂದ ತೂಕ ಮಾಡೋಕ್ಕಾಗದೆ ಇಷ್ಟು ಮಾತ್ರ ಕೊಡ್ತಿದ್ದೀನಿ, ನೀವು ತಗೊಳ್ದೆ ಹೋದ್ರೆ ನನ್ನ ಆಣೆ ಅಂಕಲ್. ಏನಮ್ಮ ಅವನಜ, ಎಂಥ ಮಾತು ಹೇಳ್ಬಿಟ್ಟಿಯಮ್ಮ. ಈ ಕಾಲದಲ್ಲಿ ಹೆತ್ತು ಮಕ್ಕಳೇ ಹೆತ್ತವ್ ಋಣ ತೀರ್ಸಕ್ಕಾಗದೆ ತಲೆ ತಪ್ಪಿಸ್ಕೊಂಡು ತಿರುತ್ತಿರುವಾಗ ಯಾವ ತಾಯಿ ಹೆತ್ತು ಮಗಳೋ ಏನು ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಕೃತಜ್ಞತೆ ತೋರಿಸ್ತಿದ್ದೀಯಾ? ಅದು ಸಾಲದು ಅಂತ ಆಣೆ ಪ್ರಮಾಣ ಮಾಡಿ ನನ್ನ ಕಟ್ಟಾಗ್ತಾ ಇದ್ದೀಯಾ? ಆಯ್ತಮ್ಮ ಆಯ್ತು, ನೀನ್ ಇಷ್ಟಂತೆ ಆಗ್ಲಿ. ಸೆಂಟಿಮೆಂಟ್ ಅನ್ನೋ ಶಸ್ತ್ರ ಇಟ್ಕೊಂಡು ಅಂತೂ ಇಂತೂ ನಮ್ಮ ಅಪ್ಪನ ಮರಳು ಮಾಡ್ದೇನು? ಇಲ್ಲದೆ ಇದ್ರೆ ಅವ್ರು ಹಣ ತಗೊಳ್ತಾ ಇದ್ರ? ಚೆನ್ನಾಗಿಲ್ಲ, ಎಲ್ಲಿ ನಿಂತ್ಕೊಂಡು ನೋಡೋಣ. ಅಯ್ಯೋ ನಾನ್ ತಿಂದ ಎಂಜಲು ರೀ. ಅಯ್ಯೋ ಹುಚ್ಚಿ, ಗಂಡ ಹಿಂಡ್ರ ಮಧ್ಯೆ ಎಂಜಲ್ ಯಾವ ಲೆಕ್ಕನ? ಬಾ ಕೂತ್ಕೋ ಬಾ. ಗಿಣಿ ಕಚ್ಚಿದ ಹಣ್ಣು ಹೇಗ್ ರುಚಿ ಜಾಸ್ತಿನೋ ಹಾಗೇನೆ ಎಂಜಲ್ ಕೂಡ. ಅಯ್ಯಯ್ಯೋ ಏನ್ರಿ ಇದು ನೆಕ್ಕೊಂಡು? ಐಸ್ ಕ್ರೀಮ್ ನೆಕ್ಕೊಂತಿನ ಮಜಾ ಇದೆಯಲ್ಲ, ಅದು ಕಥೆನೆ ಬೇರೆ. ಬೇಗ ನೀನು ಸ್ವಲ್ಪ ನೋಡು. ನಮಸ್ಕಾರ ಮೇಡಮ್. ಬಾಗಿರಿ, ಹೇಳ್ ಕಳ್ಸಿದ್ರೆ ಮಾತ್ರ ಬರ್ಬೇಕು, ಇಲ್ದಿದ್ರೆ ನಮ್ ಕಣ್ಣಿಗೆ ಬೀಳ್ಬಾರ್ದು ಅನ್ಕೊಂಡಿದೀಯಾ? ಹೊಸ ಸಂಸಾರದ ಖುಷಿನಲ್ಲಿ ನಮ್ಮನ್ನೆಲ್ಲ ಮರ್ತೇ ಬಿಟ್ಟಿದೀಯಾ? ಹಾಗೇನಿಲ್ಲ ಮೇಡಮ್, ಏನೋ ಕೆಲಸದಲ್ಲಿ. ಮದ್ವೆ ಏನೋ ಅರ್ಜೆಂಟ್ ಆಗಿ ಮಾಡ್ಕೊಂಡ್ಬಿಟ್ಟೆ ಅಂತ ತಪ್ಪಿಸ್ಕೋಬಹುದು. ರಿಸೆಪ್ಷನ್ ಆದ್ರೆ ನಮ್ಮನ್ನ ಕರಿಬಾರ್ದಾಗಿತ್ತು. ಚಿಕ್ಕವ್ರು ಮೇಡಮ್, ಅಷ್ಟೊಂದು ಶಕ್ತಿ ನಮ್ಗೆ ಎಲ್ಲಿಂದ ಬರ್ಬೇಕು? ಊಟ ಹಾಕ್ತಾ ಇದ್ರೂ ಪರವಾಗಿಲ್ಲ, ಆದ್ರೆ ನಿಮ್ ಹೆಂಡತಿನಾದ್ರೂ ಪರಿಚಯ ಮಾಡ್ಸಲ್ವಾ? ಆಗ್ಲಿ ಮೇಡಮ್. ಹೋಗ್ಲಿ, ನಾಳೆ ನೀವಿಬ್ರು ಗಂಡ ಹೆಂಡತಿ ನಮ್ಮ ಮನೆಗೆ ಊಟಕ್ಕೆ ಬನ್ನಿ. ಈಗ್ಯಾಕೆ ಬಿಡಿ, ನಮ್ಮ ನಮ್ಮಲ್ಲಿ ಯಾಕೆ ಸಂಕೋಚಗಿರಿ? ನೋಡು, ನಾಳೆ ನೀವಿಬ್ರು ಲಂಚಕ್ಕೆ ಬರ್ಲೇಬೇಕು ಅಷ್ಟೇ. ಆ ರೀತಿ ಕರೆದ್ರು ಅಂತ ನೀವು ಒಪ್ಕೊಂಡ್ಬಿಟ್ರ? ಅದ್ರಲ್ಲೇನ್ ತಪ್ಪು ನಿಜ, ಇಷ್ಟಕ್ಕೋರ್ ನಮ್ ಕರೆದಿರೋದು ಊಟಕ್ಕೆ ಹೊರತು ಊಟ ಮೇಲೆ ತಕ್ಕಲ್ಲ. ಹಾಗಲ್ಲ ರೀ, ನಿಮ್ ಎಸ್ಪಿ ಹೆಂಡತಿಗೆ ತುಂಬಾ ದುರಹಂಕಾರ. ಯಾರು ಹೇಳಿದ್ದು? ನಾನೇ ನೋಡಿದ್ದೀನಿ. ಯಾವಾಗ? 2-3 ಸಲ. ಮನುಜ, ನಾನು 3-4 ವರ್ಷದಿಂದ ಗೊತ್ತು, ತುಂಬಾ ಒಳ್ಳೆಯವರು, ನನ್ನ ಸ್ವಂತ ಬ್ರದರ್ ತರ ನೋಡ್ಕೊಂತಾರೆ. ಹಾ, ಇನ್ನೊಂದ್ ವಿಷಯ ಹೇಳಿದ್ರೆ ನಿನಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಒಂದ್ಸಲ ನನಗೋಸ್ಕರ ಅವ್ರ ಗಂಡನೇ ದಬಾಯಿಸ್ಬಿಟ್ಟಿರೋ ಗೊತ್ತಾ? ಹೌದು, ನನ್ನೆದ್ರು ಗಿರೀಶನ್ ಏನಾದ್ರು ಅಂದ್ರೆ ನಾನ್ ಸುಮ್ಮನೆ ಇರಲ್ಲ ಅಂತ ತರಾಟೆಗೆ ತಗೊಂಡ್ಬಿಟ್ಟಿದ್ರು ಕಣೆ. ಬೇರೆ ಗಂಡಸಿನ ಎದುರಿಗೆ ತನ್ನ ಗಂಡನೇ ತರಾಟೆಗೆ ತಗೊಂಡ್ಲು ಅಂದ್ರೆ
ಅಲ್ಲೇ ಗೊತ್ತಾಗುತ್ತೆ ಎಂಥ ಮರ್ಯಾದೆ ಸ್ಲೋ ಅಂತ. ಮನುಜ ಅದೆಲ್ಲ ನಮ್ಗೆ ಯಾಕೆ? ಆಫ್ಟರ್ ಆಲ್ ಒಂದ್ಸಲ ಅವ್ರ ಮನೆಗೆ ಹೋಗಿ ಬರೋದಕ್ಕೆ ಯಾಕೆ ಇಷ್ಟೊಂದು ಒದ್ದಾಡ್ತೀಯ? ಹಾಗಲ್ಲರಿ, ಇನ್ನೇನು ಮಾತಾಡಬೇಡ. ನನ್ ಮುಂದೆ ಜಗಳ ಆಡಿ ಅವ್ರೇನ ಅವ್ರ ಗಂಡಿನ ಮರ್ಯಾದೆ ತೆಗೆದ್ರು ಅಂತ ನೀನ್ ಹೇಳ್ತಾ ಇದೀಯ. ಎಸ್ ಪಿ ಅವ್ರ ಹೆಂಡತಿ ಮುಂದೆ ನನ್ನ ಗೌರವ ಮರ್ಯಾದೆ ಉಳಿಸು ಅಷ್ಟೇ, ನೀನ್ ಬರ್ಲೇಬೇಕು. ಏನ್ರಿ ಯಾರು ಕಾಣ್ತಾನೆ ಇಲ್ಲ? ಯಾಕಲ್ಲೇ ನಿಂತ್ಕೊಂಡ್ರಿ? ಬನ್ನಿ ಬನ್ನಿ ಅಮ್ಮ, ಅಮ್ಮ ಅವರು ನಿಮ್ಗೋಸ್ಕರ ಕಾಯ್ಕೊಂಡಿದ್ದಾರೆ. ಈಗಾಗ್ಲೇ ನಾಲ್ಕೈದು ಸಲ ಕೇಳಿದ್ರು ಗಿರೀಶ್ ಬಂದ್ರ ಗಿರೀಶ್ ಬಂದ್ರ ಅಂತ. ಇರಿ ಹೇಳ್ಬಿಟ್ಟು ಬರ್ತೀನಿ. ನೋಡ್ದ ನಾ ಹೇಳಿಲ್ವಾ? ಹೋಗಿ ಆಚೆಗೆ. ನಾನು ಅಂದ್ರೇನು, ನನ್ನ ಅಂತಸ್ತು ಅಂದ್ರೇನು? ನಿನ್ನ ಮುಖ ನೋಡಿದ್ರೆ ನನಗ್ ದರಿದ್ರ. ನಿನ್ನ ಸರಹದಲ್ಲಿ ನೀನಿರ್ಬೇಕು. ಥೂ ಚಂಡಾಳಿ, ಇನ್ನ ನಿಂತಿದ್ಯಾಲೆ, ಹೋಗೆ. ನಿನ್ ಮುಖ ತೋರಿಸ್ಬೇಡ, ಹೋಗೆ. ಬಂದ್ರ ಏನ್ ಗಿರೀಶ್ ಹಾಗ್ ನೋಡ್ತಾ ಇದೀಯ? ಕೂಗಾಡ್ತಿದ್ದೀನಿ ಅಂತನ ಆ ರಂಗಮ್ಮನ? ಅಲ್ಲ, ನೀವ್ ಊಟಕ್ ಬರ್ತೀರಿ ಅಂತ ನೆನ್ನೆ ಹೇಳಿದೀನಿ. ಏನೋ ಸ್ಪೆಷಲ್ ಮಾಡೇ ಇಲ್ಲ. ನಂಗ್ ಕೋಪ ಬರಲ್ವಾ? ಕೇಳಿದ್ರೆ ಆ ಪೊಲೀಸ್ ನವನ್ಗ ಅವೆಲ್ಲ ಯಾಕೆ ದಿನ ತಿನ್ನೋದು ಹಿಟ್ಟು ಬಸರೋ ತಾನೆ ಅಂತ ಬಾಯಿಗ್ ಬಂದಾಗೆಲ್ಲ ಮಾತಾಡ್ತಾಳೆ. ಅದಕ್ಕೆ ಅವಳ ಕಪಾಳಕ್ ಹೊಡೆದು ಹತ್ ನಿಮಿಷದಲ್ಲೆಲ್ಲ ರೆಡಿ ಮಾಡು ಅಂದೆ. ಪ್ಲೀಸ್ ಸ್ವಲ್ಪ ಹೊತ್ ಕೂತಿರಿ. ಏನೇ ಗಿರಿ, ನಿನ್ನ ಮ್ಯಾನರ್ಸ್ ಇಲ್ವಾ? ಮೇಡಮ್ ಬಂದ್ ಎಷ್ಟ್ ಹೊತ್ತಾಯ್ತು, ನಿನ್ ಹೆಂಡತಿನ ಪರಿಚಯ ಮಾಡ್ಸಲ್ವಾ? ಬರ್ಜಾ ಇವ್ರು ನಿಮ್ಮನ್ನ ಎಲ್ಲೋ ನೋಡ್ಸಾಗಿದ್ಯಲ್ಲ. ಟಿವಿ ನೋಡಿರ್ಬೇಕು, ಇದುವರೆಗೂ ಇವಳು ವಾರ್ತೆಗಳು ಓದ್ತಾ ಇದ್ಲು. ಇದುವರೆಗೂ ಅಂದ್ರೆ ಈಗ? ಈಗ ಕೆಲಸ ಹೋಯ್ತು ಬಿಡಿ. ಅಯ್ಯೋ ಪಾಪ, ಈ ಕಾಲದಲ್ಲಿ ಗಂಡ ಹೆಂಡತಿ ಇಬ್ರು ಸಂಪಾದನೆ ಮಾಡಿದ್ರು ಸಂಸಾರ ನಡೆಸೋದು ಬಹಳ ಕಷ್ಟ. ಅದು ಅಲ್ದೆ ಕೆಲ್ಸ ಕೈಲಿರುವಾಗ ಖರ್ಚು ಮಾಡಿ ಅಭ್ಯಾಸ ಆಗೋಗಿರುತ್ತೆ. ಈಗ ತುಂಬಾ ಕಷ್ಟ ಆಗಿರ್ಬೇಕಲ್ಲ? ಏನೋ ನಮ್ ಹಿರಿಯರು ಸಂಪಾದಿಸಿ ಬಿಸಾಕಿರೋ ಹೊತ್ತಿಗೆ ಕಾಲ್ ಮೇಲ್ ಕಾಲ್ ಹಾಕೊಂಡು ಟಿವಿಯಿಂದ ಸಂಸಾರ ಸಾಗಿಸ್ತಿದೀವಿ. ಹೌದು, ನಿಂತ್ಕೊಂಡೇ ಇದ್ದೀರಲ್ಲ, ಹೋಗ್ ಕೂತ್ಕೊಳ್ಳಿ. ರಂಗಮ್ಮ ಏನಮ್ಮ, ಊಟ ರೆಡಿ ಆಯ್ತಾ? ಆಗ್ತಿದೆ. ಮೇಡಮ್ ಇಲ್ಲಿ ಯಾವ್ದೋ ಪಟ್ಟಣ. ನಿಂಗೇನಾದ್ರೂ ಬುದ್ಧಿ ಇದೆಯೇನೆ? ಮೂರತ್ತು ಹೊಟ್ಟೆಗೆ ತಿನ್ಬಿಟ್ಟು ತಿರುಗ್ತಾ ಇದ್ರೆ ಆಗೋಯ್ತಾ? ಮೈನ ಮನೇನ ಶುಭ್ರವಾಗಿಟ್ಕೋಬೇಕು. ಇದೇನೇ ಇದು, ಕೂತ್ಕೊಳ್ಳೋ ಜಾಗದಲ್ಲಿ ದರಿದ್ರ? ಇದನ್ನೇನು ಕೂಲಿ ಮಾಡೋರ್ ಗುಡಿಸ್ಲು ಅನ್ಕೊಂಡ್ಬಿಟ್ಟಿದ್ಯೇನೆ? ಇನ್ನೂ ನೋಡ್ತಾ ಇದೆಯಲ್ಲ, ತಗೊಳ್ಳ ಅದನ್ನ. ಚಪ್ಲಿ ಅಮ್ಮ. ಓಹೋ ಚಪ್ಲಿನಾ, ಅದನ್ನೆಲ್ಲಿಟ್ಟಿರೋ ವಿಷಯ ಮರ್ತೇ ಹೋಗಿದ್ದೆ. ಸರಿ, ನೀನ್ ಅದನ್ನಿಲ್ಲಿಟ್ಟು ಹೋಗಿ ನಿನ್ ಕೆಲ್ಸ ನೋಡ್ಕೋ. ಗಿರಿ, ಮಧ್ಯಾಹ್ನ ಮಹಿಳಾ ಸಂಘದ ಮೀಟಿಂಗ್ ಇದೆ. ಸೀರೆಗೆ ಮ್ಯಾಚಿಂಗ್ ಚಪ್ಲಿ ಹುಡುಕ್ತಿದ್ದಾಗ ಈ ಚಪ್ಲಿ ಸಿಕ್ತು, ಬಟ್ ಕಿತ್ ಹೋಗಿದೆ. ಈ ಮಾಡೆಲ್ ಚಪ್ಲಿ ತಿರ್ಗಾ ಸಿಗುತ್ತೋ ಇಲ್ವೋ ಅಂತ ಇದನ್ನೇ ಹೊಲಸಿ ಹಾಕೊಳ್ಳೋಣ ಅಂತ ಇಟ್ಟಿದ್ದೆ, ಮರ್ತೇ ಹೋಗಿತ್ತು. ಪ್ಲೀಸ್ ಗಿರಿ, ನೀನೇನು ತಿಳ್ಕೊಳ್ದೆ ಹೋದ್ರೆ ಹೋಗಿ ನನ್ ಚಪ್ಲಿನ ರಿಪೇರಿ ಮಾಡ್ಸ್ಕೊಂಡ್ಬರ್ತೀಯ? ಅಷ್ಟ್ರಲ್ಲಿ ಅಡಿಗೆ ಆಗಿರುತ್ತೆ, ನೀನ್ ಬಂದ ತಕ್ಷಣ ಊಟ ಮಾಡ್ಬೋದು. ಯಾವುದ್ರಲ್ಲಿ ಏನಿದೆಯೋ, ಯಾಕೆ ಚಪ್ಲಿ ಕಿತ್ತೋಯ್ತು ಅಂತ ನನಗ್ ಚೆನ್ನಾಗ್ ಗೊತ್ತು. ಏನ್ರಿ ಮಿಸಸ್ ಸತ್ಯಭಾಮ ಅವರೇ, ನೀವು ನಮ್ಮನ್ನ ಊಟಕ್ಕೆ ಕರೆದಿದ್ದು ಪ್ರೀತಿಯಿಂದನಾ, ಇಲ್ಲ ಚಪ್ಲಿ ಹೊಲಿಸ್ಕೊಂಡ್ ಬರೋ ಕೂಲಿಗೋಸ್ಕರನಾ? ಮನುಜಾ ಮತ್ತಿನೇನ್ರಿ, ಈಕೆ ಚಪ್ಲಿ ಹೊತ್ಕೊಂಡು ಕಾಲೊತ್ತು ಅಗತ್ಯ ನಿಮಗೇನ್ರಿ? ಇದನ್ನೆಲ್ಲ ನೋಡೋ ದರಿದ್ರ ನನಗೆ ಯಾಕ್ರಿ? ಅಷ್ಟೊಂದ್ ಚೆನ್ನಾಗಿದ್ರೆ ಇಂಥ ಕೆಲ್ಸ ನಾ ನಿಮ್ ಗಂಡನಿಂದ ಮಾಡಿಸ್ಕೊಳ್ಳಿ. ಇನ್ನೊಬ್ಬ ಗಂಡಸ್ಗೆ ಯಾಕೆ ಹೇಳ್ತೀರಾ? ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತ ತಾನೆ? ನಿಂದೇನೆ ದೊಡ್ಡಸ್ಗೆ, ನಿನ್ ತಲೆ ಮೇಲೆ ಕೊಂಬು ಬೆಳೆದಿದ್ಯಾ? ನಮ್ ಯಜಮಾನ್ರ ಹೇಳಿದ್ರೆ ನಿನ್ ಗಂಡನ ನಿನ್ ಗಂಡ ನಿನಗೆ ಹೆಚ್ಚಾದ್ರೆ ನನ್ನ ಗಂಡ ನನಗೆ ಹೆಚ್ಚು. ನಿನ್ ಗಂಡ ಪೊಲೀಸ್ ಆದ್ರೆ ನನ್ ಗಂಡನೂ ಪೊಲೀಸೇ. ನಿನ್ ಗಂಡ ಹಾಕೋದು ಕಾಕಿ ಬಟ್ಟೆ ಆದ್ರೆ ನನ್ನ ಗಂಡ ಹಾಕೋದು ಕಾಕಿ ಬಟ್ಟೆನೆ. ನಿನಗ್ ಬೇಕಾದ್ರೆ ಹತ್ ಸಲ ತಿನ್ನು, ಇಪ್ಪತ್ ಸೀರೆ ಉಟ್ಕೋ. ತಿಂದಿದ್ದು ಜೀರ್ಣ ಆಗ್ತಿದ್ರೆ ಬೀದಿಲಿ ಮೆರವಣಿಗೆ ಹೋಗು. ಅಷ್ಟೇ ಹೊರತು ನಿನ್ ಕೊಬ್ಬು ನನ್ನ ಹತ್ರ ಇಟ್ಕೋಬೇಡ. ಯಾಕೆ ಬಾಯಿ ಮುಚ್ಕೊಂಡ್ ಬಿದ್ದಿರ್ಬೇಕು? ನಾವೇನು ಇವ್ರ ಹತ್ರ ಕೈ ಚಾಚಿ ತಿರ್ಪೆ ಎತ್ತಿದೀವ, ಇಲ್ಲ ಇವ್ರ ಕೈಯಿಂದ ನೀರು ಕುಡಿತಿದೀವ? ಎಷ್ಟು ಪೊಗರು, ನನ್ನ ಗಂಡನಿಗೆ ಸಲ್ಯೂಟ್ ಹೊಡಿಯೋ ಆಫ್ಟರ್ ಆಲ್ ಒಬ್ಬ ಪೊಲೀಸನ್ ಹೆಂಡತಿ ನೀನು? ನನ್ನ ಗಂಡ ನಿನ್ ಗಂಡನ ಹೊಡೆದ್ರೆ ನಿನ್ ಗಂಡ ಇನ್ನೊಬ್ಬ ಗಂಡನ ಹೊಡಿತಾನೆ? ನೀವು ಸುಮ್ಮನಿರಿ, ನಾವು ಉದ್ಯೋಗದಲ್ಲಿ ಕೆಳಮಟ್ಟದಲ್ಲಿ ಇರಬಹುದು, ಆದ್ರೆ ಪೌರುಷದಲ್ಲ. ಆಸ್ತಿ ಅಂತಸ್ತಲ್ಲಿ ಕಡಿಮೆ ಇರಬಹುದು, ಆದ್ರೆ ಆತ್ಮಾಭಿಮಾನದಲ್ಲ. ಚಪ್ಲಿಯಿಂದ ಏನೋ ಮಾಡ್ಬೇಕು ಅಂತ ಹೋಗಿ ಚಪ್ಲಿ ಎಡ್ತಿ ಅನ್ನೋ ಪರಿಸ್ಥಿತಿ ತಂದ್ಕೋಬೇಡ. ನಮ್ ಮಂಜ ಆತರ ಪಟ್ಟಿದ್ದಕ್ಕಾಗಿ ಅವಳು ಬರುವಾಗ ನಾನು ನಿಮ್ ಕ್ಷಮಾಪಣೆ ಕೇಳ್ಕೊತೀನಿ. ಅವಳ ಮಾತನೇ ದೊಡ್ಡದ ತಗೋಬಿಡಿ. ಬಾಯ್ ದೊಡ್ಡದ್ ಮಾಡಿರೋಳು, ನಿನ್ ಹೆಂಡತಿ, ನಿನ್ನ ಕ್ಷಮಾಪಣೆ ಯಾರದ್ ಬೇಕು? ಹೆಂಡತಿನ ಹದ್ ಬಸ್ನಲ್ಲಿ ಇಟ್ಕೊಳಕ್ ಆಗ್ದಿರೋ ನೀನೆಂಥ ಗಂಡ? ನಿನ್ನ ಕೈಲಾದ್ರೆ ನನ್ನ ಬಾಯಿಗೆ ಬಂದ ಹಾಗೆ ಬೈದಿರೋ ನಿನ್ ಹೆಂಡತಿ ಹತ್ರ ಕ್ಷಮಾಪಣೆ ಕೇಳ್ಸು. ಅಲ್ಲಿವರೆಗೂ ನಿನ್ ಮುಖ ನನಗ್ ತೋರಿಸ್ಬೇಡ. ನಿಮ್ ಗಂಡಸ್ತನ ತೋರಿಸ್ಕೊಳಕ್ಕೆ ನೀವು ನನ್ನ ಹತ್ರ ಕ್ಷಮಾಪಣೆ ಕೇಳ್ಸೋದಲ್ಲ ರೀ.
ನಿಮಗ್ ಚಪ್ಪಲಿ ಕೊಡೋಕೆ ಬಂದಾಗ್ಲೇ ಆ ಎಸ್ಪಿ ಹೆಂಡತಿನ ಅದೇ ಚಪ್ಪಲಿ ಹೊಡಿಬೇಕಾಗಿತ್ತು. ಅದೋರಿ ಗಂಡಸ್ತನ ಅಂದ್ರೆ ಅದೆಲ್ಲ ನನಗೆ ಬೇಕಾಗಿಲ್ಲ. ಹೇಳಿದಷ್ಟು ಮಾಡ್ತೀವಲ್ವಾ? ಅಲ್ಲ ರೀ, ಆ ನೀಚವಾದ ಹೆಂಗಸು ಕೆಲಸ ನಿಮ್ಗೆ ಹೇಳಿ ತಪ್ಪು ಮಾಡಿದ್ದವಳು. ಬುದ್ಧಿ ಜ್ಞಾನ ಇರೋ ಹೆಂಗಸಾಗಿದ್ರೆ ಅವಳೇ ನಿಮ್ ಹತ್ರ ಕ್ಷಮಾಪಣೆ ಕೇಳಿರೋಳು. ವನಜ, ನಿನ್ನ ಮೊಂಡೆತನದಿಂದ ನನ್ನ ಕೇಳಿಸ್ಬೇಡ. ಯಾಕೆ ನಾನು ಹೇಳ್ತಿದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೋ. ಅವಳು ಮೊದಲೇ ಹಠ ಮಾರಿ. ನಂದು ಮೊಂಡತನ, ಅವಳದ ಹಠ ಮಾರಿತನ. ಆದ್ರೂ ಅವಳೇನ್ರಿ ಮಾಡಕ್ಕಾಗುತ್ತೆ? ಗಂಡನ ಹತ್ರ ಹೇಳಿ ನಿಮ್ಮನ್ನ ಕೆಲಸದಿಂದ ತೆಗೆದುಹಾಕಿಸ್ತಾಳೆ ಅಷ್ಟೇ ತಾನೆ. ಆ ಚಪ್ಪಲಿ ಹೊತ್ಕೊಳ್ಳೋ ಬದುಕು ಬದುಕೋದ್ಕಿಂತ ತೆರಪೆ ಎತ್ಕೊಂಡು ತಿನ್ನೋದು ಎಷ್ಟೋ ಮೇಲು. ಯಾಕೆ ಸುಮ್ಮನಾಗ್ಬಿಟ್ರಿ? ಪರ ಹೆಂಗಸಿನ ಮುಂದೆ ಕಟ್ಕೊಂಡು ಹೆಂಡತಿ ಮೇಲೆ ಕೈ ಮಾಡಿದವರು ಈಗ ಯಾಕ್ರಿ ಸುಮ್ಮನಾಗ್ಬಿಟ್ರಿ? ಹೊಡೀರಿ ತನ್ನ ಬಲಹೀನತೆನ ಮುಚ್ಕೊಳ್ಳೋದಿಕ್ಕೆ ಗಂಡ ಮಾಡೋ ಕೊನೆ ಪ್ರಯತ್ನ ಹೆಂಡತಿನ ಹೊಡೆಯುತ್ತಾನೆ. ನೀವು ಅದನ್ನೇ ಮಾಡಿ. ಚಿಚಿ, ನೀನಂತೂ ಕೆಲಸ ಕಳ್ಕೊಂಡು ಮೂಲೆಯಲ್ಲಿ ಬಿದ್ದಿದ್ಯಾ. ನನ್ನನ್ನು ಅದೇ ಗತಿಗೆ ತರೋವರೆಗೂ ನಿನಗೆ ನಿದ್ದೆ ಬರಲ್ಲ ಅಂತ ಕಾಣುತ್ತೆ. ಅಂದ್ರೆ ವಿನಾಕಾರಣ ನಾನು ಗಯ್ಯಾಳಿ ಹತ್ರ ಜಗಳ ಆಡಿದ್ನಾ? ಗಂಡಸಾಗಿ ಸ್ವಲ್ಪನೂ ಆತ್ಮಾಭಿಮಾನ ಇಲ್ಲದೆ ಅವಳು ಹಾಡಿದಕ್ಕೆಲ್ಲ ನೀವು ಕುಣಿಯೋದು? ನನ್ನ ಗಂಡ ಇನ್ನೊಬ್ಬ ಹೆಂಗಸಿನ ಮುಂದೆ ತಲೆ ತಗ್ಸಿ ನಿಂತ್ಕೋಬಾರ್ದು ಅಂತ ಅನ್ಕೊಂಡಿದ್ದು ನನ್ ತಪ್ಪ? ಆತ್ಮಾಭಿಮಾನ ಅಧಿಕ ಪ್ರಸನ್ನ ನನಗೆ ಬೇಡ. ಮೇಲಿನ ಅಧಿಕಾರಿಗಳ ಮನೆಗೆ ಹೋದ್ಮೇಲೆ ಸ್ವಲ್ಪ ಮರ್ಯಾದೆ ಕೊಡ್ಬೇಕು. ಮರ್ಯಾದೆ ಕೊಡೋದು ಅಂದ್ರೆ ಅವನ ಮುಖದ ಮೇಲೆ ಉಗುದ ಉಗಿಸ್ಕೊಂಡು ಅವನ ಮುಂದೆ ಹೆಂಡತಿಕ್ಕೆನ್ನೇ ಹೊಡೆಯೋದ? ಯಾಕ್ರಿ ಮಾತಾಡ್ತೀರ? ಇದೇನ ಮರ್ಯಾದೆ? ನಾನ್ ಸುಮ್ಮನಿದ್ದೀನಲ್ಲ ಅಂತ ನಿನಗೆ ಕೆಚ್ಚು ದರ್ಪ ಅತಿ ಆಯ್ತು. ಗಂಡನ ದಡ್ಡನನ್ನಾಗಿ ಮಾಡಿ ಕೈಗೊಂಬೆ ಹಾಗೆ ಆಡಿಸಿರೋ ನಿನ್ನಂತ ರಾಕ್ಷಸಿನ ಮದುವೆ ಆಗಿದ್ದು ನಂದೇ ತಪ್ಪು, ನಂದೇ ತಿಳಿಯಿಡಿತನ. ಏನಂದ್ರಿ? ಮಂಜುಳಾ, ಏನಪ್ಪ? ಆಫೀಸ್ ಕಡೆ ಸ್ವಲ್ಪ ನೋಡ್ಕೊಮ್ಮ. ಹಾಗೆ ಆಗ್ಲಪ್ಪ. ನೀನಮ್ಮ ಇದ್ಯಾಕೆ ಇಲ್ಲೇ ನಿಂತ್ಕೊಂಡ್ಬಿಟ್ಟೆ? ಬಾ ಬಾ ಒಳಗ್ ಬಾ. ಲೇ ನೋಡಿ ಅದು ಯಾರು ಬಂದಿದ್ದಾರೆ. ಏನಮ್ಮ ಅಂತ ಚೆನ್ನಾಗಿದ್ಯಾ? ಈಗ ದಿಢೀರ್ ಅಂತ ಬಂದ್ಬಿಟ್ಟಿದ್ಯಲ್ಲ, ಒಂದ್ ಕಾರ್ ತಗೀಚೆ ಹಾಕಿದ್ರೆ ಇವರೇ ಬಸ್ ಸ್ಟ್ಯಾಂಡ್ ವರೆಗೂ ಬರ್ತಿದ್ರಲ್ಲಮ್ಮ. ಮಂಜುಳಾ ಮದ್ಗೆ ತಗೊಂಡ್ ಬಾಮ್ಮ. ಬಾಮ ಒಳಗೆ ಬಾ. ಏನಮ್ಮ ನಿನ್ ಜೊತೆಲ್ಲ ಗಂಡನ್ನು ಕರ್ಕೊಂಡು ಬಂದಿದ್ರೆ ಒಂದ್ ನಾಲ್ಕು ದಿನ ಈ ಹಳ್ಳಿನಲ್ಲಿ ಆಯಾಗಿರ್ಬೋದಾಗಿತ್ತಲ್ಲ. ಕಟ್ಕೊಂಡು ಗಂಡನ್ನ ಸರಗ್ನಲ್ಲಿ ಇಟ್ಕೊಳ್ಳೋದು ಹೇಗೆ ಅಂತ ತಿಳ್ಕೋಬೇಕಾದ್ರೆ ನನ್ನ ಪಾರ್ಟ್ನರ್ ಕೇಳು. ಹೇಳ್ತಾಳೆ ಸಾಕು ನಿಮ್ ವಿಷಯ ಹೇಳಿದ್ದು. ದೊಡ್ಡದಾಗಿ ನಿಮ್ಮನ್ನ ನೀವೇ ಹೋಗ್ಕೋಬೇಡಿ. ತಗೋಮ್ಮ. ಯಾಕಮ್ಮ ಕಣ್ಣೀರು ಹಾಕ್ತಿದ್ಯಾ? ಏನಾಯ್ತಮ್ಮ? ಹುಚ್ಚುಡಿಗೆ, ನಾವೆಲ್ಲ ನಿನ್ ಪಾಲಿಗಿಲ್ವಾ? ಅಲ್ಬೇಡ ಸುಮ್ಮನಿರು. ಏನಾಯ್ತಮ್ಮ? ಮಂಜುಳಾ ಎಷ್ಟೊತ್ತು ಹೊರಟಿದಾಳೋ ಏನೋ, ಒಳಗಡೆ ಕರ್ಕೊಂಡು ಹೋಗಿ ಸ್ನಾನಕ್ಕೆ ನೀರು ಕೊಟ್ಟು ಊಟಕ್ಕೆ ಏರ್ಪಾಡು ಮಾಡಮ್ಮ. ಸರಿಪ್ಪ ಹೋಗಮ್ಮ. ಹೋಗು ಹೋಗು ಬಾಮನಿಜ ಹೋಗಮ್ಮ. ಜಾನಕಿ, ಹೆಣ್ಣು ಮನೆ ಬಿಟ್ಟು ಬಂದು ಬೇರೆಯವ್ರ ಮುಂದೆ ಕೂಡ ಕಣ್ಣೀರು ಮುಚ್ಚಿಟ್ಕೊಳಕ್ ಆಗಲ್ಲ ಅಂತಂದ್ರೆ ತಪ್ಪು ಕಟ್ಕೊಂಡೊಂದೇ ಆಗಿರುತ್ತೆ. ನೋಡು ಈಗ ನೀನೇನು ಅವಳನ್ನ ಕೇಳ್ಬೇಡ ಪಾಪ, ಆಮೇಲೆ ಅವಳೇ ಎಲ್ಲ ಹೇಳ್ತಾಳೆ. ಆ ಅಯೋಗ್ಯನ ಮಗ ಮಾಡಿದ್ದೆ ಎಡ್ಬಿಟ್ ಸಾಲದು ಅಂತ ಹೆಂಡತಿನ ಮನೆ ಬಿಟ್ಟು ಓಡಿಸ್ಬಿಟ್ಟಿದಾನಾ? ಇದನ್ನೇ ಗಂಡಸ್ತನ ಅಂತ ತಿಳ್ಕೊಂಬಿಟ್ಟಿದಾನಾ? ಯಾವನೇ ಅವನು, ಅವನೆಲ್ಲ ಕೆಲಸ ಮಾಡ್ತಿರೋದು. ಎಷ್ಟು ಕೇಳಿದ್ರು ಆ ವಿಷಯ ಮಾತ್ರ ಏನು ಹೇಳ್ತಿಲ್ಲ ರೀ. ಆ ಹುಡುಗಿ ಯಾವಾಗ ನೋಡಿದ್ರು ಅವಳ ಗಂಡ ಮೇಲಾಧಿಕಾರಿ, ಆ ಆಫೀಸರು ಅವ್ರ ಹೆಂಡತಿ ಅಂತಿದ್ದಾಳೆ ಹೊರತು ಹೆಸರು ಮಾತ್ರ ಹೇಳ್ತಿಲ್ಲ. ಈ ರೀತಿ ಕೊಂಕಣ ಸುತ್ತ ಮೈಲಾರಕ್ಕೆ ಬರೋದ್ರಿಂದ ಏನು ಪ್ರಯೋಜನ ಇಲ್ಲ. ಸರಿ, ನಾಳೆ ನಾನೇ ಒಳಗೆ ಅಲ್ಲಿ ಕರ್ಕೊಂಡು ಹೋಗಿ ಆ ಅಯೋಗ್ಯನ ಮಗನ ಕಪಾಳಕ್ಕೆ ನಾಲ್ಕು ಹೊಡೆದು ಆ ಪೀಡೆ ಆಫೀಸರು ಅವನ ಹೆಂಡತಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಬೇಡಿ ಹಿರಿಯರು, ನಿಮಗ್ ಗೊತ್ತಿಲ್ಲದೆ ಇರೋದೇನಿದೆ ಗಂಡ ಹೆಂಡತಿ ಗಲಾಟೆಯಲ್ಲಿ. ಮೂರನೇವ್ರು ಬಂದ್ರೆ ಜಗಳ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋಲ್ಲ. ಹೀಗಂತೆ ಅಂತ ತಪ್ಪು ತಿಳ್ಕೋಬೇಡಿ.
ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ನನ್ನ ನೋವಿಷ್ಟೇ, ನನ್ನ ಗಂಡ ಆತ್ಮಾಭಿಮಾನ ಇರೋ ಮನುಷ್ಯ ಆಗ್ಬೇಕು. ನನ್ನನ್ನು ಅವಮಾನ ಮಾಡಿರೋ ಆಕೆಗೆ ಇನ್ನೊಬ್ಬರ ಬೆಲೆಗೆ ಏನು ಅಂತ ಗೊತ್ತಾಗ್ಬೇಕು. ನನ್ನ ಗಂಡನ ಎಳೆದು ರಂಪ ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ. ಕೆಲವು ಸಮಸ್ಯೆಗಳನ್ನ ಕಾಲನೇ ಪರಿಹರಿಸುತ್ತೆ. ನನ್ನ ಸಮಸ್ಯೆನ ನಾನೇ ಪರಿಹರಿಸ್ಕೊಳ್ಳೋ ಕಾಲ ಬರೋವರೆಗೂ ನಿಮ್ಮ ಆಶ್ರಯ ಕೋರ್ ಬಂದಿದ್ದೀನಿ. ನಿಮಗ್ ಭಾರ ಆಗೋದಾದ್ರೆ. ಅಯ್ಯಯ್ಯೋ, ಎಂತ ಮಾತು ಹೇಳ್ತಿದ್ಯಮ್ಮ? ನೀನು ನನ್ನ ಮಗಳಿದ್ದಾಗೆ ನಿನ್ ಭಾರ ನಾವು ಹೊರೋದೇನ್ ಬಂತಮ್ಮ? ನಿನ್ ಇಷ್ಟ ಬಂದಷ್ಟು ದಿವಸ ನೀನ್ ಇಲ್ಲಿರಬಹುದು. ನೋಡಮ್ಮ, ಎಲ್ರ ಮನೆ ದೋಸೆನೂ ತೂತೆ, ನಮ್ಮನೇಲೂ ಒಂದಿದೆ. ಗಂಡ ಹೆಂಡತಿ ಅಂದ್ಮೇಲೆ ಕಿತ್ತಾಟ ಮನಸ್ತಾಪಗಳು ಇದ್ದೇ ಇರುತ್ತೆ. ಎಲ್ರ ಮನೇಲೂ ಬೆಂಕಿ ಇರುತ್ತೆ. ಅದನ್ನ ಅಡಿಗೆ ಮಾಡೋದಕ್ಕೆ ಉಪಯೋಗಿಸ್ಬೇಕೇ ಹೊರತು ಮನೇನೇ ಸುಡೋದಕ್ಕಲ್ಲಮ್ಮ. ಗಂಡ ಹೆಂಡತಿ ವಿರಸ ಪ್ರೀತಿನ ಜಾಸ್ತಿ ಮಾಡಬೇಕು, ಸಂಬಂಧನ ಕಳ್ಕೋಬಾರ್ದು. ನೀನು ಚೆನ್ನಾಗಿ ಓದಿರೋಳು, ಹೆಚ್ಚಾಗಿ ಹೇಳಬೇಕಾದ ಅಗತ್ಯ ಇಲ್ಲ ಅಂತ ಭಾವಿಸ್ಕೊಂಡಿದ್ದೀನಿ. ನೋಡಮ್ಮ, ನೀನು ಎಷ್ಟು ದಿವಸ ಬೇಕಾದರೂ ನಮ್ಮ ಮನೇಲಿ ಇರಬಹುದು, ಯಾವತ್ತು ಬೇಕಾದರೂ ನೀನು ನನ್ನಿಂದ ಸಹಾಯ ಪಡಿಬಹುದು. ನಾನು ಕೂಡ ನಿಮ್ಮ ತಂದೆ ತರ ಅನ್ನೋದನ್ನ ಮರಿಬೇಡಮ್ಮ. ಈ ಪಿಂಡ ಅಂತ ಹೋಗಿ ಈ ನೀರಿನಲ್ಲಿ ಹಾಕಿ ಪಿತೃದೇವತೆಗಳಿಗೆ ನಮಸ್ಕಾರ ಮಾಡಿ, ಒಳ್ಳೇದಾಗುತ್ತೆ. ಹೋಗಿ ಹೋಗಿ ಸ್ವಾಮಿ. ಇಷ್ಟಪ್ಪ. ಓ, ಏನು ಭಾವ ಇದ್ನೋರಿ, ಹೆಂಡತಿಗೆ ಪಿಂಡ ಹಾಕೋಕ್ ಬಂದ್ರ ಕಟ್ಕೊಂಡಿರೋಳು ಕಾಣದೆ ಹೋದ್ರೆ ಕಟ್ಗೆಗೆ ಸಿದ್ಧವಾಗಿರೋ ಮರದ ಕಡೆ ನಿಂತ್ಕೊಂಡು ವಿಷಾದ ವ್ಯಕ್ತಪಡಿಸ್ರೆ ಸರಿ ಹೋಗುತ್ತಾ ಕಾನ್ಸ್ಟೇಬಲು? ಒಣ ಹುಟ್ಟಿದ್ ನನ್ನನ್ನೇ ತಿರಸ್ಕರಿಸಿ ನಿನ್ನೆ ನಂಬಿ ಬಂದಿದ್ದಕ್ಕೆ ಒಣಜಾಲ ಬಾಳ್ನೆ ಬಂಡೆ ಮಾಡ್ಬಿಟ್ಟಲ್ಲಯ್ಯ. ಹೇಯ್, ನಾನು ಅವಳೊಬ್ಳಿಗೆ ಸಮಸ್ಯೆ ಆಗಿ ಬದುಕಿದ್ದೆ, ನೀನು ಹೆತ್ತೋರ್ಗೆ ಕಟ್ಕೊಂಡವಳಿಗೆ, ಕೊನೆಗೆ ನಿನಗೆ ನೀನೇ ಸಮಸ್ಯೆ ಆಗ್ಬಿಟ್ಟಲ್ಲಯ್ಯ. ಇನ್ನೂ ಬದುಕಿ ಯಾರನ್ನು ಉದ್ಧಾರ ಮಾಡಬೇಕಾಗಿದೆ? ಕೊಳ ಇಲ್ಲೇ ಇದೆ, ಪಿಂಡ ಹಾಕ್ಸೋಕ್ ನಾನು ಸಿದ್ಧವಾಗಿದ್ದೀನಿ. ಆಲೋಚನೆ ಮಾಡು ಅನಿಷ್ಟದ. ಏನತ್ತ ಇದೆಯಾ ವನಜ? ಡಿಟೆಕ್ಟಿವ್ ನಾವಲ್ಲ? ಓ, ಜನರಲ್ ನಾಲೆಜಾ? ಒಳ್ಳೆ ಪರೀಕ್ಷೆ ಕುತ್ತಿಗೆ ಮೇಲೆ ಕೂತಿರೋ ಹಾಗೆ ಇಷ್ಟೊತ್ತಿನಲ್ಲಿ ಇದನ್ನ ಓದೋದು? ಜೀವನನೂ ಒಂದು ಪರೀಕ್ಷೆ ತಾನೆ, ಅದ್ರಲ್ಲಿ ಪಾಸ್ ಆಗ್ಬೇಕು ಅಂದ್ರೆ ಸ್ವಲ್ಪ ಜನರಲ್ ನಾಲೆಡ್ಜ್ ಇರಬೇಕು. ಅಬ್ಬಾ, ಅಷ್ಟು ದೊಡ್ಡ ದೊಡ್ಡ ಪಾಯಿಂಟ್ ನನಗೆ ಬೇಡಮ್ಮ. ನಿನ್ನ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ನಿಂದು ಲವ್ ಮ್ಯಾರೇಜಾ? ಯಾಕೆ ಕೇಳ್ತಿದ್ಯಾ? ಏನಿಲ್ಲ, ಪ್ರೇಮಿಸಿ ಮದುವೆ ಮಾಡ್ಕೊಂಡವ್ರ ಮಧ್ಯೆ ಜಾಸ್ತಿ ಮನಸ್ತಾಪ ಬರುತ್ತೆ ಅಂತ ಯಾರೋ ಹೇಳಿದ್ರು, ಅದಕ್ಕೆ ಕೇಳಿದೆ. ನಿಜನಾ? ಅಷ್ಟೊಂದು ಇಂಟ್ರೆಸ್ಟ್ ಇಂದ ಕೇಳ್ತಿದ್ಯಲ್ಲ, ನೀನು ಯಾರಾದ್ರೂ ಪ್ರೀತಿಸ್ತಿದ್ಯಾ? ನಾನ ಮನುಜ, ರಾತ್ರಿ ತುಂಬಾ ಹೊತ್ತು ನಿದ್ದೆ ಕೆಟ್ರೆ ಆರೋಗ್ಯ ಹಾಳಾಗುತ್ತಂತೆ. ಬಾ ಮಲ್ಕೊಳ್ಳೋಣ, ದೀಪ ಆರಿಸ್ತೇನೆ. ಅಬ್ಬಬ್ಬಬ್ಬಾ, ಇದೇನ್ ಮಂಜು, ದಿನ ಇಷ್ಟು ದೂರದಿಂದಾನೇ ನೀರ್ ತರ್ಬೇಕಾ? ಏನ್ ಮಾಡೋದು ವನಜ, ನಮ್ ಹಳ್ಳಿಗೆ ನೀರಿನ ಅಭಾವ ಇದ್ದಿದ್ದೆ. ಹೋದ ವರ್ಷನೇ ಕೊಳಗೆ ಬರ್ಬೇಕಾಗಿತ್ತು. ಆದ್ರೆ ನೀನ ಕಲ್ ಹೊಡೆದಿದ್ದು? ಸಾರಿ, ನಿಮಗ್ ತಗಲುತ್ತೆ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಮತ್ತೆ ಯಾರು ತಗಲ್ಬೇಕು ಅಂತ ಹೊಡೆದೆ? ಮಂಜುಳಾಗೆ ಆ ಕೆಲ್ಸ ಯಾಕೆ ಮಾಡ್ದೆ? ನಮ್ ವಿಷಯನ ನಿಮಗ್ ತಿಳಿಸ್ಲಿ ಅಂತ ಜ್ಞಾಪಕ ಮಾಡೋಕೆ. ನಿಮ್ ವಿಷಯನ? ಏನದು? ನಿಮ್ಮನ್ನೇ ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ. ಎಷ್ಟು ದಿನದಿಂದ ನಡೀತಿದೆ ಈ ಪ್ರೇಮ ಅಣ್ಣ? ನಮ್ಮ ಮದ್ವೆ ನಿಶ್ಚಿತಾರ್ಥದವರೆಗೂ ಬಂದು ಅಣ್ಣನಿಂದ ನಿಂತೋದಾಗ್ನಿಂದ ನನ್ನ ಹತ್ರ ಹೇಳಿದ್ರೆ ಹಾಗೆ, ನಿಮ್ ನಿಮ್ ಹಿರಿಯರ ಹತ್ರ ಹೇಳಿದ್ರೆ ಮದ್ವೆ ಮಾಡ್ತಾರಲ್ಲ? ನಮ್ ತಂದೆ ರೆಡಿನೇ, ಆದ್ರೆ ಒಂದ್ ಸಲ ಕಿತ್ತೋಗಿದ್ ಸಂಬಂಧನ ಮತ್ತೆ ನಾವೇ ಬಂದ್ ಕೇಳಕ್ ಆಗೋದಿಲ್ವಲ್ಲ, ಅದ್ರಿಂದ ನೀವೇನಾದ್ರೂ ಸ್ವಲ್ಪ ಮಧ್ಯಸ್ಥಿಕೆ ವಹಿಸಿದ್ರೆ. ನಿಮ್ ತಂಗಿ ಮದ್ವೆ? ಮೊನ್ನೆನೆ ಅವಳಿಗೂ ಮದ್ವೆ ಆಯ್ತು, ಇನ್ನೇನು ಪ್ರಾಬ್ಲಮ್ ಇಲ್ಲ, ವರದಕ್ಷಿಣೆ ಕೂಡ ಬೇಕಾಗಿಲ್ಲ.
ನಿಮಗ್ ಬೇಡ ಸರಿ, ಇದಕ್ಕೆ ನಿಮ್ಮವ್ರು ಒಪ್ಪಬೇಕಲ್ಲ. ಅವ್ರದ್ ಯಾವಾಗ್ಲೂ ಓಕೆ. ಶಂಕರಯ್ಯನವ್ರ ಹತ್ರ ನೀವು ಸ್ವಲ್ಪ ಹೂ ಅನ್ಸಿದ್ರೆ ಸಾಕು. ಹೂ ಒಂದು ಮಾತ್ರಕ್ಕೆ ಸರಿ ಹೋಗುತ್ತಮ್ಮ. ಮದುವೆ ಅಂದ್ರೆ ಬರೀ ಮಾತಿನಿಂದ ನಡೆಯೋದಲ್ಲಮ್ಮ. ಅವರು ನಮಗಿಂತ ಒಳ್ಳೆ ಸ್ಥಿತಿನಲ್ಲಿದ್ದಾರೆ. ವರದಕ್ಷಿಣೆ ಬೇಡ ಅಂತ ಅಂದ್ರು ಬಹುಶಃ ವರೋಪಚಾರರಾದ್ರೂ ಅವ್ರ ಯೋಗ್ಯತೆಗೆ ತಕ್ಕಂತೆ ನಾವು ಮಾಡ್ಬೇಕಾಗತ್ತಲ್ಲ. ಅಂಕಲ್, ಹುಡುಗನೇ ನಮ್ ಹುಡುಗಿ ಬೇಕು ಅಂತ ಬಂದಿರುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅವರೇ ಸರಿಪಡಿಸ್ಕೊಳ್ತಾರೆ. ನೀವೇನು ಯೋಚನೆ ಮಾಡಬೇಡಿ ಅಂಕಲ್. ಸರಿನಮ್ಮ, ನೀನೇ ನಿಂತ್ಕೊಂಡು ಮದುವೆ ಮಾಡ್ತೀನಿ ಅಂತ ಅಂದ್ಮೇಲೆ ಅದಕ್ಕಿಂತ ಹೆಚ್ಚಿನ ಸಂತೋಷ ನನಗೆ ಬೇರೆ ಯಾವ್ದಿದೆಯಮ್ಮ. ನಿನ್ನಿಷ್ಟಂತೆ ಆಗ್ಲಿ. ಥ್ಯಾಂಕ್ ಯು. ಜಾನಕಿ, ಲೇ ಜಾನಕಿ, ವನಜೆಯಲ್ಲಿ ಕಾಣಿಸ್ತಾ ಇಲ್ವಲ್ಲ? ಇಲ್ಲೆಲ್ಲೋ ಇರ್ಬೇಕ್ರಿ. ಆ ಕಾಲುಂಗ್ರ ತಂದೆ ಎಲ್ಲಿಟ್ಟಿದಾರೋ ಏನೋ, ನಾನು ಹೋಗಿ ಹುಡುಕ್ತೀನಿ. ಹೆಂಗಸ್ರೆ ಹೀಗೆ ಕಮಲಮ್ಮನವ್ರೆ, ನಮ್ ವನಜೆಯಲ್ಲಿ ಕಾಣಿಸ್ತಾ ಇಲ್ವಲ್ಲ? ಆಗ್ಲಿ, ಒಳಗಡೆ ಹೋಗ್ಲಲ್ಲ. ವನಜ, ಏನಮ್ಮ ಇದು? ಮುಹೂರ್ತ ಸಮಯ ಹತ್ರ ಬರ್ತಾ ಇದೆ, ನೀನ್ ನೋಡಿದ್ರೆ ಇಲ್ಲಿ ಬಂದು ಕೂತಿದ್ದೀಯಾ? ನೀನೇ ಏರ್ಪಾಟ್ ಮಾಡಿರೋ ಮದುವೆ, ನೀನೇ ಮುಂದೆ ನಿಂತ್ಕೊಂಡು ಮದುವೆ ಮಾಡ್ಬೇಕು. ನೋಡಿ ನೋಡಿ. ಸಾರಿ ಅಂಕಲ್, ನಾನು ಬರಲ್ಲ. ನೀವು ಹೋಗಿ, ನಿಮ್ಗೋಸ್ಕರ ಎಲ್ಲರೂ ಕಾಯ್ತಿರ್ತಾರೆ. ಏನಮ್ಮ ನೀನು ಹೇಳೋದು? ಎಲ್ಲಾ ಕೆಲಸವೂ ನಿನ್ ಕೈಯಾರ ನೀನೇ ಮಾಡಿದ್ದೀಯ. ಕೊನೆ ಗಳಿಗೆನಲ್ಲಿ ಬರೋದಿಲ್ಲ ಅಂತಂದ್ರೆ ಹೇಗಮ್ಮ ನಡಿಯಮ್ಮ? ಅದಲ್ಲ ಅಂಕಲ್, ಶುಭ ಮುಹೂರ್ತ ನಡೆಯೋ ಮಂಟಪದಲ್ಲಿ ಗಂಡನಿಂದ ದೂರ ಆಗಿರೋ ನನ್ನಂಥವಳು ಬರ್ಕೊಡ್ದು ಹುಡ್ಕೊಡ್ದು. ಹಾಗಂತ ಯಾರು ಹೇಳಿದ್ರಮ್ಮ? ನನ್ನ ಮನಸ್ಸಾಕ್ಷಿ ವನಜಾ. ಹೌದು ಅಂಕಲ್, ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಸುಖ ದುಃಖಗಳನ್ನ ಸಮಾನವಾಗಿ ಹಂಚಿಕೊಳ್ತೀವಿ ಅಂತ ಗಂಡು ಹೆಣ್ಣುಗಳ ಮದುವೆ ಮಂಟಪದಲ್ಲಿ ಪ್ರಮಾಣ ಮಾಡುವಾಗ ಮನಸ್ಸಿಗೆ ಮೀರಿದ ಸಾಕ್ಷಿ ಯಾರಿದ್ದಾರೆ? ಅವ್ರ ಜೊತೆ ಜೀವನನ ಹಂಚ್ಕೊಳ್ಳಕ್ಕಾಗದೆ ಹೋದ್ರು ಅವ್ರಿಗೆ ದಕ್ಕದೇ ಇರೋ ಆನಂದನ ನಾನು ಅನುಭವಿಸ್ತಾರೆ. ಅದಕ್ಕೆ ಈ ಮದುವೆಗೆ ಬರೋಲ್ಲ ಅಂತ. ಚೆನ್ನಾಗಿದೆಯಮ್ಮ ನಿನ್ನ ಕಟ್ಟುನಿಟ್ಟಾದ ಹಠ, ತುಂಬಾ ಚೆನ್ನಾಗಿದೆ. ಅವನಿಗೆ ದಕ್ಕದೇ ಇರೋ ಆನಂದನ ನೀನು ಬೇಡ ಅಂತಿದ್ದೀಯಾ? ತುಂಬಾ ಚೆನ್ನಾಗಿದೆ. ಆದ್ರೆ ನಿನ್ನ ಎದೆನಲ್ಲಿ ಗೂಡು ಕಟ್ಕೊಂಡಿರೋ ನೋವು ಸಂಕಟನ ಆ ಮೃಗ ಹಂಚ್ಕೊಳ್ಳುತ್ತಾ? ಯಾಕಮ್ಮ, ನಿಮ್ ಯಜಮಾನ್ರನ್ನ ಮೃಗ ಅಂತ ಹೇಳಿದ್ದಕ್ಕೆ ನಿನ್ ಮನಸ್ಸಿಗೆ ನೋವಾಯ್ತಾ? ಹೌದಮ್ಮ, ಹೆಣ್ಣು ಸಂಕಟ ಪಡೋದು ಒಂದು ಬಲಹೀನತೆ. ಆದ್ರೆ ದೇವರು ಮಹಾನುಭಾವ ಅಂತ ತಿಳ್ಕೊಂಡ್ರು ನಿಮ್ ಯಜಮಾನ್ರನ್ನ ನಾನು ಬೈದೇ ಇರೋದು ನನ್ನ ಬಲಹೀನತೆ. ತಪ್ಪಾಯ್ತಮ್ಮ, ಕ್ಷಮೆ ಕೇಳಮ್ಮ. ಸರಿ, ಯಾರು ಬಂದು ಬರ್ದೇ ನನ್ನ ಮಗಳ ಮದುವೆನ ನಾನೇ ನಿಂತ್ಕೊಂಡು ಮಾಡ್ಬೇಕಾದ್ದು ನನ್ ಕರ್ತವ್ಯ. ಏನದು ವಿಚ್ಛೇದನ ಗುರು? ಡೈವರ್ಸ್ ಗುರು. ವನಿಷ ಡೈವರ್ಸ್ ಕಳಿಸಿದಳ? ನೀನೇನೋ ಅವಳ ಮನೆಯಿಂದ ಆಚೆ ಕಳಿಸ್ಬಿಟ್ಟೆ, ಅವಳು ಡೈವರ್ಸ್ ಕಳಿಸ್ಬಿಟ್ಲು, ಇನ್ನೇನು ಹ್ಯಾಪಿಯಾಗಿ ಇನ್ನೊಂದು ಮದುವೆ ಮಾಡ್ಕೋಬೋದಲ್ಲ. ವನಿಷ ಇಂಥ ಸಾಹಸ ಮಾಡಿದ್ಲಾ? ಓ, ಇದಾ ನಿನ್ ಸಂಕಟ? ಗಂಡನೇ ಹೆಂಡತಿನ ಬಿಟ್ಬಿಡ್ಬೇಕೆ ಹೊರತು ಹೆಂಡತಿ ಆದವಳು ಗಂಡನ ಚೀ ಹೋಗು ಅಂದ್ರೆ ನಿಮಗ್ ಸಂಕಟ ಅವಮಾನ ಅಲ್ಲ? ಹಾಗಲ್ಲ ಸುಂದ್ರಿ, ನಾನು ಹೇಳೋದು ನನಗೆ ಗೊತ್ತು ಗುರು, ನೀವು ಗಂಡಸರಲ್ಲ ಇಷ್ಟೇ. ನಿಜ ಹೇಳ್ಬೇಕು ಅಂದ್ರೆ ಗಂಡಸರು ಸ್ವಾರ್ಥ ಮೋಸ ದ್ರೋಹಕ್ಕೆ ಹೆಸರುವಾಸಿಯಾಗಿರೋ ಮೃಗಗಳು. ಬೈದಿ ಬೈ, ಈ ಕಾಗದ ನಿನಗ್ ಬಂದಿದ್ದಲ್ಲ, ನನಗೆ. ನಿನಗ? ಎಸ್, ನನ್ನ ಮಾಜಿ ಗಂಡ ಅನ್ನೋ ರಾಕ್ಷಸನಿಂದ ಬಿಡುಗಡೆ ಕೊಟ್ಟಿದೆ ಕೋರ್ಟ್. ಇವತ್ ನನ್ನ ಮದುವೆ ಕಿತ್ಕೊಂಡು ಹೋಯ್ತು, ನನಗೆ ಎಷ್ಟು ಸಂತೋಷವಾಗ್ತಿದೆ ಗೊತ್ತಾ ಗುರು? ನಿನಗೆ ಈಗಾಗ್ಲೇ ಮದುವೆ ಆಗಿದೆ ಅಂದ್ರೆ ನನ್ ಕೈ ನಂಬಕ್ಕೆ ಆಗ್ತಿಲ್ಲ ಸುಂದ್ರೆ. ಯಾಕೆ, ನಾನು ಕುತ್ಕೇಳಿರೋ ಮಂಗಳಸೂತ್ರ ನಿನ್ನ ಕಣ್ಣು ಕಾಣಿಸ್ತಿಲ್ವಾ? ಹಾಯಾದ ಸಂಸಾರದ ಗುರುತಾಗಿ ಹೆಣ್ಣು ಹಳದಿ ದಾರ ಕಟ್ಕೊಳ್ತಾಳೆ, ಮೃಗದಂತ ಗಂಡ ಸಿಕ್ಕಿದ ಗುರುತಾಗಿ ನಾನು ನೋವುಗಳನ್ನ ಸಹಿಸ್ಕೊಳ್ಳುವಂತ ಶಿಲ್ಬೆನ್ ಕಟ್ಕೊಂಡಿದ್ದೀನಿ. ಅದೃಷ್ಟವಂತ ಹೆಂಡತಿಗೆ ಗಂಡ ಒಡವೆ ವಸ್ತುಗಳನ್ನೆಲ್ಲ ಹಾಕ್ತಾನೆ, ನನಗೂ ನನ್ನ ಗಂಡ ತುಂಬಾ ಹಾಕಿದ್ದಾನೆ ನೋಡ್ತೀಯ. ಸಾರಿ ಸುಂದ್ರಿ, ಎಷ್ಟು ದಿನ ನೀನು ಅಳಸಿ ಗೊಳಗೆ ಕೂತಾಯ್ದಿದ್ದು ನನ್ನ ಕಹಿ ನೆನಪುಗಳನ್ನ ಪಕ್ಕ ದಾರಿ ಇಡೋಕೆ ಹೊರತು ನಿನ್ನ ಅಡ್ಡ ದಾರಿ ಗೆಳೆಯೋಕಲ್ಲ. ಗುರು, ಹೆಣ್ಣಾದವಳು ತನ್ನನ್ನು ಸುಖವಾಗಿಟ್ಕೊಳ್ಳೋ ಜೊತೆಗಾರ ಸಿಕ್ತಾಗ್ಲು
ತನ್ನ ಕೆಟ್ಟ ಹುಳು ತರ ಕ್ರೂರವಾಗಿ ನಡೆಸಿಕೊಳ್ಳುವಂತ ಗಂಡ ಬಿಟ್ಟೋದಾಗ್ಲೂ ಸಂತೋಷ ಪಡ್ತಾರೆ. ಸದ್ಯಕ್ಕೆ ನನ್ನಿದೆ ಸ್ಟೇಜು, ಯಾವ ಗಂಡಸು ತನ್ನ ಹೆಂಡತಿ ನನ್ನಾಗಿ ಸಂತೋಷ ಪಡ್ಬೇಕು ಅನ್ನೋದು ಮಾತ್ರ. ಬಯಸ್ಬಾರ್ದು ಗುರು, ಬಯಸ್ಬಾರ್ದು. ಜಾನಕಿ, 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 ಯಾಕ್ರಿ ಹಾಕಿರ್ಸ್ಕೊತಿದ್ದೀರಾ? ಅಲ್ವೇ, ನಿನ್ನ ಗಂಡ ಇಡೀ ಊರಿನ ಪೋಸ್ಟ್ ಆಫೀಸ್ಗೆ ಆಫೀಸರ್, ನಾನ್ ನಗರಕ್ಕೆ ತಾ ಮಾತಾಡ್ತಿದ್ರು ಕಿರ್ಚ್ಕೋತಿದ್ರ ಅಂತೀಯಲ್ಲೇ. ನೋಡಿ, ಇವತ್ತು ಕಾರ್ತಿಕ್ ಮಾಸ ಅಲ್ವಾ, ಹುಡುಗಿ ವೃತ್ತಕ್ಕೆ ಅತ್ತೆ ಮನೆ ಕಡೆಯವರು ಬೇಕಾದ ಎಲ್ಲ ಸಾಮಾನು ಕಳಿಸ್ಕೊಟ್ಟಿದ್ದಾರೆ. ಏನೇ ಆದ್ರೂ ಅವ್ರ ಸಂಪ್ರದಾಯಸ್ಥರಲ್ವಾ. ಹಾ, ನೀನ್ ಒಳಗಡೆ ಹೋಗಿ ಅವ್ರ ಏನೇನ್ ತಂದವ್ರು ಒಂದ್ ಲಿಸ್ಟ್ ತಗೊಂಡ್ ಬಾ, ನಾನು ಹೋಗಿ ಎಲ್ಲ ತಗೊಂಬಂದ್ಬಿಡ್ತೀನಿ. ತಿರ್ಗಾ ಅದನ್ನೆಲ್ಲ ಯಾಕೆ ತರ್ಬೇಕು? ಯಾಕೆ, ನಮ್ಮ ಮನೆಯಲ್ಲಿ ವನಜಾ ಇಲ್ವಾ? ಅವಳಿಗೂ ಅತ್ತೆ ಮನೆಯವರ ಸಾಮಾನು ಕಳ್ಸ್ಬೇಕು ಅಂತ ರೂಲ್ಸಾ? ನಾವಿಲ್ವಾ, ನಮ್ಮ ವನಜಾ ಜೊತೆ ಅವಳ ಕೈಲಿ ವೃತ ಮಾಡಿಸ. ಈಗ ಯಾಕೆ ನನಗೆ ವ್ರತ ಪೂಜೆ? ಯಾಕಮ್ಮ ಹಾಗೆ ಹೇಳ್ತೀಯ? ಪುಣ್ಯಕ್ಕೆ ಗಂಡ, ದಾನಕ್ಕೆ ಮಕ್ಕಳು ಅನ್ನೋ ಹಾಗೆ ಈ ಪೂಜೆ ವ್ರತದಿಂದ ಆದ್ರೂ ನಿನ್ನ ಸಂಸಾರ ಸರಿಯೋದ್ರೆ ಸಾಕು. ತುಳಸಿ ಮುಂದೆ ನಿಂತ್ಕೊಂಡು ಒಳ್ಳೆ ಮಾತು ಹೇಳದ್ಲಮ್ಮ ನನ್ನ ಹೆಂಡತಿ. ಹಾ ನೋಡಮ್ಮ, ಹೆಣ್ಮಕ್ಳು ಪೂಜೆ ಹೊತಾನ ಬೇಡ ಅನ್ಬಾರ್ದಮ್ಮ, ನೀನ್ ಮಾಡ್ಲೇಬೇಕು. ಕಡಲ ಸಂಗಮ ಮಿಲನ
ನನ್ನ ಹಳೆ ಕತೆ ಗೊತ್ತಿರೋರ್ ಯಾರು? ನನ್ನ ಅಕ್ಕಪಕ್ಕ ಇರ್ಕೊಡ್ದು ಇದ್ರೆ ಅವ್ರು ತೋರಿಸೋ ಕನಿಕರಾದಯ್ಯೇ, ನನ್ನ ಕೆಲಸ ಸಹಿಸೋಕಾಗಲ್ಲ, ಅದಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡೆ. ಸುಂದ್ರಿ. ಹೌದು ಗುರು, ಸಹಾನುಭೂತಿ ಸಹಿಸ್ತಾ ಇರೋದೇ ನನ್ನ ವೀಕ್ನೆಸ್, ಸದಾ ನಗ್ತಾ ಎಲ್ಲಾನು ನಗಿಸ್ತಾ ಇರೋದೇ ನನ್ನ ಪಾಲಿಸಿ. ವನಜಾ ಮತ್ತೆ ನಿನ್ನ ಹತ್ರ ಬಂದ್ರೆ ಅವಳ ಗೋಳಿಕೋಬೇಡ. ನಮ್ಮ ಫ್ರೆಂಡ್ಶಿಪ್ ಗುರ್ತಾಗಿ ಇದು ನಿನ್ನ ಹತ್ರ ಇಟ್ಕೋ. ಬಾಯ್. ನನಗೋಸ್ಕರ ಅಳಬೇಕಾಗಿಲ್ಲ, ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ. ವನಜಾ, ಗವರ್ನಮೆಂಟ್ ಇಂದ ನಿನಗೊಂದು ಲೆಟರ್ ಬಂದಿದ್ಯಮ್ಮ. ಬಂತಾ? ಎಲ್ಲಿದೆ ಅಂಕಲ್? ನಿನ್ ರೂಮ್ ನಲ್ಲಿ ಟೇಬಲ್ ಮೇಲಿದೆ. ಅಂದಾಗ ನಿನ್ ಫ್ರೆಂಡ್ ಕೂಡ ಬಂದಿದ್ದಾಳೆ. ಸೊಪ್ಪುನುಳಿ ಮಾಡಿ, ಬೀನ್ಸ್ ಪಲ್ಯ ಮಾಡಿ, ಬದನೆಕಾಯಿ ಗೊಜ್ಜು ಮಾಡಿ. ಚೆನ್ನಾಗಿದ್ಯಾ? ಚೆನ್ನಾಗೇ ಇದ್ದೀನಿ. ನಿಮ್ ಜವಾಬ್ದಾರಿ ನೀವು ಕಳ್ಕೊಂಡ್ಬಿಟ್ರಲ್ಲ. ಏನ್ ಹೇಳ್ತಿದ್ಯೇ? ಏನ್ ಮಂಜುಳ, ಯಾಕೊಂಥರ ಇದೆಯಾ? ಹೊಟ್ಟೆ ಕತ್ತರಿಸಿದ್ರೆ ಕಾಲ್ ಮೇಲೋ ಮೊಣಕಾಲ್ ಮೇಲೋ ಬೀಳುತ್ತೆ. ನನ್ನ ಹಣೆ ಬರ ಸರಿಯಾಗಿಲ್ದ ಇದ್ಮೇಲೆ ಯಾರ ಹತ್ರ ಹೇಳ್ಕೊಂಡ್ರೆ ಏನ್ ಪ್ರಯೋಜನ? ಈಗ ಏನಾಯ್ತು ಅಂತ ನೀನಾಗ ನೀನೇ ಸಂತ ಪಡ್ತಿದ್ಯಾ? ನಿಮ್ಮತ್ತೆ ನಿನ್ನ ಚೆನ್ನಾಗಿ ನೋಡ್ಕೊಳ್ತಿಲ್ವಾ? ಅವ್ರಿಗೇನು, ನನ್ನ ಹೂವಲ್ಲಿಟ್ ಸಾಕ್ತಾ ಇದ್ದಾರೆ, ಅದನ್ನ ನಮಗಿರ್ಬೇಕಲ್ಲ ನಾಚಿಕೆ. ಆ ಮನೆ ಹಿರಿ ಸೊಸೆಯರು ಲಕ್ಷ ಲಕ್ಷ ರೂಪಾಯಿ ವರದಕ್ಷಿಣೆ ತಂದಿದ್ದಾರೆ. ನಾನು ಹೋಗಿದ್ದೀನಿ, ಹತ್ತು ಜನಕ್ಕೆ ಬಾಗ್ನ ಕೊಡಕ್ ಕೂಡ ಗತಿ ಇಲ್ದೆ ಇದ್ದಾಗೆ ಇನ್ ಯಾವ ಮುಖ ಎತ್ಕೊಂಡು ನಮ್ಮ ಮನೇಲಿ ತಿರುಗಾಡ್ಲಿ? ಅಂದ್ರೆ ನಮ್ಮ ಹತ್ರ ಇದ್ದು ನಾವು ನಿನಗೆ ಕೊಡ್ಲಿಲ್ಲ ಅಂತೀಯಾ? ಇದ್ ಮಾತ್ರಕ್ಕೆ ಏನ್ ಮಹಾ ಕೊಟ್ಬಿಟ್ರಿ? ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ ಅಂತೆ. ಬೇಕಾದವ್ರನ್ನ ತಲೆ ಮೇಲೆ ಕೂರಿಸ್ಕೊಳ್ಳೋದು, ಬ್ಯಾಡ್ದಿದ್ದವ್ರನ್ನ ಕಾಲಿಂದ ಓದಿಯೋದು, ಇಂಥ ಸಂಪತ್ತಿಗೆ ಮದುವೆ ಮಾಡ್ಬಿಟ್ರೆ ಏನ್ ಬಂತು ಭಾಗ್ಯ? ಮಾಡೋ ಕೆಲಸಕ್ಕೂ ಒಂದು ರೀತಿ ನೀತಿ ಇರ್ಬೇಕು. ಯಾರೇ ನೀನ್ ಅನ್ನೋದು? ಯಾರೇ ನಂದ್ ಏನ್ ಪ್ರಯೋಜನ? ಜನ ಸಾವಿರ ಹೇಳ್ತಾರೆ, ಹೆತ್ತವರು ನೀವು, ನಿಮಗಾದ್ರೂ ತಿಳಿಬೇಡ್ವೆ. ಹೇನ್ಗೆ ಹಿರಿತನ ಕೊಟ್ರೆ ತಲೆನೆಲ್ಲ ನುಣ್ಣಗ್ ಬೋಳಿಸ್ತಂತೆ. ಮಂಜುಳ, ಯಾಕೆ ಸುತ್ತಿ ಬಡಿಸಿ ಮಾತಾಡ್ತಿದ್ಯಮ್ಮ? ಅದೇನ್ ಹೇಳ್ಬೇಕು ಅಂತಿದ್ಯೋ ನೇರವಾಗಿ ಹೇಳು. ವರದಕ್ಷಿಣೆ ಬೇಡ ಅಂತ ಹುಡುಗನ ಕಡೆಯವ್ರು ಮಾತ್ರ ಹೇಳಿದ್ರೆ ಸಾಕು ಅನ್ಕೊಂಡೆ. ಆದ್ರೆ ನಿನ್ ಮದುವೆಗೆ ವರದಕ್ಷಿಣೆ ಬೇಕಾ ಅಂತ ನಿನ್ ಕೇಳ್ಬೇಕು ಅನ್ನೋದು ನನಗೆ ಒಳ್ಳಲಿಲ್ಲಮ್ಮ. ಮಂಜುಳ, ದೊಡ್ಡವರು ಚಿಕ್ಕವರು ಅನ್ನೋ ಪರಿಜ್ಞಾನ ಇಲ್ದೆ ಏನೇ ಮಾತು? ಮನುಜ, ನೀನೇನ್ ಬೇಜಾರು ಮಾಡ್ಕೋಬೇಡಮ್ಮ. ಒಬ್ಬರನ್ನ ಹೀಯಾಳಿಸ್ಬೇಕು ಅಂದ್ರೆ ನನಗೇನ್ ತಮಾಷೆನಾ? ಯಾರು ಎಲ್ಲಿರ್ಬೇಕು ಅಲ್ಲಿದ್ದಿದ್ರೆ ನಾನು ಅನ್ಬೇಕಾಗಿರ್ಲಿಲ್ಲ, ಅವರು ಕೇಳ್ಬೇಕಾಗಿರ್ಲಿಲ್ಲ. ಏನು ಶ್ರೀಮತಿ ಮಂಜುಳಾದೇವಿ ಅವರೇ ಏನೋ ಹೇಳ್ತಾ ಇದ್ರಲ್ಲ, ಯಾರು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು ಅಂತ. ಹೌದು ನಿಜ, ನಿನ್ ಜಾಗ ಇರೋದು ಅತ್ತೆ ಮನೇಲಿ ತಾನೇ? ಇಲ್ಲಾಕಿದ್ದೀಯಾ? ಹೋಗು. ಏನ್ ನೋಡ್ತಾ ಇದ್ದೀಯಾ? ಹೋಗೆ ನಿನ್ ಗಂಡನ ಮನೆಗೆ. ಏನೋ ತವ್ರ ಮನೇಲಿ ಒಂದ್ ನಾಲ್ಕು ದಿವಸ ಇದ್ದೋಗೋಣ ಅಂತ ಬಂದೆ ಅಷ್ಟೇ ಹೊರತು ಇಲ್ಲೇ ಶಾಶ್ವತವಾಗಿ ಮೊಳೆ ಹೊಡ್ಕೊಂಡು ಕೂತಿರಕ್ ನಾನೇನ್ ಬರ್ಲಿಲ್ಲ. ನನಗ್ ಮಾತ್ರ ಹೇಳ್ಬಿಟ್ರಲ್ಲ, ಇವಳಿಗೇನ್ ಅತ್ತೆ ಮನೆ ಇದೆಯೋ ಇಲ್ಲ ತವ್ರ ಮನೆ ಇದೆಯೋ? ಮುಚ್ಚೆ ಬಾಯಿ, ಸಾಕು. ವನಜಾ ನಿನ್ನ ಹಾಗೆ ಬುದ್ಧಿ ಇಲ್ದೋಳಲ್ಲ. ಮದುವೆ ಮಾಡ್ಕೊಂಡ ಮೇಲೆ ಹೆಣ್ಣು ಎಲ್ಲಿರ್ಬೇಕೋ ಅಲ್ಲೇ ಇದ್ದಾಳೆ. ಇಷ್ಟೊಂದು ಕಷ್ಟ ಪಡ್ತಾ ಇರೋ ಈ ವನಜಾ ಯಾರು ಗೊತ್ತೇನೆ? ನಿನ್ನ ಮದುವೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದೆ. ಈ ಮನೇನೆ ಬಿಟ್ಬಿಟ್ಟು ಹೊರಟೋದ್ನಲ್ಲ ನಿನ್ನ ಅಣ್ಣ, ಆ ನನ್ನ ಮಗ, ಆ ಕಳ್ಳನ ಮಗ, ಅವನಿಗೆ ಹೆಂಡತಿ ಅಂದ್ರೆ ನಿನ್ನ ಅತ್ತಿಗೆ. ಈ ಮನೆ ಸೊಸೆ. ಏನ್ರಿ ನೀವು ಹೇಳ್ತಾ ಇರೋದು? ಹೌದು ಕಣೆ, ವನಜಾ ನಮ್ಮ ಮನೆ ಸೊಸೆ. ಇವಳು ನಮಗೆ ಮಾಡಿರೋ ಉಪಕಾರಕ್ಕೆ ಜನ್ಮ ಪೂರ್ತಿ ಇವಳು ಸೇವೆ ಮಾಡಿದ್ರು, ನಾವ್ ಇವಳು ಋಣ ತೀರ್ಸಕ್ ಆಗೋದಿಲ್ಲ. ಏನಮ್ಮ, ಎಷ್ಟೋ ದಿವಸ ಅಜ್ಞಾತವಾಸದಲ್ಲಿದ್ದು ನಿನ್ನ ಹೃದಯದಲ್ಲಿ ಆಗ್ತಿರೋ ಸಂಕಟನ ನಾನು ಅರ್ಥ ಮಾಡ್ಕೊಂಡಿಲ್ಲ ಅನ್ಕೊಂಡ್ಯಾ? ಸೊಸೆಯಾದ ನೀನೇ ಇಷ್ಟೊಂದು ಮೌನವಾಗಿರುವಾಗ ಮಾವನಾದ ನಾನು ಇನ್ನೆಷ್ಟು ಗಂಭೀರವಾಗಿರ್ಬೇಕು? ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ಕೊಂಡೆ. ಆದ್ರೆ ಅಭಿಮಾನ ಅಡ್ಡ ಬಂತು ಅಲ್ಲ? ನಂಗೆಲ್ಲ ಗೊತ್ತಮ್ಮ, ಇನ್ನೂ ಕಾಲ ಮಿಂಚಿಲ್ಲ. ನನ್ನ ಮಗ ನಿನಗೆ ಮಾಡಿರೋ ಅನ್ಯಾಯನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಮ್ಮ. ನಡಿಯಮ್ಮ, ಆ ನನ್ನ ಮಗನ ಕಪಾಳಕ್ಕೆ ಎರಡು ಬಿಗಿದು ನಿಮ್ ಸಂಸಾರ ಸರ್ ಮಾಡಿಸೋ ಜವಾಬ್ದಾರಿ ನಂದಮ್ಮ. ನಡಿಯಮ್ಮ, ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ನಾನಾಗಿ ನಾನೇ ಅವರ ಹತ್ರ ಹೋಗಿ ಸೇರ್ಕೊಳ್ಳೋ ಸಮಯ ಹತ್ರನೇ ಇದೆ. ಇಷ್ಟು ದಿನ ಸಹನೆಯಿಂದ ಇದ್ರೆ ಇನ್ನು ಸ್ವಲ್ಪ ದಿನ ತಡ್ಕೊಳಕ್ಕಾಗಲ್ವಾ? ನನ್ನ ಕನಸೆಲ್ಲ ನನಸಾಗೋದಿಲ್ಲ. ನಿಮ್ಮ ದೂರ ಇಲ್ಲ, ನಿಮ್ಮ ದೂರ ಇಲ್ಲ. ಏನ್ರಿ ಇದು? ಇವತ್ತು ಹೊಸ ಕಮಿಷನರ್ ರಿಸೀವ್ ಮಾಡ್ಬೇಕು ಅಂತ ಹೇಳಿದ್ರಿ, ಮತ್ತೆ ಯೂನಿಫಾರ್ಮ್ ಹಾಕೊಂಡಿದ್ದೀರಲ್ಲ. ಹೊಸ ಕಮಿಷನರ್ ನನ್ನ ಮೇಲಿನ ಅಧಿಕಾರಿ, ಅವ್ರನ್ನ ಸ್ವಾಗತಿಸಿ ಅವ್ರ ಗೌರವ ಕೊಡೋದು ನನ್ನ ಡ್ಯೂಟಿ ತಾನೆ? ಸೂಟ್ ಹಾಕೊಂಡು ಹೋಗ್ಬಾರ್ದಾ?
ಡ್ರೆಸ್ ಹಾಕೊಳ್ಳೋಕ್ಕೂ ಒಂದು ಪದ್ಧತಿ ಸಮಯ ಅಂತ ಇರುತ್ತೆ. ಅಷ್ಟು ತಿಳ್ಕೊಳ್ತಿದ್ರೆ ಹೇಗೆ? ಸರಿ ಸರಿ, ನಂಗೆ ಲೇಟ್ ಆಯ್ತು, ನಾನು ಬರ್ತೀನಿ. ಬಾಯ್ ಬಾಯ್. ಕಮಿಷನರ್ ಸಾಹೇಬ್ರು ಈ ಟೈಮ್ಗೆ ಹಣ್ಣಿನ ರಸ ತಗೋತಿದ್ರಮ್ಮ, ಈಗ ತಾವೇನ್ ತಗೋತೀರಮ್ಮ? ನನಗೇನು ಬೇಕಾಗಿಲ್ಲ, ಗಿರೀಶ್ ಅವ್ರನ್ನ ಒಳಗೆ ಬರಕ್ಕೆ ಹೇಳಿ. ಕ್ಷಮಿಸಿಮ್ಮ, ಆ ಹೆಸರಿನವರಮ್ಮ ನಮ್ಮ ಸ್ಟಾಫ್ನಲ್ಲಮ್ಮ, ಯಾರೂ ಇಲ್ಲಮ್ಮ. ಸ್ಟಾಫ್ ಅಲ್ಲ, ಹೊರಗಡೆ ಇದಾರಲ್ಲ ಕಾನ್ಸ್ಟೇಬಲ್, ಕೊನೆಗೆ ಅವರನ್ನ. ಆಯ್ತಮ್ಮ. ಅಯ್ಯ, ನಿಮ್ಮನ್ನ ಅಮ್ಮನವ್ರು ಕರೀತಿದಾರಯ್ಯ. ನನ್ನ? ಹೌದಯ್ಯ. ಬರಡ್ದಂತೆ, ಬರ ಕೇಳಿದ್ರಂತೆ. ಹೊಸ ಕಮಿಷನರ್ ಅಂದ್ರೆ ಯಾರು ಅಂತ ತಿಳ್ಕೊಂಡಿದ್ದೆ, ನೀನು ಅಂತ ಗೊತ್ತಿದ್ರೆ ಊರಲ್ಲೇ ಮೆರವಣಿಗೆ ಮಾಡ್ಬಿಡ್ತಿದ್ದೆ. ಅಲ್ಲ ವನಜ, ನೀನೆಂತ ದೊಡ್ಡ ಮನುಷ್ಯಲಾಗೂ ಪರವಾಗಿಲ್ಲ, ಆದ್ರೆ ಅಷ್ಟೊಂದು ರಹಸ್ಯನ ಒಂದು ಚಿಕ್ಕ ಕಾಗದದಲ್ಲಿ ಗೀಚಾಕಕ್ಕೆ ನಿನ್ ಕೈಯಲ್ಲಿ ಆಗ್ಲಿಲ್ವಾ? ನೀನ್ ಎಲ್ಲಿದ್ಯೂ ಹಾಗಿದ್ಯೂ ಅಂತ ಗೊತ್ತಾಗ್ದೆ ನಾನು ಎಷ್ಟು ಒದ್ದಾಡಿದೀನಿ ಗೊತ್ತಾ? ಪರ್ಸನಲ್ ವಿಷಯ ಆಫೀಸ್ನಲ್ಲಿ ಮಾತಾಡಬಾರ್ದು. ಪಾದಾಭಿ ವಂದನೆ ಮಾತ್ರ ಮಾಡ್ಕೋಬೋದಾ? ನೀವೇನಾದ್ರೂ ಹೇಳ್ಬೇಕು ಅಂತಿದ್ರೆ ಸಾಯಂಕಾಲ ಬಂಗ್ಲೆಗ್ ಬಂದು ಮಾತಾಡಿ. ಅಮ್ಮ, ಹಣ್ಣಿನ ರಸ ತಗೊಂಬಾ ಅಂತೀರಮ್ಮ? ನನಗೇನು ಬೇಡ, ಅವ್ರಿಗೆ ನೀರ್ ಬೇಕಂತೆ, ಕರ್ಕೊಂಡು ಹೋಗಿ ಕೊಡಿ. ಅಯ್ಯ ಬನ್ನಿ ಅಯ್ಯ, ನೀರ್ ಕುಡಿಯೋರಂತೆ ಅಯ್ಯ. ಎಲ್ಲ ಕಡೆ ಬಿಸಿ ಬಿಸುತ್ತೆ, ನನ್ನ ಹೆಂಡತಿ ಕಮಿಷನ್ ಆಗ್ಬಿಟ್ಟಿದ್ದಾಳೆ, ನಾಳೆ ನನ್ನ ಕೆಲಸ. ಗೋವಿಂದ 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 ಗೋವಿಂದ. ನಿನ್ನ ಇದೇನ್ ಪೊಲೀಸ್ ಸ್ಟೇಷನ್ ಇಲ್ಲ ಫಿಶ್ ಮಾರ್ಕೆಟ್? ನಿನ್ ಬರೋದಿಲ್ಲ. ಏನಯ್ಯ ಕಮಿಷನರ್ ಬ್ರದರ್, ನೀನೇನಯ್ಯ ಇಲ್ಲಿದೀಯಾ? ನನ್ನ ಮೇಲೆ ನಂಬಿಕೆ ಇಲ್ವಾ? ಹೊಸದಾಗಿ ಬಂದ್ರೆ ಕಮಿಷನರ್ ಯಾರು ಅಂತ ತಿಳ್ಕೊಂಡಿದ್ಯಾ? ನಿನ್ ತಂಗಿ ಕಡೆಯಾ? ಈಗ ನಮ್ಮಿಬ್ಬರು ಲೆವೆಲ್ ಒಂಥರ ಹೈ ಲೆವೆಲ್. ನೀನು ಜಿಲ್ಲಾಧಿಕಾರಿ ಅಣ್ಣ, ನಾನು ಜಿಲ್ಲಾಧಿಕಾರಿ ಗಂಡ. ಇವನು ಕಮಿಷನರ್ ಅಣ್ಣನ? ಅಂತವಳ ಅಣ್ಣನಾಗೋ ಇಂಥವಳ ಗಂಡನಾಗೋ ಬದುಕೋ ಅಗತ್ಯ ನನಗಿಲ್ಲ. ದೊಡ್ಡದೋ ಚಿಕ್ಕದೋ ನನಗೆ ಅಂತ ಒಂದು ಕೆಲಸ ಇದೆ, ನನಗೆ ಅಂತ ಒಂದು ಜೀವನ ಇದೆ. ಸದ್ಯಕ್ಕೆ ಕಸ ಗುಡಿಸ್ತಾ ಇದ್ದೀನಿ.
ದೂರ ಹೋಗು ಇಲ್ಲದೆ ನಿನ್ನನ್ನು ಗುಡಿಸಿ ತಿಪ್ಪೆ ತೊಟ್ಟೆಯಲ್ಲಿ ಬಿಸಾಕಬೇಕಾಗುತ್ತೆ ಗುಡಿಸು ಚೆನ್ನಾಗಿ ಗುಡಿಸು ಮಿಸ್ಟರ್ ಮುನ್ಸಿಪಾಲಿಟಿ ಅಂತ ಹೆಸರು ಸಂಪಸ್ ನನಗೇನು ಐ ಆಮ್ ದಿ ಹಸ್ಬೆಂಡ್ ಆಫ್ ಕಮಿಷನರ್ ಇವನು ಕಮಿಷನರ್ ಅಣ್ಣ ಆದ್ರೆ ನಮ್ಮ ಕೆಲಸಕ್ಕೆ ಯಾಕೆ ಬರ್ತಿದ್ದ ಯಾಕೆ ಬರ್ತಿದ್ದ ವಂಶ ಬಂದ್ಲ ಅಮ್ಮನವರು ಬರಲಿಲ್ಲಮ್ಮ ಅಮ್ಮನವರ ಅತ್ತಿಗೆ ನೀವೇನಮ್ಮ ಹಾ ಹೌದು ನಮಸ್ಕಾರಮ್ಮ ಈ ಸೀರೆಗಳನ್ನ ನಿಮಗೆ ಕೊಟ್ಟುಬಿಟ್ ಬಾ ಅಂತ ಹೇಳಿದ್ರಮ್ಮ ಇನ್ನೇನು ಹೇಳಿದ್ಲು ವಂಜ ನಿಮ್ಮನ್ನ ಕೇಳಿದೆ ಅಂತ ಹೇಳಕ್ಕೆ ಹೇಳಿದ್ರಮ್ಮ ಅವರ ಅಣ್ಣನ ಕಣ್ಣಿ ಬೀಳದ ಹಾಗೆ ನೀ ಬಾ ಅಂತ ನಾನು ಹೇಳಿದ್ರಮ್ಮ ನಾನು ಬರಲಮ್ಮ ಏನು ತಪ್ಪು ತಿಳ್ಕೋಬೇಡಿಮ್ಮ ಸರಿ ಸೀರೆ ರಾಯಭಾರ ತಂದ ಬಿಲ್ಲೆ ಭಗವಂತ ಅಯ್ಯ ಲಕ್ಷ್ಮೇ ಆ ಸೀರೆ ತಮ್ಮ ಇಲ್ಲಿ ಅದು ನೋಡಯ್ಯ ಓ ರಕ್ಷಣೆ ಮಾಡ ಹೇಳದಷ್ಟು ಕೇಳ ವಾಪಸ್ ತಗೋ ಏನ್ರಿ ಪ್ರೀತಿಯಿಂದ ಮನೆ ಕಳಿಸಿದ್ದನ್ನ ವಾಪಸ್ ಕಳಿಸಿದ್ರೆ ಬಂಜ ಏನ್ ಅನ್ಕೋತಾಳೆ ನಿನ್ನ ಮೇಲೆ ಅಷ್ಟೊಂದು ಪ್ರೀತಿ ಉಕ್ಕಿ ಹರಿತಾ ಇದ್ರೆ ಅವಳೇ ಬಂದಿರೋಳು ಮಧ್ಯ ಈ ಬಿಲ್ಲೆ ಬಂಟನ್ ಪ್ರವೇಶ ಯಾಕೆ ಆದ್ರೂ ಈ ಸೀರೆ ನಿನಗೋಸ್ಕರನೇ ಕಳಿಸಿರೋದು ನಾನು ಕಮಿಷನರ್ ಆಗಿದ್ದೀನಿ ತಿಳ್ಕೊಳ್ಳೋ ಮೂರ್ಖ ಶಿಖಾಮಣಿ ಅಂತ ನನಗ್ ಬುದ್ಧಿ ಹೇಳೋಕೆ ಇದೊಂದು ಉಪಾಯ ಅಪ್ಪ ಬಿಲ್ಲೆ ಬಂಟ ಅಯ್ಯ ಆಕೆ ವಸ್ತ್ರದಾನಕ್ಕೋಸ್ಕರ ಇಲ್ಲಿ ಯಾರು ಗತಿ ಇಲ್ಲದೆ ಕೂತ್ಕೊಂಡಿಲ್ಲ ಅಂತ ಹೇಳೋದು ಆ ನಿಂತ್ಕೋ ಈ ಐದು ರೂಪಾಯಿನ ಸೇರಿಸಿ ನಿಮ್ಮ ಅಮ್ಮ ಅವ್ರು ಕೊಡೋದು ಅಯ್ಯ ನಾವು ಮರ್ತಾಗಿರೋ ಬಂಧತ್ವಾನ ಆಕೆ ಮತ್ತೆ ಜ್ಞಾಪಿಸ್ಕೊಂಡಿದ್ದಕ್ಕೆ ಅರ್ಶನ ಕುಂಕುಮ ಕೊಟ್ರು ಅಂತ ಹೇಳೋದು ಆಹಾ ಏನ್ ಹಿಂಸೆ ಸೀರೆ ನೋಡ್ಕೊಳ್ಳ ಕರ್ಕೋಬಿಟ್ಟಿಯಾ ನೀನ್ ಗಂಡ ನಾನು ಇನ್ನೂ ಬದುಕಿದ್ದೀನಿ ಏನ್ ಮುಖ ನೋಡ್ತಿದ್ಯಾ ನಡಿ ಅವಳಿಗೆ ವನಿಜ ವನಿಜ ಯಾವ್ದದು ಪ್ರಾಣಿ ಬುದ್ಧಿ ಜ್ಞಾನ ಇಲ್ಲದೆ ಕಮಿಷನ್ ರೆಸ್ಟ್ ಕರಿತಿರೋದು ರಾಸ್ಕಲ್ ಯಾವನ ಅವನ್ ಬೇಕಪ್ಪ ತಿರ್ಗಾ ಈ ಕಡೆ ಅಪ್ಪ ನೀನಾ ಇಲ್ಲಿ ಹಾಕಿದೀಯಾ ಕಮಿಷನರ್ಗೆ ಅರ್ಜಿ ಹಾಕೋಣ ಅಂತ ಅಮ್ಮ ಕಮಿಷನರ್ ಅಮ್ಮ ನನ್ನ ಮಗ ಅಯೋಗ್ಯ ಮುಟ್ಟಾಳ ಲಫಂಗ ಮಾಡೋ ಕೆಲಸ ಕನಿಷ್ಠಬಿಲ್ಲ ಕೆಲಸ ಆದ್ರೂ ಮಹಾದುರಹಂಕಾರಿ ಹೆತ್ತ ತಂದೆ ತಾಯಿನ ಬಿಟ್ಬಿಟ್ಟ ಕಟ್ಕೊಂಡು ಹೆಂಡ್ತಿನೂ ದೂರ ಮಾಡ್ಬಿಟ್ಟ ಅವನ್ ಯಾಗಾದ್ರೂ ಮಾಡಿ ಒಂದಿಷ್ಟು ಹುಲ್ಲೋಗಿಲ್ಲೋ ಹಾಕಿ ಸರಿಯಾದ ದಾರಿಗೆ ತಗೊಂಬರಮ್ಮ ಅಂತ ಕೇಳೋಣ ಅಂತ ಬಂದೆ ಯಾಕಪ್ಪ ಇದರಿಂದ ನಿನಗೇನಾದ್ರೂ ಅಭ್ಯಂತರನಾ ಅಪ್ಪ ಕಮಿಷನರ್ ಯಾರಂತ ತಿಳ್ಕೊಳ್ತೀಯಾ ಎಲ್ಲ ನನಗೆ ಗೊತ್ತು ತಿರುಪ್ತಿ ತಿಮ್ಮಪ್ಪನಿಗೆ ತಲೆ ಕೂದಲು ಕೊಡ್ತೀನಿ ಧಾರಿಸ್ಕೊಂಡು ತೀರಾ ಬೆಟ್ಟ ಹತ್ತಿದ ಮೇಲೆ ತಲೆ ತಪ್ಪಿಸ್ಕೊಂಡು ಓಡ್ ಹೋಗೋ ಎಡಬಿಡಂಗಿ ನನ್ನ ಮಗನೇ ಏಯ್ ಹೆಣ್ಣು ಅಂತಂದ್ರೆ ಏನ್ ತಿಳ್ಕೊಂಡಿದ್ದೀಯೋ ನೀನ್ ಸೀರೆ ಸೇರಿಗೆ ಹಿಡಿದ ತಕ್ಷಣ ಅವಳು ನನ್ನ ಪ್ರೀತಿಸ್ಬೇಕಾ ನಿನಗ್ ತಲೆ ಕೆಟ್ಟು ಅವಳು ಮನೆ ಬಿಟ್ಟು ಹೋಗು ಅಂತಂದ್ರೆ ಅವಳು ಬಾಯಿ ಮುಚ್ಕೊಂಡು ಮನೆ ಬಿಟ್ಟು ಓಡೋಗ್ಬೇಕಾ ಮತ್ತೆ ನಿನ್ ಪ್ರೀತಿ ಉಕ್ಕಿ ಓಡ್ ಬಂದಾಗ ಹಳೇದನ್ನೆಲ್ಲ ಮರ್ತು ಅವಳು ನಿನ್ನ ಒಪ್ಕೋಬೇಕಾ ಕತ್ತೆ ನನ್ನ ಮಗನೇ ಅಂತ ಬಯ್ಯೋಣ ಅಂತ ಅನ್ಸುತ್ತೆ ಆದ್ರೆ ನನಗೆ ತಟ್ಟತ್ತಲ್ಲ ಅಂತ ಸಂಕಟ ಆಗ್ತಾ ಇದೆ ಕತ್ತೆ ಈ ಪದ ಒಂಥರ ಚೆನ್ನಾಗೇ ಇದೆಯಲ್ಲ ಬೈಬಹುದು ಬೈಬಹುದು ಕತ್ತೆ ಅದಲ್ಲಪ್ಪ ಯಾವ್ದಲ್ವೋ ಏಳನೇ ತಿಂಗಳಲ್ಲೇ ಕಾಲು ಮುಂದೆ ಮಾಡ್ಕೊಂಡು ಹುಟ್ಟಿ ಒಳ್ಳೆ ಹೊಂದಿ ಬೆಳೆದಾಗ ಬೆಳೆದಿರೋ 25 ವರ್ಷದ ಅಬ್ಬೆ ಪಾರಿ ನನ್ನ ಮಗನೇ ಯಾವ ಮುಖ ಇಟ್ಕೊಂಡು ಬಂದ್ಯೋ ನಾನೇ ಗಂಡ ಅಂತ ಹೇಳೋದಕ್ಕೆ ದಂಡ ಪಿಂಡ ಈ ಪೇಂಟ್ ಹೋಗಿರೋ ಪೋಸ್ಟ್ ದಬ್ಬುತ್ತರ ಇರೋ ನೀನೋ ನಿನ್ನ ಮುಖನೋ ನಾಚಿಕೇಡು ನಿನಗೇನಾದ್ರೂ ಅಲ್ಪ ಸ್ವಲ್ಪ ನಾಚಿಕೆ ಸ್ವಾಭಿಮಾನ ಅನ್ನೋದು ಇರೋದಾದ್ರೆ ಹೊಸಲು ದಾಟಿ ತಿರುಗಿ ನೋಡದೆ ಹೋಗೋ ಹೋಗೋ ಏನ್ರಿ ನೀವು ಸದ್ಯ ದೇವ್ರೆ ಅಂತ ಮನೆಗೆ ಬಂದ ಮಗನ್ನ ಬಾಯಿ ಬಂದಾಗ ಬೈದು ಶಾಪ ಹಾಕಿ ಆಚೆ ಕಳಿಸ್ಬಿಟ್ರಲ್ಲ ಅವನ್ ಮಾಡಿದ ತಪ್ಪೋ ನೆಪ್ಪೋ ಆಗಿದ್ದಾಗೋಯ್ತು ಇನ್ನು ಅವನ್ನ ಹೀಯಾಲಿಸ್ಬೇಕಾ ಹುಚ್ಚಿ ಯಾವ ತಂದೆನೇ ಆಗ್ಲಿ ತನ್ನ ಮಗನ ಸಂಸಾರ ಹಾಳಾಗ್ಲಿ ಅಂತ ಬಯಸೋಲ್ಲ ಕಣೆ ಅವನ ಸಂಸಾರ ನುಚ್ಚು ನೂರಾಗಿ ಸನ್ಯಾಸಿ ಆಗ್ಲಿ ಅಂತ ಆಸೆ ಪಡ್ತೀನ ಹೇಳು ಹೆಂಡತಿ ಅನ್ನೋಳು ಮನುಷ್ಯಲೇ ತಾನೆ ಅವಳಿಗೂ ಒಂದು ಸ್ವಂತ ವ್ಯಕ್ತಿತ್ವ ಇರುತ್ತೆ ಅನ್ನೋದು ಅವನಿಗೆ ಗೊತ್ತಾಗಬೇಕು ಗಂಡ ಹೆಂಡತಿ ಸಂಸಾರಕ್ಕೆ ಸಂಬಂಧವಿಲ್ಲದೆ ಇರೋ ಸಣ್ಣ ಪುಟ್ಟ ವಿಚಾರದಲ್ಲಿ ಕಿತ್ತಾಡ್ಕೊಂಡು ಸಂಸಾರನ ಹಾಳು ಮಾಡ್ಕೋಬಾರ್ದು ಅಂತ ಅವನಿಗೆ ಗೊತ್ತಾಗಬೇಕು ಇದನ್ನೇ ತಂದೆಯಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಇದ ನೀನು ಒಪ್ತಿತಾನೆ ಸರಿ ಈ ಅಭಿಪ್ರಾಯಕ್ಕೆ ನಿನ್ನ ಒಪ್ಪಿಗೆ ಇಲ್ಲದೆ ಇದ್ರೆ ನೀನು ಮನೆ ಬಿಟ್ಟು ಹೋಗಬಹುದು ಹೌದಲ್ಲ ಈಗ ನಿನಗೆ ಅರ್ಥ ಆಯ್ತಲ್ಲ ಇದೆ ಅವನಿಗೂ ಅರ್ಥವಾಗ್ಲಿ ಅಂತ ನನ್ನ ಆಸೆ ಮಾಮಾ ಇನ್ನೂ ರೆಡಿ ಆಗಿಲ್ವಾ ಫಂಕ್ಷನ್ ಟೈಮ್ ಆಗ್ತಾ ಇದೆ ಬಂದ್ಬಿಟ್ಟರಿ 5 ನಿಮಿಷ ಸೀರೆ ಉಟ್ಕೊಂಡು ಬಂದ್ಬಿಡ್ತೀನಿ ಏನ್ರಿ ಏನೇ ಅದು ಇದರಲ್ಲಿ ಯಾವ ಸೀರೆ ಉಟ್ಕೊಳ್ಳೋದು ಅಂತ ನೀವೇ ಹೇಳಿ ಯಾವ್ದೊಂದು ಉಟ್ಕೊಂಡು ಬಾರೆ ಸನ್ಮಾನ ಮಾಡ್ತಿರೋದು ನನಗೂ ನಿನಗೂ ಅಲ್ಲ ಕಮಿಷನರ್ ತಾನೆ ದೊಡ್ಡ ದೊಡ್ಡ
ಅವರೆಲ್ಲ ಫ್ಯಾಮಿಲಿ ಜೊತೆ ಬರ್ತಾರಲ್ಲ ರೀ, ಅಂತ ಜಾಗಕ್ಕೆ ಯಾಂದಳ್ಳಿ ತರ ಹೋದ್ರೆ ಚೆನ್ನಾಗಿರುತ್ತಾ? ಸರಿ, ಹಾಗಿದ್ರೆ ಇಲ್ಲಿರೋ ಯಾವ ಸೀರೆನೂ ಬೇಡ, ಫಸ್ಟ್ ಕ್ಲಾಸ್ ಒಂದು ರೇಷ್ಮೆ ಸೀರೆ ಉಟ್ಕೊಂಡು ಮೈ ತುಂಬಾ ಸೆರೆ ಹೊತ್ಕೊಂಡ್ ಬಾ, ತುಂಬಾ ಚೆನ್ನಾಗಿರುತ್ತೆ. ಅದೇನ್ ಮದ್ವೆನ ಪ್ರಸ್ತಾನ ರೇಷ್ಮೆ ಸೀರೆ ಉಟ್ಕೊಳಕ್ಕೆ? ನೀವು ನಿಮ್ ದರಿದ್ರ ಸೆಲೆಕ್ಷನ್ ಕೊಡ್ಕೋಬೇಕು. ನನ್ ಸೆಲೆಕ್ಷನ್ ದರಿದ್ರ ಅಂತ ನೇನ್ ಕಟ್ಕೊಂಡ್ ಮೇಲೆ ಗೊತ್ತಾಗಿದ್ದು. ಏನೂ ಇಲ್ಲ, ನಾನು ಹಾಲ್ ನಲ್ಲಿ ಕೂತಿರ್ತೀನಿ, ನೀನ್ ಬೇಗ ಡ್ರೆಸ್ ಮಾಡ್ಕೊಂಡ್ ಬಂದ್ರೆ ಸಂತೋಷ ಪಡ್ತೀನಿ. ಕಂಗ್ರಾಟ್ಸ್. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ನೀವು ಬರದೇ ಇರೋದನ್ನ ನೋಡಿ ಅಲ್ಲಿ ಲಾಠಿ ಚಾರ್ಜೋ ಗೋಲಿಬಾರೋ ಆಗಿರಬಹುದು ಅನ್ಕೊಂಡೆ. ಅಂತದೇನಿಲ್ಲ ಮೇಡಮ್, ನನ್ನ ಹೆಂಡತಿನ ರೆಡಿ ಮಾಡಿಸಿ ಕರ್ಕೊಂಡು ಬರೋದಕ್ಕೆ ಇಷ್ಟೊತ್ತಾಯ್ತು. ಬೆಂಗಳೂರಿನ ಪೊಲೀಸ್ ವಿಭಾಗದ ಪರವಾಗಿ ಎಸ್ಪಿ ಅವರ ಶ್ರೀಮತಿ ಕಮಿಷನರ್ ಅವರಿಗೆ ಮಾಲಾರ್ಪಣೆ ಮಾಡ್ತಾರೆ. ನನ್ನ ಹತ್ರ ಬರೋಕೆ ಅವರಿಗೆ ಕಷ್ಟ ಆಗಬಹುದು, ನಾನು ಕಷ್ಟಪಟ್ಟು ಮೇಲ್ ಬಂದವಳು, ಈಗ ಕೆಳಗಿಳಿದ್ರು ಮತ್ತೆ ಮೇಲ್ ಹತ್ತಬಲ್ಲೆ. ನಾನೇ ಬರ್ತೀನಿ. ನೀವೆಲ್ಲ ಎದು ನೋಡ್ತಿರೋ ಅಂಶ, ನಮ್ಮ ಗೌರವಾನ್ವಿತರಾದ ಜಿಲ್ಲಾಧಿಕಾರಿ ಶ್ರೀಮತಿ ವನಜಾರವರು ತಮ್ಮ ಹಿತವಚನ ಉಡಿತಾರೆ. ಪ್ಲೀಸ್ ಮೇಡಮ್. ಸಭೆಗೆ ನನ್ನ ನಮಸ್ಕಾರ. ನನಗೆ ನೀಡ್ತಿರೋ ಈ ಸನ್ಮಾನ ಯಾತಕ್ಕೆ ಅಂತ ಯೋಚನೆ ಮಾಡ್ತಿದ್ದೆ. ಕಮಿಷನರ್ ಆಗಿ ಬಂದು ಏನಾದರೂ ಸಾಧನೆ ಮಾಡಿದ್ನ? ಇನ್ನೂ ಇಲ್ಲ. ಮತ್ತೆ ಅದಕ್ಕೆ, ಅಥವಾ ಕಮಿಷನರ್ ಆಗ್ಲೇಬೇಕು ಅಂತ ಗುರಿ ಇಟ್ಕೊಂಡಿದ್ನಲ್ಲ ಅದಕ್ಕ? ಅದಕ್ಕೂ ಅಲ್ಲ, ಹೆಂಗಸಾದ್ರೂ ಕೂಡ ಅನ್ಕೊಂಡಿದ್ನ ಸಾಧಿಸ್ತೇನೆ ಕಣ. ನಾನಿನ್ನು ಸಾಧಿಸ್ಬೇಕಾದ್ರೂ ಬೇಕಾದಷ್ಟಿದೆ, ಅದಕ್ಕೋಸ್ಕರ ನಾನಿನ್ನು ಶ್ರಮ ಪಡ್ಬೇಕು. ಶ್ರಮ ಪಟ್ಟೆ ಪಡ್ತೀನಿ. ನಮ್ಮ ದೇಶದಲ್ಲಿ ಗಂಡಸರು ತಾಯಿನ ಸಹೋದರಿನ ಗೌರವದಿಂದ ಕಾಣ್ತಾರೆ, ಆದ್ರೆ ಹೆಂಡತಿಯಾಗಿ ಬರೋ ಹೆಂಗಸನ್ನ ಕ್ಷುಲ್ಲಕವಾಗಿ ಕಾಣ್ತಾರೆ. ಹೆಣ್ಣು ಯಾವ ಸಂಬಂಧ ಇಲ್ಲದೆ ಇದ್ರೂ ಇನ್ನೊಬ್ಬ ಹೆಣ್ಣನ್ನ ಕ್ಷುಲ್ಲಕವಾಗಿ ಮಾತಾಡಿ ಅವಮಾನ ಮಾಡಿ ರಾಕ್ಷಸಾನಂದ ಪಡಿತಾಳೆ. ಕಾಗೆಗಳು ಕೂಡ ಈ ಲೋಕನೇ ಕೊಕ್ಕಿನಿಂದ ಕುಕ್ಕಿ ತಿಂದ್ರು ತಮಗ್ ತಾವು ಕಿತ್ತಾಡೋದಿಲ್ಲ. ರಣಹದ್ದುಗಳಿಗೂ ಕೂಡ ಇಲ್ಲದೆ ಇರುವಂತಹ ಅಸೂಯೆ ದ್ವೇಷ ಈ ಹೆಂಗಸರಲ್ಲಿ, ಅದೇ ಈ ಜಾತಿನ ಕೆಳಮಟ್ಟ ಕೇಳಿತಾ ಇದೆ. ಥ್ಯಾಂಕ್ ಯು. ಆದ್ರೆ ನಾನು ಕೂಡ ಒಬ್ಬ ಹೆಂಗಸಿನಿಂದ ಈ ಮಟ್ಟಕ್ಕೆ ಬಂದೆ ಅಂದ್ರೆ ನೀವು ನಂಬ್ತೀರಾ? ನಂಬೋದಿಲ್ಲ. ಆದ್ರೆ ಅದು ನಿಜ, ಅಕ್ಷರ ಸಹ ಸತ್ಯ. ನಾನು ಈ ಸ್ಥಿತಿ ಬರೋದಕ್ಕೆ ನನ್ನಲ್ಲಿದ್ದ ಆತ್ಮವಿಶ್ವಾಸ ದೃಢ ನಿರ್ಧಾರನೇ ಕಾರಣ. ಆ ಸ್ತ್ರೀ ಮೂರ್ತಿಗೆ ಸಭಾ ಮೂಲಕವಾಗಿ ಕೃತಜ್ಞತೆನ ಅರ್ಪಿಸ್ತಿದ್ದೀನಿ. ನಮಸ್ಕಾರ. ಮೇಡಮ್, ನಾನು ಹಿಂಗೆ ಬರ್ತೀನಿ. ಯಾಕೆ ಡಿನ್ನರ್ ಅಟೆಂಡ್ ಮಾಡಲ್ವಾ? ಮನೇಲಿ ಸ್ವಲ್ಪ ಕೆಲಸ ಇದೆ. ಇಷ್ಟು ಬೇಗ ಮನೆಗೆ ನಾಪ್ಕೊಂಡು ಬಂದ್ಬಿಟ್ಟ ಕಮಿಷನರ್ ಮಹಾರಾಯ್ತಿ ನಿಮ್ಮನ್ನ ಇಷ್ಟು ಬೇಗ ಬಿಟ್ಕೊಟ್ಲ? ತಿನ್ನೋದು ಕುಡಿಯೋದು ಕುಣಿದಾಡೋದು ಬಹಳ ಇರುತ್ತಲ್ಲ, ಮನೆ ಹೆಂಡತಿ ಇವೆಲ್ಲ ಎಲ್ಲಿ ನಾಪ್ಕಕ್ಕೆ ಬರತ್ತೆ ಅನ್ಕೊಂಡಿದ್ದೆ. ಬಹಳ ಬೇಗ ಬಂದ್ಬಿಟ್ಟಿದ್ದೀರಿ. ಪರವಾಗಿಲ್ವೇ, ಕಮಿಷನರ್ ಮಹಾರಾಣಿ ಅಂದ್ಮೇಲೆ ನಾನಾ ತರ ತಿಂಡಿ ಭಕ್ಷ್ಯಗಳಿವೆಲ್ಲ ಇರುತ್ತೆ. ಅಮ್ಮನವ್ರಿಗೆ ಬಲವಂತ ಮಾಡಿ ತಿನ್ಸಿದ್ರ ಹಲ್ವಾ ಪಾಯಸ ತಿನ್ನಿಸ್ತೇ ಇರ್ತೀರಾ? ಆದ್ರೂ ಅವೆಲ್ಲ ನನ್ಗೆ ಹಾಕ್ಬಿಡಿ. ಆಫೀಸರ್ ಆಫೀಸರ್ ಏನ್ ಮಾಡ್ಕೊಂಡ್ರು ಚೆನ್ನಾಗೇ ಇರುತ್ತೆ, ನಾಚಿಕೆ ಹೆಜ್ಗೆ ಇದ್ರೆ ತಾನೆ? ಹೆಂಡತಿ ಬಿಟ್ಬಿಟ್ಟು ಅಮ್ಮನವ್ರ ಮೆರವಣಿಗೆ ಮಾಡ್ತಿದ್ದೀರಿ, ಆ ಅಮ್ಮನವ್ರ ಸೆರೆ ಹಿಡ್ಕೊಂಡು ಹಂದಿ ತರ ಈ ಐನವ್ರು ತಿರುಗುತ್ತಿದ್ದಾರೆ. ಪಕ್ಕದಲ್ಲೇ ಕೂತ್ಕೊಂಡು ಮಾತಾಡ್ತಿದ್ರು, ಮುದ್ದೆ ಕೊಡ್ತಿದ್ರು, ಯಾರೋ ಗೊತ್ತು
ಆ ಸಂಭ್ರಮದಲ್ಲಿದ್ದವ್ರಿಗೆ ಹೆಂಡತಿ ತಿಂದ್ರೆಷ್ಟು ಬಿಟ್ರೆಷ್ಟು. ಕರ್ಣ ಗಂಭದಾಗ ನಿಂತಿದ್ದೀರಲ್ಲ, ನೀರ್ ತಂದ್ಕೊಟ್ರೆ ಕೈ ಸೌದೋಗುತ್ತಾ? ಸರಿ ಬಿಡಿ, ನನ್ಗೆ ಯಾಕೆ ಕೊಡ್ತೀರಾ ನೀರು? ನಾನೇನು ಜಿಲ್ಲಾಧಿಕಾರಿನ? ಕಂಟ್ಲಲ್ಲಿ ಸಿಕ್ಕಿ ನೆತ್ತಿ ಹತ್ತಿ ಸಾಯ್ತಾಳೆ, ಪೀಡೆ ತೊಲಗುತ್ತೆ ಅಂತ ಆಸೆ ಪಡ್ತಿದ್ದೀರಾ? ನಾನು ಅಷ್ಟು ಬೇಗ ಸಾಯಲ್ಲ ರೀ. ಅದ್ ನನಗೆ ಗೊತ್ತು, ನೀರಿಲ್ದೆ ಊಟ ಕೂತ್ಕೊಂಡಿದ್ಯಲ್ಲ ಅಲ್ಲೇ ಗೊತ್ತಾಗುತ್ತೆ ನೀನೆಂತ ಗೃಹಿಣಿ ಅಂತ. ಅದನ್ನ ಬೇರೆ ಬಾಯಿ ಬಿಟ್ಟು ಹೇಳ್ಬೇಕಾ ನಿನ್ನ? ನೀವೇನು ಯೋಚನೆ ಮಾಡಬೇಡಿ, ನಿಮ್ ಕೆಲಸ ಆಗತ್ತಯ್ಯ. ಇದರ ಕಮಿಷನರ್ ಅಯ್ಯ, ಕೈ ತೆಗೆರಯ್ಯ, ಬೆಂಚ್ ಮೇಲೆ ಕೂತ್ಕೊಳ್ಳಯ್ಯ, ಇನ್ನೇ ನಮ್ಮವ್ರು ಬರ್ತಾರೆ, ಸರದಿ ಪ್ರಕಾರ ನಿಮ್ಮನ್ನು ಬಿಡ್ತೀನಯ್ಯ. ಆಯ್ತಯ್ಯ. ಅಯ್ಯ ಅಯ್ಯ, ನಮ್ಮ ಕೆಲಸ ನೀವು ಮಾಡಿದ್ರೆ ನನ್ನ ಕೆಲಸದಿಂದ ತೆಗೆದಾಕ್ತಾರಯ್ಯ. ವನಜ, ನಮ್ಮ ಅಪ್ಪನ ಮಾತಿ ನಂಬೇಡ, ಅವನೊಬ್ಬ ಹುಚ್ಚಂಕರಯ್ಯ ಅಂತ ಅವತ್ತೇ ನನಗೆ ಹೇಳಿದ್ನಲ್ಲ. ಹುಚ್ಚೊಂದೇನು, ಬಿಪಿ, ಶುಗರು, ಪೈಲ್ಸು, ಹಾರ್ಟ್ ಅಟ್ಯಾಕು ಎಲ್ಲ ಇದೆ. ಯಾರಾದ್ರೂ ಸಂತೋಷವಾಗಿದ್ರೆ ಅವನ ಕೈ ಸಹಿಸಕ್ಕಾಗಲ್ಲ, ಹುಟ್ಟೆ ಹೊರ್ಕೊಂಡು ಸಾಯ್ತಾನೆ ಬಿಡಿ ಮಗ. ಸರಿಯಾಗಿ ಹೇಳ್ಬೇಕು ಅಂದ್ರೆ ಎಂಜಿಲ್ ಕೈನಲ್ಲಿ ಕಾಗೆ ಹೊಡಿದಾರೆ ಅಂತ ಕಂಜೂಸ ನಮ್ಮಪ್ಪ. ಹ್ಞೂ, ತಾನು ತಿನ್ನಲ್ಲ, ತಿನ್ನೋರ್ಗೂ ಬಿಡಲ್ಲ, ಒಂಥರ ಬೀದಿನ ಇದ್ದಾಗೆ. ವನಜ, ಅವನ್ ಇದೇ ರೀತಿ ಮಾಡ್ತಾ ಇರ್ಲಿ, ಒಂದಲ್ಲ ಒಂದಿನ ಯಾರಾದ್ರೂ ಅವ್ನ ದೌಡೆಯಲ್ಲಿ ಉದುರಿಸ ಬಿಡೋದಿಲ್ಲ. ಆ ಕೆಲಸ ನಾನೇ ಯಾವತ್ತು ಮಾಡ್ತಾ ಇದ್ದೆ, ಆದ್ರೆ ಹೆತ್ತಪ್ಪ ಅಲ್ವಾ ಅಂತ ಸುಮ್ಮನೆ ಇದ್ದೀನಿ. ಏನಮ್ಮ ವನಜ, ಏನಪ್ಪ ಸುಪುತ್ರ? ಅಪ್ಪ ಈಗ ಬಂದ, ನಿನ್ ಬಗ್ಗೆನೇ ಕೇಳ್ತಾ ಇದ್ದೆ ಅಲ್ವಾ, ಅಪ್ಪಾಜಿ ಚೆನ್ನಾಗಿದ್ದಾರ ಅಂತ. ಅಷ್ಟೆಲ್ಲ ನೀನ್ ಬಂದೆ? ಚೆನ್ನಾಗಿದ್ದೀನಪ್ಪ. ಅಮ್ಮ ವನಜ, ಇವ್ರ ಭಾಷಣ ನಾನು ಕೇಳ್ತಾ ಇರ್ತೀನಿ, ನೀನ್ ಹೋಗಿ ನಿನ್ ಕೆಲಸ ನೋಡ್ಕೋಗಮ್ಮ. ಏನು ನನಗೆ ಹುಚ್ಚು? ನಿನ್ ಹುಚ್ಚು ಕಣೋ, ನಿನ್ ಎಸ್ ಐ ಹುಚ್ಚು, ನಿನ್ ಎಸ್ ಪಿ ಹುಚ್ಚು, ಇನ್ನು ಹೇಳ್ಬೇಕು ಅಂತಂದ್ರೆ ನಿನ್ ಐ ಜಿ ಪಿ ಹುಚ್ಚು ಕಣೋ. ನನಗೆ ದೌಡೆ ಹೊಲ್ಲು ಸುಸ್ತೀಯ, ಹಳೆ ಹಳೆ ಎಕ್ಕಡದಲ್ಲಿ ನೋಡ್ತೀನಿ ನನ್ನ ಮಗನೇ. ಅಪ್ಪ ನಾನು ನಿನ್ ಮಗ ಅಪ್ಪ. ಹುಚ್ಚ ಬಾಯಿ ಹೊಲ್ಕ ನನ್ನ ಮಗನೇ, ಜೂಲ್ ನಾಯಿ ನನ್ನ ಮಗನೇ, ಕಂತ್ರಿ ನನ್ನ ಮಗನೇ, ಬೇವರ್ಸಿ ನನ್ನ ಮಗನೇ, ಸಣ್ಣ ನನ್ನ ಮಗನೇ, ಕಸರ ನನ್ನ ಮಗನೇ. ನನ್ನ ಹತ್ರ ಇದೆಲ್ಲ ನಡೆಯೋದಿಲ್ಲ, ಏನ್ ಅನ್ಕೊಂಬಿಟ್ಟೆ ಬೇಕು ಅಯ್ಯ? ನೀನ್ ಯಾಕೆ ಬಂದೆ, ನಿನ್ ಕೆಲಸ ನೀನ್ ನೋಡೋಗ. ನನ್ ಕ್ಷಮಿಸಿ ಅಯ್ಯ, ನಂಗೊಂದು ಚಿಕ್ಕ ಡೌಟ್ ಇದೆ, ಕೇಳು ಅಂತೀರೇನಯ್ಯ? ಆಹಾ ಕೇಳು. ಮಹಾಭಾರತದಲ್ಲಿ ಭೀಷ್ಮನಿಗೆ ಹೆಂಡತಿ ಮಕ್ಕಳಿಂದ ಇರೋದಕ್ಕೆ ಕಾರಣ ಅವರ ತಂದೆಯಂತೆ. ಇಂಥ ಕಾಲದಲ್ಲೂ ಅಂಥ ತಂದೆ ಇರ್ತಾರೇನಯ್ಯ? ಯಾಕೆ ಇರೋದಿಲ್ಲ ಈಗ ನಾನಿಲ್ವಾ? ಸತ್ಯ ಹೇಳಿದ್ರೆ ಅಯ್ಯ. ಇನ್ನೊಂದು ಮಾತು, ಕಮಿಷನರ್ ಪಕ್ಕದಲ್ಲಿ ಕುಳಿತುಕೊಳ್ಬೇಕಾದಂತ ನೀವು ಡಿಕ್ಕಿ ಲೆವೆಲ್ ಹಿಡಿದು ಬಿಟ್ರಿ ಅಂದ್ರೆ ನಮ್ಮ ಮೇದೆ ಧಸಕ್ಕಂತಿದೆಯ. ಅಯ್ಯೋ ಅಯ್ಯ, ಎಲ್ಲಿ ಹೋಗ್ಬಿಟ್ರು? ಅಯ್ಯೋ ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ, ಕೂತ್ಕೊಳ್ಳಿ. ಏನ್ ವಿಷಯ? ನಾವು ಕಿತ್ತೂರಾಣಿ ಚೆನ್ನಮ್ಮ ಜಾಗೃತ ಮಹಿಳಾ ಸಂಘದಿಂದ ಬಂದಿದ್ದೀವಿ. ನೀವು ನಮ್ಮ ಸಂಘಕ್ಕೆ ಪ್ರೆಸಿಡೆಂಟ್ ಆಗ್ಬೇಕು ಅಂತ ಕೇಳ್ಕೊತಿದ್ದೀವಿ. ಸದ್ಯಕ್ಕೆ ನಿಮ್ ಪ್ರೆಸಿಡೆಂಟು ಎಸ್ ಪಿ ಅವ್ರ ಹೆಂಡತಿ ಸತ್ಯಭಾಮ ಅಲ್ಲ? ಹೌದು. ಆದ್ರೆ ನಾವು ನಿಮ್ಮನ್ನ ಅವಿರೋಧವಾಗಿ ಒಮ್ಮತದಿಂದ ಆಯ್ಕೆ ಮಾಡಿದ್ದೀವಿ. ದಯವಿಟ್ಟು ಒಪ್ಕೊಳ್ಳಿ ಮೇಡಮ್. ಪ್ಲೀಸ್ ಒಪ್ಕೊಳ್ಳಿ ಮೇಡಮ್. ನೀವು ಎಷ್ಟೊಂದು ಬಲವಂತ ಮಾಡ್ತಿರೋದ್ರಿಂದ ಒಪ್ಕೋತೀನಿ. ಬೇಕು ಅನ್ನೋರ್ಗು ನನ್ನ ಉಪಯೋಗಿಸ್ಕೊಂಡು ನಾನು ದುಡ್ಡು ತಿಂದು ಈಗ ನಿಮ್ಮನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಕೈಕಾಲು ಕಟ್ಕೊಂಡು ಆ ಜಿಲ್ಲಾಧಿಕಾರಿನ ಅಧ್ಯಕ್ಷಣೆ ಮಾಡಿದಾರಂತೆ, ಆ ದರಿದ್ರ ಸಂಘದವರು. ನಾನು ಅವತ್ತೇ ಹೇಳದ್ನಲ್ಲ, ಅವ್ರು ಯಾರಿಂದ ಹೆಚ್ಚು ಉಪಯೋಗ ಆ ಕಡೆ ಹೋಗ್ತಾರೆ ಅಂತ. ಸಕ್ಕರೆ ಇರೋ ಕಡೆ ಇರುವೆ ಹೋಗೋದು ಸಹಜ, ಅದನ್ನ ತಿಳ್ಕೊಳ್ದೆ ಇರೋದು ನಿನ್ ತಪ್ಪು. ಅವ್ರನ್ನ ಯಾಕಂತೀಯ? ನಿಮ್ಮನ್ನ ಅನ್ಬೇಕು, ಸೇರೋದೇನ ಸೇರೋದ್ರಿ, ಕಮಿಷನರ್ ಕೆಲ್ಸಕ್ಕೆ ಸೇರೋದ್ ಬಿಟ್ಟು ಹೋಗಿ ಹೋಗಿ ಆ ಪೊಲೀಸ್ ಕೆಲ್ಸಕ್ಕೆ ಸೇರೋದು. ಸಾವಿರ ರೂಪಾಯಿ ಸರ್ದಾರ ಆದ್ರೂ ಮನೆ ಹೆಂಡತಿ ಗುಲಾಮನಂತೆ, ತಲೆ ಮೇಲೆ ಹತ್ತಿ ತುಳಿಯೋ ಹೆಂಡತಿ ಸಿಕ್ಕಿರುವಾಗ ಎಂತ ಕೆಲ್ಸದಲ್ಲಿದ್ರು ಆ ಗಂಡನ ಗತಿ ಇಷ್ಟೇನೆ. ಛೇ, ¶¶
ನೋಡಮ್ಮ ಸ್ಟೈಲ್ ಆಗಿ ನೀನಿದ್ದು ಹೀಗೆ ಕೊಲ್ಲಬೇಡಮ್ಮ ಬನ್ನಿ ಬನ್ನಿ ಎನ್ನಬೇಕೋ ಸಾಲ್ಯೂಟ್ ಹೊಡಿಬೇಕೋ ಬನ್ನಿ ಬನ್ನಿ ಎನ್ನಬೇಕೋ ಸಾಲ್ಯೂಟ್ ಹೊಡಿಬೇಕೋ ಕಂದ ಹೆಂಡಿರಲ್ಲಿ ಅಪ್ಪಪ್ಪ ಪತಿರಾಯ ಅದ್ದುಡೇದು ನೋಡಯ್ಯ ಈ ಜೋತು ಈ ಜೋತು ನನ್ನ ಹತ್ರ ಯಾಕಯ್ಯ ಏನು ಹೇಳಿ ಅಪ್ಪಯ್ಯ ಎಂತ ಹೋದು ನೋಡಯ್ಯ ಏನು ಹೇಳಿ ಅಪ್ಪಯ್ಯ ಎಂತ ಹೋದು ನೋಡಯ್ಯ ನನ್ನ ಮುಂದೆ ನಿನ್ನ ತಳ್ಳು ಕಣ್ಣು ಸಂಪದೇಕೆ ಅಣ್ಣಮ್ಮ ಮೇಡಮ್ಮ ಟಿಪ್ಪು ಟಾಪು ನೋಡಮ್ಮ ಅಪ್ಪಪ್ಪ ಪತಿರಾಯ ಬಂದೆನ ಬಾಗಿಲ ಚಿಲಕವ ಹಾಕಿರುವೆ ನಿನ್ನಯ ಸನಿಹಕ್ಕೆ ಬಂದಿರುವೆ ಹಿಂದಿನ ದಿನಗಳ ಬಾಕಿಯನ್ನು ಹಿಂದಿಗೆ ತೀರಿಸಿ ಕಾದಿರುವೆ ಪ್ರೀತಿ ಅಮ್ಮಮ್ಮ ಮೇಡಮ್ಮ ಟಿಪ್ಪು ಟಾಪ್ ನೋಡಮ್ಮ ತಾಳು ನಾನು ಈ ಭುಗಿಲು ಎದೆಯಲ್ಲಿ ಹರಿಕತೆ ಮಾಡುತ್ತಿದೆ ನೂರು ರೀತಿ ಆಸೆಗಳು ಭಾಗ್ಯ ಅಮ್ಮಮ್ಮ ಮೇಡಮ್ಮ ಟಿಪ್ಪು ಟಾಪು ನೋಡಮ್ಮ ಬನ್ನಿ ಬನ್ನಿ ಎನ್ನಬೇಕೋ ಸಾಲ್ಯೂಟ್ ಹೊಡಿಬೇಕೋ ಏನು ಕಂಡ ಹೆಂಡಿರಲ್ಲಿ ಅರ್ಥಹೀನ ಬಿಂಕಬೇಕೆ ಸ್ಟೈಲ್ ಆಗಿ ನೀನಿದ್ದು ಹೀಗೆ ಕೊಲ್ಲಬೇಡಮ್ಮ ಇಷ್ಟೇ ನನ್ನ ಕೈಲಾಗದು ಅಮ್ಮ ಬ್ರೀಫ್ ಕೇಸ್ ಅಮ್ಮ ಇಲ್ಲಿ ಇಟ್ಟಿದ್ದೀನಮ್ಮ ಗುಡ್ ಮಾರ್ನಿಂಗ್ ಮೇಡಮ್ ವೆರಿ ಗುಡ್ ಮಾರ್ನಿಂಗ್ ಇದು ಇವತ್ತಿನ ಟಪಾಲ್ ಮೇಡಮ್ ಮುಖ್ಯವಾದ ಲೆಟರ್ಸ್ ಯಾವ್ದಾದ್ರೂ ಇದೆಯಾ ಎಲ್ಲ ಹೆಚ್ಚು ಕಮ್ಮಿ ಮಾಮೂಲು ಲೆಟರ್ಸ್ ಇದು ಮಾತ್ರ ಲೇಬರ್ ಮಿನಿಸ್ಟ್ರಿಂದ ಬಂದಿರೋದು ಏನು ಒಬ್ಬ ಜಾತಿಲಿ ಸುಳ್ಳು ಹೇಳಿ ರಿಸರ್ವೇಶನ್ ಕ್ಯಾಟಗಿರಿಲಿ ರಸ್ತೆನ ಗುಡಿಸೋ ಕಾರ್ಮಿಕನಾಗಿದ್ದಾರಂತೆ ಅವನ ಬಗ್ಗೆ ತನಿಖೆ ನಡೆಸಬೇಕು ಅಂತ ನಿಮಗೆ ಬಂದಿರೋ ಪತ್ರ ಯಾರಾತ ನಿಮ್ಮ ಅಣ್ಣ ದೇವ್ರ ಹೆಸರು ಹೇಳಿ ಪ್ರಮಾಣ ಮಾಡಿ ದೇವ್ರ ಹೆಸರು ಹೇಳಿ ಪ್ರಮಾಣ ಮಾಡಿ
ಸತ್ಯನ ಹೇಳ್ತೀನಿ, ಸುಳ್ಳು ಹೇಳಲ್ಲ. ಮಿಸ್ಟರ್ ಮೂರ್ತಿ. ಎಸ್ ಮೇಡಮ್. ನೀವು ವಿಚಾರಣೆ ಪ್ರಾರಂಭಿಸಿ. ಓಕೆ ಮೇಡಮ್. ನಿನ್ನ ಹೆಸರು? ಓ ಐ ಆಮ್ ಸಾರಿ, ನಿಮ್ಮ ಹೆಸರು? ಅವತಾರಿ. ನೀವು ಸೇರಿಸ್ಕೊಂಡ್ರದಲ್ಲ ನಿಮ್ಮ ಅಪ್ಪ ಅಮ್ಮ ಇಟ್ಟಿರೋದು? ಲೋಕಯ್ಯ, ಟೋಟಲ್ ಆಗಿ ಅವತಾರಿ ಲೋಕಯ್ಯ. ಓ, ತಂದೆ ಹೆಸರು? ಸ್ವತಂತ್ರ ರಾವ್. ಅದನ್ನು ಆತನೇ ಸೇರಿಸ್ಕೊಂಡಿದಾರ? ಅವ್ರಿಗಂತ ಕರ್ಮ ಇರಲಿಲ್ಲ. ಹಾಗಲ್ಲ, ಮಗನಿಗೆ ಎರಡು ಹೆಸರು ಇರೋವಾಗ ಆ ಮಗನ ಹುಟ್ಟಿಸಿದ ಅಪ್ಪನಿಗೆ ನಾಲ್ಕು ಹೆಸರು ಇರಬೇಕಲ್ಲ. ಅವ್ರು ನಮಗೆ ಸ್ವಾತಂತ್ರ್ಯ ಸಿಗೋದಕ್ಕೆ ಮುಂಚೆ ಹುಟ್ಟಿದ್ರು, ನಮಗೆ ಸ್ವಾತಂತ್ರ್ಯ ಸಿಕ್ಕಲಿ ಅಂತ ಹೆಸರು ಇಟ್ಕೊಂಡಿದ್ರು. ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ದಡ ಸೇರ್ಕೊಂಡ್ರು. ಆ ಬ್ರಿಟಿಷರ ಆಡಳಿತದಲ್ಲಿ ಓದೋದಕ್ಕೂ ಉದ್ಯೋಗಕ್ಕೂ ಅಲ್ಲದೆ ಬದುಕೋದಕ್ಕೂ ಜಾತಿ ಮತ ಅಡ್ಡ ಬರ್ತಿರ್ಲಿಲ್ಲ. ನಿಮ್ದು ಯಾವ ಮತ? ಪ್ರಜಾಮತ. ಪತ್ರಿಕೆ ಹೆಸರು ಕೇಳಿಲ್ರಿ, ನಿಮ್ದು ಯಾವ ಮತ ಅಂದೆ? ಎಲ್ಲ ಮತನೂ ನಂದೆ. ಅದು ಹೇಗೆ ಸಾಧ್ಯ ಆಗುತ್ತೆ? ಒಬ್ಬ ಮನುಷ್ಯನಿಗೆ ಒಂದೇ ಮತ ಇರೋದು ಯಾಕೆ ಸಾಧ್ಯವಿಲ್ಲ? ನೀನು ತಾಯಿಗೆ ಮಗನಾಗಿ, ಪತ್ನಿಗೆ ಪತಿಯಾಗಿ, ಮಗಳಿಗೆ ತಂದೆ ಆಗಿ ಆದರಿಸೋದಿಲ್ವಾ? ಇದು ಅಷ್ಟೇ. ನಾನು ಹಿಂದೂ ಆಗಿ ಹುಟ್ಟದೆ, ಮುಸ್ಲಿಮ ಅವತಾರ ಎತ್ತದೆ, ಕ್ರಿಶ್ಚಿಯನ್ ಆಗಿ ಬದುಕಿದ್ದೀನಿ. ನೀವು ಅಪರಾಧಿಯಾಗಿ ಬಂದಿದ್ದೀರಿ, ಮತ್ತೆ ಬೋಧಕರಾಗಲ್ಲ. ನಿಮ್ಮ ಉಪನ್ಯಾಸ ನಿಲ್ಲಿಸಿ ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಹೇಳಿದ್ರೆ ಸಾಕು. ಅಪರಾಧಿ ಆಗಿದ್ರು ಇಷ್ಟು ದಿವಸಕ್ಕೆ ಒಡ ಹುಟ್ಟಿದ ತಂಗಿಯಿಂದ ನೀವು ಅಂತ ಅನ್ಸ್ಕೊಳ್ಳೋ ಗೌರವ ಸಂಪಾದಿಸಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಸರಿ, ಕೇಳಿ ಹೇಳ್ತೀನಿ. ನೀವು ಮಾಡಿ ತಪ್ಪು ಅಂತ ಒಪ್ಕೋತೀರಾ? ಒಂದೇನು, ಬೇಕಾದಷ್ಟು ತಪ್ಪು ಮಾಡಿದ್ದೀನಿ. ರಿಸರ್ವೇಷನ್ ಇಲ್ಲದ ಕುಲದಲ್ಲಿ ಹುಟ್ಟಿದ್ದು ನಾನು ಮಾಡಿದ ಮೊದಲನೇ ತಪ್ಪು. ಹೈಸ್ಕೂಲ್ ಬರ್ತಿದ್ದಾಗೆ ಓದಿಗೆ ಮಂಗಳಾರತಿ ಹಾಡಿ ರಿಸರ್ವೇಷನ್ ತೊಂದರೆ ಇಲ್ಲದೆ ಇರೋ ಒಂದು ಅಂಗಡಿ ಗುಮಾಸ್ತನಾಗು ಇಲ್ಲೋ ಮಿಲಿಟರಿ ಸೇರಿದೆ, ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದು ನಾನು ಮಾಡಿದ ಇನ್ನೊಂದು ತಪ್ಪು. ಅದೆಲ್ಲ ಬೇಕಾಗಿಲ್ಲ. ಜಾತಿ ವಿಷಯದಲ್ಲಿ ನೀವು ಅಪರಾಧ ಮಾಡಿದ್ದೀರಿ, ಹೌದಾ? ಇಲ್ಲ, ನಾನು ಸುಳ್ಳು ಹೇಳಿದ್ನೆ ಹೊರತು ಅಪರಾಧ ಮಾಡಿಲ್ಲ. ನಮ್ಮ ದೇಶದ ಪ್ರಜೆಗಳ ಅಭಿವೃದ್ಧಿಗೋಸ್ಕರ ಸರ್ಕಾರ ಜಾತಿ ಮತಗಳ ಹೆಸರಲ್ಲಿ ಕೆಲವರನ್ನ ಗಾಳಿಗೆ ತೂರುಬಿಟ್ಟರು. ನನ್ನನ್ನೇ ನಂಬಿಕೊಂಡು ಬಂದ ಹೆಂಡತಿ ನಾನು ಬೀದಿಗೆ ತಳ್ಳಕ್ಕಾಗದೆ ಒಂದು ತುತ್ತ ಅನ್ನಕ್ಕೋಸ್ಕರ ಜಾತಿ ಹೆಸರಲ್ಲಿ ಸುಳ್ಳು ಹೇಳಿದೆ. ಇಂಡಿಯನ್ ಪೀನಲ್ ಕೋಡ್ 307 ಪ್ರಕಾರ ಆತ್ಮರಕ್ಷಣೆಗೋಸ್ಕರ ಕೊಲೆ ಮಾಡಿದ್ರು ತಪ್ಪಿಲ್ಲ ಅಂತಾರೆ. ಹಾಗಿರೋವಾಗ ಒಂದು ಕುಟುಂಬನ ಬದುಕಿಸೋಕೋಸ್ಕರ ನಾನು ಸುಳ್ಳು ಹೇಳಿದ ಮಾತ್ರಕ್ಕೆ ತಪ್ಪೇ ಆಗುತ್ತೆ? ನೀವು ಮಾಡಿದ ಅಪರಾಧನ ಇಲ್ಲ ಅಂತ ನಿರ್ಣಯಿಸಬೇಕಾದವರು ನೀವಲ್ಲ. ಕೋಪ ಮಾಡ್ಕೋಬೇಡಿ ಸರ್, ನನ್ನ ವಾದ ಕೇಳೋ ಜವಾಬ್ದಾರಿ ನಿಮಗಿದೆ. ಸುಳ್ಳು ಹೇಳಿದೊಂದೇ ನಾನು ಮಾಡಿದ ಘೋರ ಅಪರಾಧ ಆದರೆ ಚುನಾವಣೆಗೆ ಮುಂಚೆ ಬಾಯ್ ಬಂದಾಗೆ ವಾಗ್ದಾನಗಳನ್ನ ಮಾಡಿ ಮಂತ್ರಿಗಳಾಗ್ತಿದ್ದಾಗೆ ಎಲ್ಲ ಮರೆತು ಸೀಟಲ್ಲಿ ಕೂತಿರೋದು ಸುಳ್ಳಿನ ಬದುಕಲ್ವಾ? ತಪ್ಪಲ್ವಾ? ಮತ್ತೆ ಯಾವತ್ತಾದ್ರೂ ಯಾವೊಬ್ಬ ಮಂತ್ರಿಗಾದ್ರೂ ಅವನ ಸುಳ್ಳಿನ ಮಾತಿಗೆ ಎಚ್ಚರಿಕೆ ಕೊಟ್ಟು ಶಿಕ್ಷೆ ಕೊಟ್ಟಿದ್ದೀರಾ ಹೇಳಿ? ಆ ವಿಷಯ ಇಲ್ಲಿ ಅನಗತ್ಯ. ಇಲ್ಲ, ಅಗತ್ಯ. ಒಂದು ಸುಳ್ಳು ಹೇಳಿ ಉದ್ಯೋಗ ಸಂಪಾದಿಸೋದು ದೊಡ್ಡ ಅಪರಾಧ ಅನ್ನೋದಾದ್ರೆ, ಇಷ್ಟ ಬಂದಾಗ ಸುಳ್ಳು ಹೇಳಿ ಲಕ್ಷಾಂತರ ಜನನ ಮೋಸ ಮಾಡೋದು ಇನ್ನೆಷ್ಟು ದೊಡ್ಡ ಅಪರಾಧ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂದ್ರು ಹಿರಿಯರು, ನನ್ನ ಹೆಂಡತಿನ ಪೋಷಣೆ ಮಾಡೋದಕ್ಕೋಸ್ಕರ ಒಂದೇ ಒಂದು ಸುಳ್ಳು, ಆಫ್ಟರ್ ಆಲ್ ಒಂದೇ ಒಂದು ಸುಳ್ಳು ಹೇಳಿದೆ, ಅದು ಅಪರಾಧ ಅನ್ನೋದಾದ್ರೆ ಅದರ ಜವಾಬ್ದಾರಿ ನಿಮ್ಮ ಸರ್ಕಾರದ್ದು, ನಿಮ್ಮ ಕಾನೂನು. ಅದು ಹೇಗಾಗುತ್ತೆ? ರಿಸರ್ವೇಷನ್ ಹೆಸರಲ್ಲಿ ನಿಮ್ದು ಆ ಜಾತಿ, ನಿಮ್ದು ಈ ಜಾತಿ, ಅವ್ರದ್ದು ಆ ಮತ ಇವ್ರದ್ದು ಈ ಮತ ಅಂತ ಬೆಟ್ಟು ಮಾಡಿ ತೋರಿಸು. ನಮ್ಮ ಪ್ರಜೆಗಳಲ್ಲಿ ಜಾತಿಯುತ ಭಾವನೆಗಳನ್ನ ಬೆಳೆಸಿರೋದು ನಿಮ್ಮ ಸರ್ಕಾರನೇ, ನಿಮ್ಮ ಕಾನೂನೇ. ಹಿಂದುಳಿದ ಪಂಗಡದ ಅಭಿವೃದ್ಧಿಗೆ ಪ್ರಭುತ್ವ ಶ್ರಮ ವಹಿಸೋತಪ್ಪ? ನೀವು ಹೇಳುವಂತ ಮುಂದುವರೆದ ಜನಾಂಗದವರಲ್ಲಿ ತಿನ್ನೋಕೆ ಗತಿ ಇಲ್ಲದೆ ಭಿಕ್ಷೆ ಬೇಡೋರು ಇಲ್ಲ ಅಂತಾನ? ಅವರು ಹಿಂದುಳಿದೋರ್ತಾನೆ, ಅವ್ರಿಗೋಸ್ಕರ ನೀವು ಏನ್ ರಿಸರ್ವೇಷನ್ ಮಾಡಿದ್ರಿ? ರಿಸರ್ವೇಷನ್ ವಿಧಾನದ ಬಗ್ಗೆ ಚರ್ಚೆ ಮಾಡೋಕ್ಕೋಸ್ಕರ ನಿಮ್ಮನ್ನಲ್ಲಿ ಕರ್ಕೊಂಡ್ ಬಂದಿಲ್ಲ. ಮತ್ಯಾತಕ್ಕೆ ಶಿಕ್ಷೆ ಕೊಡೋದಕ್ಕ? ಹಾಗಿದ್ಮೇಲೆ ಈ ವಾದ ವಿವಾದ ವಿಚಾರಣೆ ಎಲ್ಲ ಯಾತಕ್ಕೆ? ನೀವು ಸುಳ್ಳು ಹೇಳಿ ಉದ್ಯೋಗ ಸಂಪಾದಿಸಿರೋದು ನಿಮ್ಮ ಸ್ವಾರ್ಥಕ್ಕೆ ಹೊರತು ಯಾರು ಉಪಯೋಗಕ್ಕಲ್ಲ ಅಂತ ನಾನು ಹೇಳ್ತೀನಿ. ಇನ್ ಮುಂದೆ ಇನ್ಯಾರು ನನ್ನ ಹಾಗೆ ಕೆಲಸಕ್ಕೋಸ್ಕರ, ಕುಟುಂಬದ ರಕ್ಷಣೆಗೋಸ್ಕರ ಸುಳ್ಳು ಹೇಳುವಂತ ಪರಿಸ್ಥಿತಿ ಬರೆದಿದ್ದಾಗೆ ನಿಮ್ಮ ಸರ್ಕಾರ ಕ್ರಮ ತಗೊಂಡ್ರೆ ಅದೇ ನನ್ನಿಂದ ಆಗೋ ಉಪಯೋಗ. ದಟ್ಸ್ ಆಲ್ ಮೇಡಮ್. ಜಾತಿ ವಿಷಯದಲ್ಲಿ ಸುಳ್ಳು ಹೇಳಿ ಉದ್ದೇಶಪೂರ್ವಕವಾಗಿ ಅಧಿಕಾರಿಗಳನ್ನು ತಪ್ಪುದಾರಿಗೆಳೆದಿದ್ದಕ್ಕೆ ಐಪಿಸಿ ಸೆಕ್ಷನ್ 197 ಪ್ರಕಾರ ಅಪರಾಧಿಗೆ 3 ಕಾರಾಗೃಹ ಶಿಕ್ಷೆ ವಿಧಿಸಲಾಗಿದೆ. ಒಂದು ಮಾತು ಮೇಡಮ್, ನೀವು ಅಪರಾಧಿ ತೀರ್ಮಾನ ಮಾಡಿರೋ ನನಗೆ ಜೈಲಿನಲ್ಲಿ ಊಟ ತಿಂಡಿ ಸಿಗುತ್ತೆ, ಆದ್ರೆ ಯಾವ ಪಾಪನೂ ಮಾಡದಿರೋ ನಿರಪರಾಧಿ ಆಗಿರೋ ನನ್ನ ಹೆಂಡತಿನ ಯಾರು ಕಾಪಾಡ್ತಾರೆ? ಅವಳಿಗೆ ಯಾರು ಊಟ ಹಾಕ್ತಾರೆ? ಪೇಸನ್ನು ಕೋರೋ ನಿಮ್ಮ ಪ್ರಭುತ್ವನ, ರಿಸರ್ವೇಷನ್ಗೆ ಸೀಟ್ ಕಲ್ಪಿಸ್ಕೊಟ್ಟ ನಿಮ್ಮ ಕಾನೂನ, ಇಲ್ಲ ನನ್ನನ್ನು ಅಪರಾಧಿ ಅಂತ ತೀರ್ಮಾನ ಮಾಡಿರೋ ನಿಮ್ಮ ನ್ಯಾಯನ ಯಾರು? ಸ್ಟಾಪ್.
ತಾಯಿಗೆ ಅಂದ್ರೆ ತಾಯಿ ಸಮಾನ ಅಂತಾರೆ. ಆದ್ರೆ ನೀನು ನನಗೆ ಅದಕ್ಕಿಂತ ಹೆಚ್ಚು. ಅಳತ ಅತ್ತೆ ಮನೆಗೆ, ಕೆಟ್ಟ ತಂಗಿ ಮನೆಗೆ ಹೋಗ್ಬಾರ್ದು ಅಂತ ಹೇಳ್ತಾರೆಯ ಹೊರತು ಮಗಳ ಮನೆಗೆ ಹೋಗ್ಬಾರ್ದು ಅಂತ ಯಾರು ಹೇಳಿಲ್ಲ. ಅಣ್ಣ ತಿರುಗಿ ಬರೋವರೆಗೂ ನನ್ನ ಜೊತೆಲೇ ಇರುವಂತೆ ಬಾತ್ಗೆ. ಪ್ಲೀಸ್ ಮಾಮಾ, ಹೇಳಿಸ್ಬೇಡ ಇನ್ನೊಂದು ಅರ್ಧ ಗಂಟೆ. ಇವತ್ತೊಂದಿನ ತಪ್ಪಲ್ಲ, ನನ್ ಮುತ್ತಿನ ರಾಜ ಅಲ್ವಾ, ನನ್ ಬಂಗಾರ ಅಲ್ವಾ, ಹೇಳ್ರಿ, ಹೇಳಿದ್ ಮಾತು ಕೇಳ್ಬೇಕು. ಕಾಲ್ ಗಂಟೆ ಅಷ್ಟೇ ಡಾರ್ಲಿಂಗ್, ಪ್ಲೀಸ್. ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡವರು ಯಾರು 9 ಗಂಟೆವರೆಗೂ ಮಲಗಲ್ಲ. ದೇವಸ್ಥಾನಕ್ಕ ಈಗ್ಲ? ಕ್ಲೀನ್ ಆಗಿ ಎಣ್ಣೆ ನೀರ್ ಹಾಕೊಂಡು ಹೊಸ ಬಟ್ಟೆ ಹಾಕೊಂಡು. ಏನೇನೇನು ಎಣ್ಣೆ ನೀರ? ಬಿಸಿ ಹಾಕಲ್ಲ, ಹದವಾಗ ಹಾಕ್ತೀನಿ. ಇವತ್ ನಮ್ ಮ್ಯಾರೇಜ್ ಆನಿವರ್ಸರಿ ಅಲ್ವಾ. ಏನೇನೇನು ಇವತ್ತು ನಾವ್ ಮದುವೆ ಆಗಿದ್ ಶುಭ ದಿನ. ನಿನಗೆ ಏನ್ ಪ್ರೆಸೆಂಟೇಷನ್ ಕೊಡ್ತೀನಿ ಗೊತ್ತಾ? ಏನು ಏನಂದ್ರೆ ಏನಂದ್ರೆ ಏನ್ರಿ ಇದು, ಗುಡಿಗೆ ಹೋಗೋ ಸಮಯದಲ್ಲಿ ಇದೆಲ್ಲ. ಇನ್ನೊಂದ್ಸಲ ಸ್ನಾನ ಮಾಡಿದ್ರೆ ಆಯ್ತು. ನೋಡು, ನಮ್ ದೇಶದಲ್ಲಿ ಕರೆಂಟ್ ಕೋತಾ ಇದೆ ಹೊರತು ನೀರ್ಗೆ ನಿಲ್ವಲ್ಲ. ಕಮ ಕಮ ಫೋನ್ ಬಂದಿದೆ, ನೋಡ್ಕೊಂಡ್ ಬರ್ತೀನಿ. ಹಲೋ, ಲೈನ್ ಅಲ್ಲಿರಿ. ಯಾರೇ ಅದು? ಜಿಲ್ಲಾಧಿಕಾರಿ ಆ ಗಿಣಿ. ಹಲೋ, ಗುಡ್ ಮಾರ್ನಿಂಗ್ ಮೇಡಮ್. ಓಕೆ ಮೇಡಮ್, ಇನ್ನು ಅರ್ಧ ಗಂಟೆಯಲ್ಲಿ ಅಲ್ಲಿದ್ದು ಬಿಡ್ತೀನಿ ಮೇಡಮ್. ಓಕೆ ಮೇಡಮ್, ಓಕೆ. ಲೇ ಲೇ ಲೇ, ನಿಧಾನ ಕೊಡುವೆ, ಹರಿದೋಗ್ಬಿಡುತ್ತೆ. ಡಾರ್ಲಿಂಗ್, ಅರ್ಥವಾಯ್ತು, ಅಮ್ಮನವ್ರ ಸೇವೆಗೆ ಹೋಗ್ಬೇಕು ಅಷ್ಟೇ ತಾನೆ? ಯಾಕೆ ಬೆಳಗಾಗ್ತಿದ್ದ ಹಾಗೆ ನಿಮ್ಮನ್ನ ನೋಡ್ತಾ ಇದ್ರೆ ಇರೋಕಾಗಲ್ವಂತೇನು? ಸರಿ, ನಮ್ ಬಂಗಾರ ಒಳ್ಳೇದಾಗಿರ್ಬೇಕೆ ಹೊರತು ಬೇರೆಯವ್ರು ನಂದೇನ್ ಪ್ರಯೋಜನ? ಲೇ, ಅದು ಈಗ ನಾನೇನಂದೆ, ಹೆಂಡತಿಗಿಂತ ಅಧಿಕಾರನೇ ಮುಖ್ಯ, ತಪ್ಪದೆ ಹೋಗ್ ಬನ್ನಿ. ಅರ್ಚಕ್ರೆ ನಮಸ್ಕಾರ. ಈ ಪೂಜೆ ಸ್ವಲ್ಪ ಹೊತ್ತು ನಿಲ್ಸಿ, ಈ ಕಮಿಷನ್ರು ಬರ್ತಾ ಇದಾರೆ. ಅಮ್ಮ ನೀವು ಸ್ವಲ್ಪ ಆ ಕಡೆ ಮಾತ್ರಕ್ಕೆ ನಮ್ ಪೂಜೆ ಯಾಕೆ ನಿಲ್ಲಿಸ್ಬೇಕು? ಕಮಿಷನರ್ ಅಂದ್ರೆ ಜಿಲ್ಲೆಗೆ ದೊಡ್ಡಾಧಿಕಾರಿ, ದೇವಸ್ಥಾನದ ಮರ್ಯಾದೆ ಸಹಿತ ನಾವು ಅವ್ರ ಸ್ವಾಗತ ಹೇಳೋದು ನಮ್ಮ ಸಂಪ್ರದಾಯ. ಯಾರಾದ್ರೂ ಸರಿ ಫ್ರಾಡ್ ಕಾಲ್ನ ಪಾಲಿಸಲೇಬೇಕು. ನೀವು ಆ ಕಡೆ ಹೋಗಿ. ನೋ ಆರ್ಗ್ಯುಮೆಂಟ್ ಪ್ಲೀಸ್. ನೋಡಿ ಅಮ್ಮ, ಸ್ವತಃ ಎಕ್ಸಿಕ್ಯೂಟಿವ್ ಆಫೀಸರೇ ಹೇಳ್ತಿದ್ದಾರೆ ಅಂದಮೇಲೆ ಇನ್ನೂ ಏನು ನೋಡ್ತೀರಾ? ಈ ಕಡೆ ಬನ್ನಿ, ನಡೀರೆ. ಗಾಳಿ ಮಾತು ಅನ್ಕೊಂಡಿದ್ದೆ, ಇದು ವಿಪರೀತ. ಇವತ್ತು ನಮ್ಮ ಕಮಿಷನ್ ಅವರ ಹುಟ್ಟದಬ್ಬ. ಇವಳು ಮದುವೆ ದಿನಕ್ಕಿಂತ ಅವಳು ಹುಟ್ಟಿದ ಬನ್ನ ಹೆಚ್ಚಾಗೋಯ್ತು. ಗೋತ್ರ ನಮ್ಮ ಜಿಲ್ಲಾಧಿಕಾರಿಯವರ ಗೋತ್ರ ಕಶ್ಯಪ, ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಗೋತ್ರ ನಕ್ಷತ್ರದಿಂದ ಏನ್ ಬಂತು ಕರ್ಮ, ಹುಟ್ಟು ಮಚ್ಚೆ ಕೂಡ ಗೊತ್ತೇ ಇರುತ್ತೆ. ಇವಳು ನಂದೇನ್ ಪ್ರಯೋಜನ, ಕಟ್ಕೊಂಡ್ ಗಂಡನೆ ಬಿಟ್ಟು ಮೆರಿತಾ ಇದ್ದಾಳಲ್ಲ, ಅವಳು ನನ್ಬೇಕು. ಇವಳದ್ದು ತಪ್ಪಿದೆ ಬಿಡು, ಗಂಡನ ಹದ್ಬಸ್ನಲ್ಲಿ ಇಟ್ಕೊಳ್ದೇ ಇರೋಳು ಇವಳೆಂತ ಹೆಂಡತಿನೇ. ಅದು ಸರಿ ಮಂಗಳಾರತಿ ತೊಳಿ. ಇನ್ನೆಂತ ಆರ್ತಿ, ಇವಳು ಸಂಸಾರನೇ ಮಂಗಳಾರತಿ ಆಯ್ತಲ್ಲ. ಅವ್ರಿವ್ರ ಸಂಸಾರ ಹಾಳು ಮಾಡೋ ಇಂಥ ಹೆಂಗಸರಿಗೆ ಚೊಪ್ಪಲಿ ತಗೊಂಡು ಹೊಡೆದ್ರು ಪಾಪ ಬರೋದಿಲ್ಲ. ಇವಳು ನಂದೇನ್ ಲಾಭ, ಇವಳ ಜೊತೆಗೆ ಯಾರಾದ್ರೂ ಇನ್ನೊಬ್ಬ ಗಂಟು ಬಿದ್ದಿದ್ದಾನೇನೋ, ಅದನ್ನ ನೋಡು ಮೊದಲು. ಯಾರಮ್ಮ ನೀನು? ಯಾರು ಬೇಕಾಗಿತ್ತು? ಮಂಜಾಗೋಸ್ಕರನಾ? ಹಾ, ಇಲ್ವಾ ಆ ಮಿಟ್ಟಿಗ್ಲಾಡಿ ಇದ್ದಾಳೆ, ಕೂತ್ಕೊಮ್ಮ. ಕೂತ್ಕೊಳ್ಳೋ ಕುರ್ಚಿ ಗತಿ ಇಲ್ದೆ ನಾನು ಇಲ್ಲಿಗೆ ಬಂದಿಲ್ಲ. ಮೊದಲು ಕರೀರಿ ಆ ಮಹತಾಯಿನ. ನಾಚಿಕೆ ಬಿಟ್ಟಿರೋಳೆ ನಾಯಕ್ ಸಾನೆ ಅನ್ನೋ ಹಾಗೆ ಇಂಥವ್ರಿಗೆಲ್ಲ ಸೀಟ್ ಕೊಟ್ಟಿರೋ ಹೊತ್ತಿಗೆ ನಮ್ ದೇಶ ಕುಲ್ಗೆಟ್ ಹೋಗಿರೋದು. ನಾಯಿನ ಸಿಂಹಾಸನದ ಮೇಲೆ ಕೂರಿಸಿದ್ರೆ ಮಾತ್ರ ಅದ್ರ ಬುದ್ಧಿ ಎಲ್ಲಾಗುತ್ತೆ. ಯಾಕಿಂತ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದೀರಾ?
ಆ ಮಹತಾಯಿ ಮಾಡೋ ಕೆಲಸ ಕಮಿಷನರ್ ಉದ್ಯೋಗ ಅಡ್ಡ ಇಟ್ಕೊಂಡು ಇನ್ನೊಬ್ಬರ ಕುಟುಂಬ ಮುರಿಬೋದಾ? ಚಪ್ಪಲಿಲಿ ಹೊಡೆದು ಬುದ್ಧಿ ಹೇಳೋರು ಇಲ್ದೇ ಇರೋ ಹೊತ್ತಿಗೆ ಮಾನ ಮರ್ಯಾದೆ ಇಲ್ದೆ ಕಟ್ಕೊಂಡು ಗಂಡನ್ನ ಬೀದಿಲಿ ಬಿಟ್ಟು ಮಹಾರಾಣಿ ಹಾಗೆ ಮೆರೀತಿರೋದು? ಇಷ್ಟು ಜನ ಮನೇಲಿ ಇದ್ದೀರಲ್ಲ, ಯಾಕೆ ಗಂಡು ಪಿಂಡ ತಿನ್ನೋಕ ಬುದ್ಧಿ ಹೇಳಿ ಹತ್ತು ಬಸ್ನಲ್ಲಿ ಇಟ್ಕೊಳಕಾಗಲ್ವಾ ನಿಮ್ಗೆ? ಆ ಮಾಯಂಗನೇನ ಭಾವಾ ಏನ್ ಮಾತಾಡ್ತಿದ್ಯ ಅಂತ ಗೊತ್ತಾ? ಇರೋ ಮಾತಂತಾನೆ ಹೇಳಿದ್ದು, ಇದ್ದಿದ್ದಾಗ ಹೇಳಿದ್ರೆ ಎದ್ದು ಬಂದು ಎದೆಗೋದ್ರಂತೆ ನನ್ ಗಂಡನ್ನ ಮರಳು ಮಾಡಿ ಸಾಲ್ದು ಅಂತ. ಇನ್ನ ಯಾಕೆ ಇಷ್ಟೊಂದು ನಾಟಕ ಆಡ್ತಿದ್ಯಾ? ನಿನ್ ಹತ್ರ ಚಕ್ಕಂಡ ಆಡೋದಕ್ಕೆ ಗಂಡಸರ್ ಬೇಕಾಗಿದ್ರೆ ನನ್ ಗಂಡನ ಬೇಕಾಗಿದ್ದ? ಊರ್ನಲ್ಲಿ ಎಷ್ಟ್ ಜನ ಇಲ್ಲ? ನಿನ್ ಗಂಡ ಪೊಲೀಸ್ ಆದ್ರೆ ನನ್ ಗಂಡನೂ ಪೊಲೀಸೇ, ನಿನ್ ಗಂಡ ಹಾಕೊಳ್ಳೋದ್ ಕಾಕಿ ಬಟ್ಟೆ ಆದ್ರೆ ನನ್ ಗಂಡ ಹಾಕೊಳ್ಳೋದು ಕಾಕಿ ಬಟ್ಟೆ ಅಂದ್ಯಲ್ಲ. ಈಗ ಆ ನಿನ್ ಗಂಡ ಕೆಲ್ಸಕ್ ಬರ್ಲಿಲ್ವಾ, ಅದಕ್ಕೆ ನನ್ ಗಂಡನ್ ಮೇಲ್ ಬಿದ್ಯಾ? ಹೊಸ ಉದ್ಯೋಗ ಮಾಡುವಾಗ ಹೊಸ ಗಂಡ ಬೇಕಾಗ್ಬಂತ ನಿಂಗೆ? ಉದ್ಯೋಗದ ನೆಪ ಮಾಡ್ಕೊಂಡು ನನ್ ಗಂಡನ ನಿನ್ ಬಲೆಯಲ್ಲಿ ಹಾಕೊಂಡಿರೋದು ನಿಜ ತಾನೆ? ಹುಟ್ಟಿದ ಹಬ್ಬ ಪರಿಚಯದ ಹಬ್ಬ ಅಂತ ಗುಡಿ ಗೋಪುರಕ್ಕೆಲ್ಲ ನನ್ ಗಂಡನ ಹಿಂದ್ ಹಾಕೊಂಡು ತಿರುಗ್ತಿರೋದು ನಿಜ ತಾನೆ? ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಹೊತ್ತು ಗೊತ್ತಿಲ್ದೆ ನನ್ ಮನೆ ಫೋನ್ ಮಾಡಿ ನನ್ ಗಂಡನ ಕರ್ಸ್ಕೊಳ್ಳೋದು ಸುಳ್ಳ ಹೇಳೆ? ಏನ್ ಪ್ರಶ್ನೆ ಕೇಳಿದ್ರೆ? ನೀವೇನಾದ್ರೂ ಅಪೋಸಿಷನ್ ಪಾರ್ಟಿಲಿ ಕೂತ್ಕೊಂಡ್ರೆ ಬೆಳಗಾಗೋಷ್ಟ್ರಲ್ಲಿ ಯಾವ ಗೌರ್ಮೆಂಟ್ ಆದ್ರೂ ಸರಿ ಢಮಾರ್ ಬಾವುಟನ ಕೀತಿ ಬಿಸಾಕ್ಬೇಕಾದ್ದೆ. ನಿಜ ಹೇಳ್ಬೇಕು ಅಂದ್ರೆ ಈ ಪ್ರಪೋಸಲ್ ಪೈಪೋಟಿ ಅಂತ ಬಿದ್ರೆ ಫಸ್ಟ್ ಪ್ರೈಸ್ ನಿಮಗೆ ರೀ. ಗಿರಿ ಮರ್ಯಾದೆ, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್, ಗಿರೀಶ್ ಅವರೇ ಅಂತ ಕರಿಬೇಕು. ಒಂದು ವೇಳೆ ಪೂರಾ ಹೆಸರನ್ನ ಅಚ್ಚ ಕನ್ನಡದಲ್ಲಿ ಕರೆಯೋಕೆ ನಿಮ್ಗೆ ಅವಮಾನ ಆಗೋದಾದ್ರೆ ಸಿಂಪಲ್ ಆಗಿ ಇಂಗ್ಲಿಷ್ ನಲ್ಲಿ ಮಿಸ್ಟರ್ ಗಿರಿ ಅಂತ ಕರಿಬಹುದು. ಓಕೆ, ಏನಂದ್ರಿ ಮಿಸ್ ಸತ್ಯಭಾಮ ಅವರೇ, ನಾನು ಹೇಳ್ತೀನಿ ನಿಮ್ಮ ಗಂಡನ ಜೊತೆ ಗುಡಿ ಗೋಪುರಕ್ಕೆ ತಿರುಗಿದ್ಲು ಅಷ್ಟೇ ತಾನೆ? ಲಾಡ್ಜಿಂಗ್ ಹೋಟೆಲ್ ನುಮ್ಸ್ಗೋ ಅಲ್ವಲ್ಲ. ನಾನು ಹೇಳ್ತೀನಿ ನಿಮ್ಮ ಗಂಡನ್ನ ಹೊತ್ತು ಗೊತ್ತಿಲ್ಲದೆ ಫೋನ್ ಮಾಡಿ ಕರೆಸ್ಕೊಂಡ್ಲು ಅನ್ನೋ ತಾನೆ ನಿಮ್ಮ ಪಾಯಿಂಟು? ಎಲ್ಲಿ ಕರ್ಸ್ಕೊಂಡ್ಲು? ಆಫೀಸ್ಗೆ ಹೊರತು ಮನೆ ಕರ್ಕೊಂಡ್ಬಂದು ಬಾತ್ರೂಮ್ ವರೆಗೂ ಕರ್ಕೊಂಡು ಹೋಗ್ಲಿಲ್ವಲ್ಲ. ಆ ಕೆಲಸ ಮಾಡಿದವ್ರು ಯಾರು? ನೀವು. ನಿಮ್ಮ ಗಂಡ ಮನೆಯಲ್ಲಿರುವಾಗ ನಾನು ಬೆಡ್ರೂಮ್ನಿಂದ ಬಾತ್ರೂಮ್ ವರೆಗೂ ಎಲ್ಲೆಲ್ಲೂ ಓಡಾಡಿದ್ದೀನಿ. ಇದನ್ನೆಲ್ಲ ನೋಡಿದವ್ರು ಏನಂತ ತಿಳ್ಕೊಬೇಕು? ಎಸ್ ಪಿ ಅವ್ರೇನನ್ಬೇಕು? ಆದ್ರೂ ಯಾರೇನು ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂದ್ರೆ ಎಲ್ಲರೂ ನಿಮ್ಮಾಗೆ ಕಚಡವಾಗಿ ಆಲೋಚನೆ ಮಾಡಲ್ಲ ನೋಡಿ. ಅದಕ್ಕೆ ಸಾಕು ಸುಮ್ಮನೆಯ್ಯ, ಹೆಂಡತಿ ಜೊತೆ ಸಂಸಾರ ಮಾಡಕ್ಕಂದೆ ಮುಟ್ಟಾಳನ ಕೂತ್ಕೊಂಡಿದ್ ಸಾಲ್ದು ಅಂತ ನನಗೆ ನೀತಿ ಉಪದೇಶ ಮಾಡಕ್ ಬರ್ಬೇಡ. ವಿನಾಕಾರಣ ನಾಲಿಗೆ ಹರಿಬೇಡ ಮಿಸ್ ಸತ್ಯಭಾಮ ದೇವಿ, ಪರಿಣಾಮ ನಟ್ಟಿಗಿರಲ್ಲ. ವಂಶೋದ್ಧಾರಕ, ಸ್ವಲ್ಪ ಜಾಗ ಬಿಡು, ಮಿಕ್ಕಿದ್ ನಾನು ಮಾತಾಡ್ತೀನಿ. ಅಮ್ಮ ತಾಯಿ ಏನಂದೆ? ಮುಟ್ಟಾಳ, ಅದ್ರ ಅರ್ಥ ಆದ್ರೂ ನಿಮಗೆ ಗೊತ್ತಿದ್ಯಾ ಅಮ್ಮ? ಬಹಳ ಜನಕ್ಕೆ ಉಪಯೋಗಿಸ್ಬಾರ್ದಮ್ಮ, ಕಡಿಮೆ ಜನಕ್ಕೆ ಉಪಯೋಗಿಸ್ಬೇಕು. ನಿನ್ನ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ, ಹೆಂಡತಿಗೆ ಎದ್ರಕೊಂಡು ತುಟ್ಟಿ ಪಿಟ್ಟಿಕಂದ್ರೆ ಸುಮ್ಮನೆ ಇದಾನಲ್ಲ ನಿನ್ನ ಗಂಡ, ಅವನಿಗೆ ಕಟ್ಕೊಂಡು ಹೆಂಡತಿ ಮನೇಲಿ ಬಿದ್ದಿದ್ದೆ ಜೂನ್ ನಾಯ್ ತರ ಬೀದಿ ಬೀದಿ ಅಲಿತಾ ಇದ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇದಾನಲ್ಲ ಆ ಗುಲಾಬ ಗಂಡ, ಅವನಿಗೆ ಹೆಂಡತಿ ಕಪಾಳು ಕೊಡ್ದು ತನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳಕ್ ಆಗದೆ ಇರುವಂತ ಆ ಹೇಡಿ ಗಂಡ, ಅವನಿಗೆ ಇಷ್ಟೆಲ್ಲ ಯಾಕಮ್ಮ? ಇನ್ನು ನೇರವಾಗಿ ಸೂಕ್ಷ್ಮವಾಗಿ ಹೇಳ್ಬೇಕು ಅಂತ ಅಂದ್ರೆ ಬೀದಿ ಬಸವಿ ಆಗಿ ಇನ್ನೊಬ್ರು ಮನೆ ಒಳಗೆ ನುಗ್ಗಿ ಕಾಲ್ ಕೆರ್ಕೊಂಡು ಜಗಳ ಮಾಡುವಂತ ಬಿಟ್ಟಿದಾನಲ್ಲ ನಿನ್ನ ಗಂಡ, ಅವನಿಗೆ ಮುಟ್ಟಾಳ, ಅಯೋಗ್ಯ, ಲಫಂಗ, ನಾವರ್ದ ಅಂತ ಹೇಳಬಹುದು. ಏ ಮುದುಕ ಮುದುಕ, ಓಯ್ಯೋ ನಿನ್ ವಂಶ ಎಕ್ಕುಟ್ಟೋಗ ಮುದುಕ. ಹೌದು ನಾನ್ ಮುದುಕಾನೆ, ನನ್ನ ಮಗಳ ವಯಸ್ಸಿನಲ್ಲಿರೋ ನೀನು ನನ್ನ ನೀಗ್ ಬಾಯಿಗೆ ಬಂದಂಗೆ ಕೆಟ್ಟ ಮಾತುಗಳು ಆಡ್ತಾ ಇದ್ರೆ ಕಪಾಳು ಕೊಡದು ದೌಡೆಯಲ್ಲಿ ಉದುರಿಸ್ಬಿಡ್ಬೇಕು ಅಂತ ಅನ್ಸುತ್ತೆ. ಆದ್ರೂ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ. ಅದು ನಿನ್ ಕೈಲಾಗಲ್ಲ, ನನ್ ಹೆತ್ತ ಅಪ್ಪನೇ ಆಗ್ಲಿ, ನನ್ ಕಟ್ಕೊಂಡ್ ಗಂಡನೇ ಆಗ್ಲಿ, ಆ ಕೆಲ್ಸ ಮಾಡಕ್ಕಾಗಲ್ಲ. ಅದಕ್ಕೆ ಹೆಣ್ಣಾಗಿರ್ಬೇಕಾದ ನೀನು ಹೆಮ್ಮಾರಿ ಆಗಿದ್ದೀಯ. ನೋಡು ನಿನ್ನ ಹುಚ್ಚು ಚೇಷ್ಟೆಗಳನ್ನ ಕೆಟ್ಟ ಮಾತುಗಳನ್ನ ಸಹಿಸಿಕೊಂಡು ನಿನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸೋದು ನಿಮ್ಮವ್ರು ಮಾಡಬಹುದೇ ಹೊರತು ಇನ್ನೊಂದು ಕ್ಷಣ ನೀನು ಈ ಮನೆಯಿಂದ ಆಚೆ ಹೋಗ್ಲಿಲ್ಲ ಅಂತ ಅಂದ್ರೆ ನಾನೇ ಕತ್ತು ಹಿಡಿದು ಆಚೆ ದಬ್ಬೇಕಾಗತ್ತೆ. ಹೋಗು ಹೊರಟು. ನಾನೇನ್ ತಿಳ್ಕೊಂಡಿದ್ದೀಯ ನೀನು? ಅಯ್ಯೋ ಪಾಪ ಅಂದ್ರೆ ಆರು ತಿಂಗಳು ಆಯುಸ್ ಜಾಸ್ತಿ ಅಂತೆ. ಬೀದಿ ನಾಯಿ ತರ ಬಗಳು ನಿನ್ನಂತ ತಿರುಬೋಕಿಗಳ ಜೊತೆ ಮಾತಾಡುವಂತ ಕರ್ಮ ನನಗಿಲ್ಲ. ನಿನಗಿಷ್ಟ ಬಂದವ್ರ ಜೊತೆ ಹೇಳ್ಕೊ ಹೋಗೆ ಹೋಗೆ ಏರ ಹೋಗೆ. ಅಮ್ಮ ವನಜ, ಅವಳ ವಿಚಾರದಲ್ಲಿ ನೀನೇನ್ ತಲೆ ಕೆಡಿಸ್ಕೋಬೇಕಾದಿಲ್ಲಮ್ಮ. ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗತ್ತ, ಇದು ಅಷ್ಟೇ. ಅಯ್ಯ ಕುಮಾರ ಕಂಠೀರವ, ಅಗತ್ಯ ಬಿದ್ದಾಗ ಸಿಗುವ ಮುನಿಯಾಳರ ತರ ಕರೆಕ್ಟ್ ಹಿಂಗೆ ಬಂದ್ಬಿಟ್ಟಿಲ್ಲೋ. ಆ ನಿನ್ ಲೆವೆಲ್ ಬೇರೆ ಆಗೋಯ್ತಲ್ಲೋ. ಯಾವ ಎಸ್ ಪಿ ಹೆಂಡತಿ ನಿನ್ನ ಹೆಂಡತಿಯನ್ನ ಮನೆ ಬಿಟ್ಟು ಓಡಿಸಿದ್ಲೋ ಆ ಸಿಕ್ಕಂಡಿನ ನೀ ಎದುರು ಬದಲ ನಿಂತ್ಕೊಂಡು ದಬಾಯಿಸ್ಬಿಟ್ಟೆ. ನನ್ನ ದೃಷ್ಟಿನಲ್ಲಿ ನನ್ನ ಮನಸ್ಸಿನಲ್ಲಿ ಅವತ್ತೇ ಪ್ರತ್ಯೇಕವಾದ ಸ್ಟ್ಯಾಂಪ್ ಬಿಡುಗಡೆ ಮಾಡಿದಷ್ಟು ನನಗೆ ಹೆಮ್ಮೆ ಆಗೋಯ್ತು ಕೊಡು, ಹೆಮ್ಮೆ ಆಗೋಯ್ತು. ಲೋ ಕಳ್ಳನ ಮಗನೇ, ಐ ಆಮ್ ಸಾರಿ ಮೈ ಡಿಯರ್ ಸನ್, ಮೈ ಡಿಯರ್ ಸನ್. ಇನ್ಮೇಲೆ ನೀವು ಇವಳ ಗಂಡ, ಇವಳು ನಿನ್ನ ಹೆಂಡತಿ, ನಿಮ್ಮಿಬ್ಬರ ಮಧ್ಯೆ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಾಗ ನಾನು ಬರೋದಿಲ್ಲಪ್ಪ. ನಿಜವಾಗ್ಲೇನಪ್ಪ? ನಿಜವಾಗ್ಲೂ ನಿನ್ನಾಣೆ ಪರಿಚಯ ನೆನ್ಕೋ.
ಇಷ್ಟು ದಿವಸ ನಿನ್ನಂತ ಮೊಂಡ ಹೆಂಡತಿ ಸಿಕ್ಕಿರೋದು ನನ್ನ ದುರಾದೃಷ್ಟ ಅಂತ ತಿಳ್ಕೊಂಡು ಸಹಿಸ್ಕೊಂಡಿದ್ದೆ. ಕೊನೆಗೆ ನೀನು ಇಂಥ ಬಂಡತನದಿಂದ ಬೀದಿ ಗೆಳಿತಿ ಅಂತ ಅನ್ಕೊಂಡಿರಲಿಲ್ಲ. ಒಂದು ಹೆಣ್ಣಾಗಿ ಹುಟ್ಟಿ ಇನ್ನೊಂದು ಹೆಣ್ಣಿನ ಶೀಲದ ಬಗ್ಗೆ ಅಭಿನಂದನೆ ಮಾಡೋದಕ್ಕೆ ನಿನಗೆ ಬಾಯಿ ಆದ್ರೆ ಹಾಗೆ ಬಂತೆ? ಅದೇ ನಾಲ್ಗೇನ ತಾಳಿ ಪಟ್ಟಿನ? ನೀನು ಹೆಣ್ಣಲ್ಲ, ಹೆಮ್ಮಾರಿ, ಬ್ರಹ್ಮ ರಾಕ್ಷಸಿ. ನಿನ್ನಂತ ಶೂರ್ಪಣಕಿ ಜೊತೆ ಸಂಸಾರ ಮಾಡೋದಕ್ಕಿಂತ ನೇಣಾಕೊಂಡು ಸಾಯದ ಮೇಲು. ನಿನಗೆ ಹೀಗೆ ಹೇಳೋದು ಅರ್ಥ ಆಗೋದಿಲ್ಲ. ನಿನ್ನ ಇವತ್ತಿನಿಂದ ನಿನ್ನ ಹಣೆ ಬರಹ ನಿಂದು, ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಇಷ್ಟು ದಿವಸ ಅಷ್ಟೋ ಎಷ್ಟೋ ನಿನ್ನ ತವರ್ಮನೆ ಅನ್ನ ತಿಂದು ನಿನ್ನ ಹಠ ಮಾಡಿತನ ನಿನ್ನ ರಾಕ್ಷಸತ್ವನ ಸಹಿಸ್ಕೊಂಡಿದ್ದೆ. ಇನ್ನು ನನ್ನ ಸಹನೆ ಸತ್ತೋಯ್ತು. ನಿನ್ನ ಮನೆ, ನಿನ್ನ ಬದುಕು ನಿನಗೆ ಬಿಟ್ಟು ನಾನು ದೂರ ಹೊರಟೋಗ್ತಾ ಇದ್ದೀನಿ. ದಾ ಬಹದ್ದೂರ್ ಮನೆ ಹುಡುಗಿಯಾಗಿ ಬದುಕ್ತೀಯೋ ಇಲ್ಲ ಗಂಡನ ಬಿಟ್ಟು ಬಜಾರಿ ಅಂತ ಉಗಿಸ್ಕೊಂಡು ಬೀದಿ ಗಿಡಿತೀಯೋ, ನಿನ್ನ ಇಷ್ಟ. ಏನಂದ್ರೆ ತಪ್ಪನ್ನೆಲ್ಲ ನೀವಿಟ್ಕೊಂಡು ನನ್ನನ್ನೇ ಅಂತಿದ್ದೀರಲ್ರಿ. ಯಾರಿಗೆ ಆಗ್ಲಿ ಸದ್ರ ಕೊಟ್ರೆ ಸೊಂಟದ ಮೇಲೆ ಹತ್ ಕುತ್ಕೋತಾರೆ, ಬಗ್ಗದಷ್ಟೇ ತಲೆ ಮೇಲೆ ಹತ್ತಾರೆ. ಹೆಂಡತಿ ಆದ್ರೂ ಅಷ್ಟೇ ರೀ, ನನ್ ಸಂಸಾರ ಕಾಲಿಟ್ಟು ಮೊದಲನೇ ದಿನಾನೇ ನನ್ ಕಪಾಳ ಕುಡ್ದು ನಿನ್ ಜಾಗ ಇದೆ ಅಂತ ನಿಮ್ ಕಾಲ್ ತೋರಿಸಿದ್ರೆ ಅಲ್ಲೇ ಬಿದ್ದಿರ್ತಿದ್ದೆ. ಮನೆ ಕೆಲ್ಸಕ್ಕೆ ಕಾನ್ಸ್ಟೇಬಲ್ ನ ಕರ್ಸ್ಕೊಂಡಿದ್ದಕ್ಕೆ ಮೊದ್ಲೇ ನೀವು ಏನ್ ಕೆಲ್ಸ ಅಂತ ನನ್ ಕೆನ್ನೆ ಹೊಡೆದಿದ್ರೆ ನಾನು ಹೀಗ್ ಬೀದಿಗೆ ಬೀಳ್ತಿದ್ನ? ಕಮಿಷನ್ರಿಗೆ ನೀರ್ ಕೊಟ್ಟಿದ್ ಕೂಡ ತಪ್ಪು ಕಲ್ಪನೆಯಿಂದ ನೋಡ್ತೀನಿ. ಚಂಡ ಅಲ್ಲಿಂದ ನನ್ ಬಾಯ್ ಮೇಲೆ ಹೊಡೆದು ಮುಚ್ಚಿದ್ರೆ ನಾನ್ ಇವತ್ತು ಹೀಗಾಗ್ತಿದ್ನ? ತಪ್ಪೆಲ್ಲ ನಿಮ್ದೆ, ಹೆಂಡತಿನ ಎಲ್ಲಿರ್ಬೇಕು ಅಲ್ಲಿರ್ತೆ. ನಿಮ್ ತಲೆ ಮೇಲೆ ಕೂರಿಸ್ಕೊಂಡಿದ್ದು ನಿಮ್ ತಪ್ಪು ರೀ, ನಿಮ್ ತಪ್ಪು. ಭಾಮ, ನಿನ್ನ ಗಂಡನಾಗಿ ಹೇಳ್ತಾ ಇದ್ದೀನಿ, ಯಾವ ಸಂಸಾರದಲ್ಲಿ ಬೆಂಕಿ ಇಟ್ಟಿಯೋ ಆ ಕಮಿಷನರ್ ಕಾಲು ಹಿಡಿದು ಕ್ಷಮಾಪಣೆ ಕೇಳ್ಕೊ. ಏನ್ ನೋಡ್ತಾ ಇದೀಯ ಹಡಿಯೇ? ವನಜ, ನನ್ ಕ್ಷಮಿಸ್ಬಿಡು. ಸತ್ಯಭಾಮ, ಗೊತ್ತಿದ್ದೋ ಗೊತ್ತಿಲ್ದೇನೋ ನೀನ್ ನನ್ ಮೇಲೆ ಕೋಪ ಮಾಡ್ಕೊಂಡು ಎರಡು ಸಾರಿನೂ ನನಗೆ ಒಳ್ಳೇದೇ ಆಗಿದೆ. ಆವತ್ತು ನೀನ್ ಮಾಡಿದ ಅವಮಾನಕ್ಕೆ ಕಮಿಷನರ್ ಆಗ್ಲೇಬೇಕು ಅನ್ನೋ ಹಠಕ್ಕೆ ಅಸ್ಥಿಭಾರ ಆಯ್ತು. ನಿನ್ನ ಇವತ್ತಿನ ಈ ಆವೇಶ ದೂರ ದೂರ ಇದ್ದ ಗಂಡ ಹೆಂಡತಿನ ಒಂದು ಮಾಡುವಂತ ಅವಕಾಶನ ಕಲ್ಪಿಸ್ಕೊಡ್ತು. ಅಯ್ಯಯ್ಯೋ, ಹಾಗೆ ಹೇಳ್ಬೇಡಿ ಮೇಡಮ್. ಆ ಹುಚ್ಚು ಕೋಪದಿಂದ ಹೆಚ್ಚು ಉಪಯೋಗ ಇದೆ ಅಂತ ತಿಳ್ಕೊಂಡು ಇವಳು ಹೇಗೆ ಮಾಡ್ಬಿಡ್ತಾಳೆ ಅಷ್ಟೇನೆ. ಸಾಕು ಸುಮ್ಮನೆ ರೀ, ಇಷ್ಟೆಲ್ಲ ಆದ್ಮೇಲೆ ಇನ್ನೂ ಬುದ್ಧಿ ಕಲ್ತ್ಕೊಳ್ದೇ ಇರೋದಕ್ಕೆ ನಾನೇನ್ ಹುಚ್ಚಿ ಅಲ್ಲ. ರಾವ್ ಬಹದ್ದೂರ್ ತಪ್ಪು ಸತ್ಯಭಾಮ, ಹಾಗೆ ಹೇಳ್ಬೇಡ. ಮದುವೆ ಆದ್ಮೇಲೆ ಯಾವ ಹೆಣ್ಣಿಗೂ ತವ್ರ ಮನೆ ಹೆಸರತ್ವಕ್ಕೆ ಅಧಿಕಾರ ಇರೋದಿಲ್ಲ. ಒಳ್ಳೇದಾದ್ರೂ ಕೆಟ್ಟದ್ದಾದ್ರೂ, ಸುಖ ಆದ್ರೂ ದುಃಖ ಆದ್ರೂ ಕಟ್ಕೊಂಡು ಒಂದ್ ಜೊತೆ ಬೆರೆತು ಸಮಪಾಲ ಹಂಚ್ಕೋಬೇಕೆ ಹೊರತು ತಂದೆ ಮನೆಗೆ ಆಸೆ ಪಟ್ರೆ ಗಂಡನ್ಗೆ ಅವಮಾನ ಮಾಡ್ದಾಗೆ ಅಷ್ಟೇ ಯಾಕೆ? ಅಧಿಕಾರದಲ್ಲಿ ನಾನು ಜಿಲ್ಲಾಧಿಕಾರಿ ಆಗಿದ್ರು, ಹೆಣ್ಣಾಗಿ ನಾನು ಪೊಲೀಸಿನ ಹೆಣ್ತೀನಿ, ಉದ್ಯೋಗದಲ್ಲಿ ನನ್ಗೆ ಅವ್ರು ಸೆಲ್ಯೂಟ್ ಹೊಡಿತಾರೆ, ಮನೇಲಿ ನಾನವ್ರ ಪಾದದಾಸಿನಿ. ಉತ್ತರಂತ ಮಾತು ಹೇಳಿದ್ಯಮ್ಮ, ಹಾಲು ಜೇನಂತ ಸುಖ ಸಂಸಾರಕ್ಕೆ 12 ಸೂತ್ರಗಳಿರುತ್ತೆ ಅಂತ ಕೇಳಿದ್ನಿ ಹೊರತು 13ನೇ ಸೂತ್ರ ಚೆನ್ನಾಗಿದೆ. ಮನಿಜಾತ್ರ ಈ ತರ ಸೂತ್ರಗಳು ಬಹಳ ಇವೆ ಪಾ, ಈಗಾಗ್ಲೇ ನನ್ಗೆಲ್ಲ ಹೇಳಿದಾಳೆ. ಹೌದಾ? ಎಲ್ಲ ಕೇಳಿದ್ರು ನೀನ್ ಹೆಸರುತ್ತಿದ್ರ ಇದೀಯಾ? ಆಗಿದ್ದೆಲ್ಲ ಆಗೋಯ್ತು, ಇನ್ನು ಯಾಕ್ರೆ ಅವನ್ನ ಹಾಗೆ ಗೋಳಿಕೊತೀರ? ನಿನ್ ಸುಪುತ್ರ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದೀಯಾ? ಏನು ನಿನ್ ಕೈಗೆ ಒಬ್ಬ ಮೊಮ್ಮಗನ್ ಕೊಟ್ಬಿಡ್ತಾನೆ ಅಂತ ಉಬ್ಬು ಹೋಗ್ತಾ ಇದೀಯಾ? ಅದೆಲ್ಲ ನಡೆಯೋದಿಲ್ಲ. ಇಂತ ತರಲೆ ಮಗನಂತ ಮೊಮ್ಮಗ ನನಗೆ ಬೇಕಾಗಿಲ್ಲ. ನನ್ನ ಸೊಸೆ, ಮುದ್ದಿನ ಸೊಸೆ, ಇಂತ ಸೊಸೆ ಅಂತ ಮೊಮ್ಮಗಳು ನನ್ನ ಕೈಗೆ ಬೇಕು. ಯಾರಾದ್ರೂ ಸರಿ ವಂಶೋದ್ಧಾರಕ ಬೇಕು ಅಂತಾರೆ ಹೊರತು ನೀವೇನ್ರಿ ಹೆಣ್ಣು ಬೇಕು ಅಂತಿದ್ದೀರಾ? ನೋಡು, ನಾನು ಹೇಳದಷ್ಟು ಕೇಳು. ಕೇಳಿಲ್ವಾ? 30 ವರ್ಷದಿಂದ ನಿಮ್ಮ ಕೇಳ್ತಾನೆ ಇದ್ದೀನಿ, ಇನ್ ಮೇಲ್ ಕೇಳಲ್ಲ. ಕರೆಕ್ಟತೆ, ಯಾವಾಗ ನಾವು ಗಂಡಸರ ಮಾತೇ ಕೇಳ್ತಿರ್ಬೇಕಾ? ಕೆಲವು ಸಲ ನಮ್ಮ ಮಾತು ಕೇಳ್ಬೇಕು. ಓಹೋ, ನೀನು ಈ ರೂಟ್ನಲ್ಲೇ ಬಂದ್ಯಾ ಅಮ್ಮ. ಓಕೆ ಓಕೆ, ಮೊಮ್ಮಗನಾಗ್ಲಿ ಮೊಮ್ಮಗಳಾಗ್ಲಿ ನಾನು ತಾತಾನೆ ತಾನೇ. ನನ್ ಪೋರ್ಟ್ ಬೋಲಿದ್ರೆ ಯಾವ ಬದಲಾವಣೆನೂ ಇಲ್ಲ. ಎಸ್ ಪಿ ಸಾಹೇಬ್ರೆ, ನೀವೇನಂತೀರಾ? ಒಂದ್ ನಿಮಿಷ ಸರ್, ನಾನು ಹೆಂಡತಿ ಕೇಳಿ ಹೇಳ್ಬಿಡ್ತೀನಿ. ನಿನ್ಗೆ ಎಷ್ಟು ಹೇಳೆ? ನಾವು ತುಂಬಾ ಹಿಂದೆ ಇದೀವಿ. ಆಮೇಲೆ ತಿರುಗಿ ಪಂದ್ಯ ಕಟ್ಕೊಂಡು ಮುಂದಿನ ಹೆಜ್ಜೆ ಇಡೋರಂತೆ. ಈಗೆಲ್ಲ ಊಟಕ್ಕೆ ನಡೀರಿ. ಹೌದೌದು, ಬರದ ಪತ್ರಕ್ಕೆ ಸ್ಟ್ಯಾಂಪ್ ಅಂಟಿಸೋದು ಮರ್ತಾಗಿ ಹೊಸದೊಟ್ಟೆ ಊಟನೇ ಮರ್ತು ಬಿಟ್ಟವಲ್ಲ. ನಾನು ನನ್ನ ಹೆಂಡತಿ ಕೇಳಿ ಹೇಳ್ತೀನಿ, ನಿನಗೆ ಎಷ್ಟು ತಿಂಗಳೆ? Thank you.